ನಮ್ಮ ರಕ್ಷಕರ ಒಡ ಯೇಸು ಕೃಷ್ಣ ನಮ್ದಲ್ಲ ವಂದನೆಗಳ ಸಲ್ಲಿಸುತ್ತಾ ಈ ದಿನದ ಒಂದು ಕೂಟ ನಾವೇ ಮಾಡೋಣ ನಾವು ಆರಂಭ ಮಾಡೋಣ ಆರಂಭ ಮಾಡುವಾಗ ನಮ್ಮ ದಿಲ್ದಂತ ಸುಪ್ರೀತ್ ಬ್ರದರ್ ನಮ್ನ ಪ್ರಾರ್ಥನೆ ನಡ್ಸ್ಕೊಡ್ಬೇಕು ಸುಪ್ರೀತ್ ಬದರ್ ಲೈನ್ ಇದ್ದೀರಾ ಏನೋ ಪ್ರೇರ್ ಪ್ರಾರ್ಥನೆ ಮಾಡಿಕೊಳ್ಳುವ ಸ್ತೋತ್ರ ಸ್ವಾಮಿ ಸ್ತೋತ್ರ ಸ್ವಾಮಿ ಭೂಪ್ರಲೋಕಗಳಿಗೆ ಒಡೆಯನಾದ ನಮ್ಮ ಪರಲೋಕ ತಂದೆಯಾದ ದೇವರ ಸ್ವಾಮಿ ಈ ಸಂಜೆಯ ವೇಳೆಯಲ್ಲಿ ಕಥನೆಯಪ್ಪ ನಮ್ಮೆಲ್ಲರೊಟ್ಟಾಗಿ ಸೇರಿ ಕತ್ನಪ್ಪ ನಿಮ್ಮ ಅಪ್ಪ ಪರಿಶುದ್ಧ ವೇದ ವಾಕ್ಯವನ್ನ ಕಥನ ಆಲೋಚನೆ ಮಾಡುವಂತೆಯೂ ಅದರಿಂದ ಕಥನ ಅನೇಕ ಗೂಢಾರ್ಥಗಳನ್ನ ಕಥನ ತಿಳಿದುಕೊಂಡು ಅಪ್ಪ ನಮ್ಮ ಜೀವಿತಗಳನ್ನ ಕರ್ತನೇ ಇನ್ನೂ ಕಥನೆ ನಿಮ್ಮಲ್ಲಿ ದೃಢವಾಗಿ ಕಥೆದುಕೊಳ್ಳುವಂತೆಯೂ ನಾವು ಕತ್ತನೆ ಅಪ್ಪ ಅನೇಕರಿಗೆ ಸಾಕ್ಷಿಗಳವರಾಗಿಯೂ ಕಾಣುವಂತೆ ಈ ಅಪ್ಪ ದೇವರೇ ಸ್ಟಡಿಗಳ ಮುಖಾಂತರ ನಮ್ಮನ್ನು ಬಲಪಡಿಸುತ್ತಿರುವುದಾಗಿ ಸ್ವಾಮಿ ವಿಶೇಷವಾಗಿ ಕತ್ತನೆ ಮೀಟಿಂಗ್ ಅಲ್ಲಿ ಯಾವ ಅಡಚಣೆಗಳು ಉಂಟಾಗದಂತೆ ಕಥನಿ ಅಪ ಎಲ್ಲ ಒಳ್ಳೆ ರೀತಿ ನಡೆಯುವಂತೆ ನೀವು ಸಹಾಯ ಮಾಡಬೇಕೆಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ ಇದರಲ್ಲಿ ಕೂಡಿ ಬರಬೇಕೆಂಬುದಾಗಿರ್ತಕ್ಕಂತ ಅನೇಕ ಸಹೋದರ ಸೋದರಿಗಳು ತಕ್ಕ ಸಮಯದಲ್ಲಿ ಕೂಡಿ ಬಂದು ಕತ್ನಪ್ಪ ನೆನ ಅಪ್ಪ ಆಲೋಚನೆಯನ್ನ ಕೇಳಿ ಅಪ್ಪ ಆತ್ಮದಲ್ಲಿ ಬಲ ಹೊಂದಿದವರಾಗಿ ಕಾಣಲ್ಪಡುವಂತೆ ಸಹಾಯ ಮಾಡು ವಿಶೇಷವಾಗಿ ಅಪ್ಪ ಈ ಕಥನಪ ಮೀಟಿಂಗ್ ಅನ್ನ ನಡೆಸಿಕೊಂಡು ಹೋಗುವಂತ ಕರ್ತನ ರಾಜ್ಯಪುರುದರಿಗಾಗಿ ವಿಶೇಷವಾಗಿ ಸ್ತೋತ್ರ ಮಾಡ್ತೇನೆ ಅವರನ್ನು ಬಲಪಡಿಸು ಕಥನೆಯನ್ನು ಮಹಾತ್ಮನಿಂದ ತುಂಬಿಸಿ ಕಥನಪ ದೇವರೇ ಈ ಸತ್ಯಗಳನ್ನ ಕಥನಪ ಇನ್ನೂ ಅನೇಕರಿಗೆ ಕಥನಪ ದೇವರೇ ಬೋಧಿಸಲು ಬೇಕಾದ ಕೃಪೆಯನ್ನ ಬಲವನ್ನ ಶಕ್ತಿಯನ್ನು ಕರ್ತನೆ ಅವರಿಗೆ ಹೆಚ್ಚೆಚ್ಚಾಗಿ ಅನುಗ್ರಹಿಸಿಕೊಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಕುಟುಂಬವನ್ನು ಕೂಡ ಕರ್ತನೆ ಅವರ ಪತ್ನಿ ಮಕ್ಕಳನ್ನು ಕೂಡ ಕರ್ತನೆ ಮಗುವನ್ನು ಕೂಡ ಆಶೀರ್ವದಿಸಬೇಕೆಂಬುದಾಗಿ ಅವ್ರು ಪ್ರಾರ್ಥಿಸ್ತೇನೆ ಸ್ವಾಮಿ ಎಲ್ಲಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಕೇಳ್ತಿರುವ ಕರ್ತನೇ ನಿಮಗೆ ಸ್ತೋತ್ರ ಮಾಡ್ತೇವೆ ಸಕಲ ಸ್ತುತಿಗ ನಮ್ಮ ಬರಿಗೆ ಸ್ಮರ್ಪಣೆ ಮಾಡ್ತೇವೆ ಒಡೆಯ ರಕ್ಷಕನಾಗಿರುವಂತಲೋಕ ತಂದ್ರೀ ಅಂತ ನಿಮ್ಮೆಲ್ಲರಿಗೂ ಧನ್ಯವಾದ ಮತ್ತೆ ಕ್ರಿಸ್ತನ ನಾಮದಲ್ಲಿ ವಂದನೆಗಳ ಸದಸ್ಯನಾಗಿದ್ದೀನಿ ಸೊ ನೋಡ್ಬೇಕಾದ್ರೆ ಆ ಇವತ್ತು ನಾವು ಮಾಡಂತ ಒಂದು ಸ್ಟಡಿ ಯಾವುದು ಅಂತಂದ್ರೆ ಆ ಲೈಫ್ ಆಫ್ ಕ್ರೈಸ್ಟ್ ಅಂತ ಅಂದ್ಬಿಟ್ಟು ಅದರ ಸೊ ನೋಡ್ಬೇಕಾದ್ರೆ ಕ್ರಿಸ್ತಿನ ಜೀವಿತ ಅಂತ ಅನ್ಬಿಟ್ಟು ಈ ಒಂದು ಪುಸ್ತಕ ಅಲ್ವರ ಅನೇಕ ಜನಗಳಿಗೆ ನಾವು ನಿಮ್ಮ ಊರುಗಳಿಗೆ ಬಂದಾಗ ಈ ಪುಸ್ತಕ ಕೊಟ್ಟಿದ್ದೀರಿ ಸೊ ಹತ್ರ ಈ ಪುಸ್ತಕ ಇದೆಯೋ ದಯವಿಟ್ಟು ಇದನ್ನ ಓಪನ್ ಇಟ್ಕೊಳ್ಳಿ ಭಾಗ ಒಂದು ಪಾರ್ಟ್ ಒನ್ ಅಂತ ಯಾರ ಹತ್ರನ ಕಾಪಿ ಇಲ್ಲ ಅಂತಂದ್ರೆ ಯಾರು ಕಾಪಿ ಬೇಕು ಅಂತಂದ್ರೆ ನಾವು ಏನ್ ಮಾಡ್ತೀರಿ ಅದನ್ನ ನಿಮ್ಗೆ ಜೆರಾಕ್ಸ್ ಮಾಡಿಸಿ ನಿಮ್ಗೆ ಕೊಡೋದಕ್ಕೆ ನಾವು ಏನ್ ಮಾಡ್ತೀವಿ ನಿಮ್ ಪ್ರಯತ್ನ ಮಾಡ್ತಿದಾರ ಸೊ ಹಾಗಾದ್ರೆ ಕೆಲವು ಜನಕ್ಕೆ ನಾವು ಸಾಫ್ಟ್ ಕಾಪಿ ಕೂಡ ಕಳ್ಸಿದೀನಿ ಸೊ ನೀವು ಸಾಫ್ಟ್ ಕಾಪಿ ತಗೊಂಡು ನೀವೇ ಅಲ್ಲೆಲ್ಲ ಜೆರಾಕ್ಸ್ ತೊಗೊಳ್ಳೋಕ್ಕಾಗ್ತೀನಿ ಅಂದ್ರೆ ಕೂಡ ತುಂಬ ಸಂತೋಷ ಸರಿ ಇವಾಗ ಈ ಬುಕ್ಕು ಯಾವ್ದ್ರ ಬಗ್ಗೆ ಬರ್ತಿದರೆ ಯಾತಕ್ಕಾಗಿ ಬರ್ದಿದಾರೆ ಏನಿದೆ ಪುಸ್ತಕದಲ್ಲಿ ಅಂತಂದ್ಬಿಟ್ಟು ಕೆಲವೊಂದು ವಿಚಾರಗಳನ್ನ ನಾವು ತು ಇದನ್ನ ತಿಳ್ಕೊಳೋದು ತುಂಬ ಇಂಪಾರ್ಟೆಂಟ್ ಸೊ ಅದಕ್ಕೆ ನೋಡ್ಬೇಕಾದ್ರೆ ಈ ಪುಸ್ತಕನ ಯಾರು ಮಾಡಿರೋದು ಅಂತಂದರೆ ಈ ಪುಸ್ತಕನ ಬರೆದ ರಸಲ್ ಬರೆದಿರೋದಾ ಅಂತಂದರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಗಳೇ ಬ್ರದರ್ ಅಸಲ್ ಅವ್ರ ಕಾಲದಲ್ಲಿ ಏನ್ ಮಾಡುದು ರೀಪ್ರಿಂಟ್ಸ್ ಅಂತ ಅಂದ್ಬಿಟ್ಟು ಏನ್ ಮಾಡಿದ್ರು ಅವರು ಪ್ರಿಂಟ್ ಮಾಡಿದ್ರು ಅಲ್ರ ಸತಿ ನೋಡ್ಬೇಕಾರೆ ರೀಪ್ರಿಂಟ್ ಅಂತಂದ್ರೆ ಏನಂತಂದ್ರೆ ಬ್ರದರ್ ಅಸಲ್ ಕಾಲದಲ್ಲಿ ಒಂದು ಮಂತ್ಲಿ ಮ್ಯಾಗ್ಝಿನ್ ಏನ್ ಮಾಡಿದ್ರು ಅವರು ಪಬ್ಲಿಷ್ ಮಾಡ್ತಾ ಇದ್ರು ಅದರ ಸೊ ಮಂತ್ಲಿ ಮ್ಯಾಗ್ಝಿನ್ ಅಂತಂತೇಳ್ಬೇಕಾರೆ ಏನಕ್ಕಾಗಿ ಅಲ್ಲಿ ಪಬ್ಲಿಷ್ ಮಾಡೋರು ಅಂತ ನೋಡ್ತೀರಿ ಅಂತಂತಂದ್ರೆ ಎಲ್ಲ ಕ್ರೈಸ್ತವರ್ಗಳಿಗೆ ಸತ್ಯ ಏನಾಗ್ಲಿ ಅವ್ರಿಗೆ ರೀಚ್ ಆಗ್ಲಿ ಅಂತಂದ್ಬಿಟ್ಟು ಏನ್ ಮಾಡೋದು ಅಂತಂದ್ರೆ ಬ್ರದರ್ ಅಸಲ್ ಅವರು ಮಂತ್ಲಿ ಮ್ಯಾಗ್ಝಿನ್ ಅಂತ ಅಂದ್ಬಿಟ್ಟು ರೀಪ್ರಿಂಟ್ ಅಂತಂದ್ಬಿಟ್ಟು ಏನ್ ಮಾಡೋರು ಬೈಬಲ್ ಟ್ರ್ಯಾಕ್ ಸೊಸೈಟಿ ಮಾಡೋರು ಅದನ್ನ ಪಬ್ಲಿಷ್ ಮಾಡೋರು ನೋಡಿ ಅದ್ ತರ ಇದೆ ಅಂತಂದ್ರೆ ಇಲ್ಲಿ ಕಾಣಿಸ್ತಾರಲ್ಲ ನಿಮ್ಗೆ ಈ ತರ ಏನಾಗಿದೆ ಅದನ್ನ ಆರ್ಟಿಕಲ್ ಪಬ್ಲಿಷ್ ಮಾಡೋರು ಅದರ ಎವ್ರಿ ಫಿಫ್ಟೀನ್ ಡೇಸ್ ಒಂದ್ಸತಿ ಏನ್ ಮಾಡೋರು ಅಂತಂದ್ರೆ ಇದನ್ನ ಬಂದ್ಬಿಟ್ಟು ಬ್ರದರ್ ಅಸಲ್ ಇದು ಮ್ಯಾಗ್ಝಿನ್ ಅಲ್ಲಿ ಪ್ರಿಂಟ್ ಮಾಡಿ ಏನು ಮಾಡೋರು ಅಂತಂದ್ರೆ ಇಡೀ ಒಂದು ಅಮೇರಿಕಾ ಯುರೋಪ್ ಆಮೇಲೆ ಅನೇಕ ದೇಶಗಳಲ್ಲಿ ಏನು ಮಾಡೋರು ಅಂತಂದ್ರೆ ಅದನ್ನ ಮೋರ್ ದೆನ್ ಟೂ ಹಂಡ್ರೆಡ್ ಅಂಡ್ ಟ್ವೆಂಟಿ ಲ್ಯಾಂಗ್ವೇಜಸ್ ಏನಾಗ್ತಿತ್ತಂತೆ ಅದು ಟ್ರಾನ್ಸ್ಲೇಷನ್ ಆಗಿ ಏನು ಮಾಡ್ತಾರೆ ಅದನ್ನ ಕಳಿಸ್ತಾರೆ ಅಂತ ಇದರಲ್ಲಿ ಬ್ರದರ್ ಅಸಲ್ ಅನೇಕ ಒಂದು ಏನು ಮಾಡಿದಾರೆ ಅಲ್ಲಿ ಅಲ್ಲಿ ಬರೆದಿದ್ದಾರೆ ಯಾವ ಥರ ಒಂದು ಕಾರ್ಯಗಳನ್ನ ಬರೆದಿದ್ದಾರೆ ಅಂತಂದ್ರೆ ಅನೇಕ ಒಂದು ವಿಚಾರಗಳು ಯಾವ ಥರ ನಮಗೆ ತುಂಬ ಎಕ್ಸಲೆಂಟ್ ಆಗಿ ಬರೆದಿದ್ದಾರೆ ಅಂತಂತಂದರೆ ಬೈಬಲ್ನಲ್ಲಿರೋಂಥ ಅನೇಕ ಒಂದು ಟಾಪಿಕ್ಗಳನ್ನ ತುಂಬ ಒಂದು ಡೀಟೇಲ್ ಆಗಿ ತುಂಬ ಅರ್ಥಭರಿತವಾಗಿ ಬರೆದಿದ್ದಾರೆ ಯಾವ ಥರ ಇದೆ ಅಂತಂದರೆ ಅದನ್ನು ಓದ್ತಾ ಇದ್ರೆ ನಮ್ಮ ಮುಂದೆ ಬ್ರದರ್ ಅಸಲ್ ಅವ್ರು ಬಂದು ಸಬ್ಜೆಕ್ಟ್ ಮಾತಾಡೋ ರೀತಿ ಏನು ಮಾಡಿದಾರೆ ನಮಗೆ ನಮಗೆ ಬರೆದಿರಂಥ ವಂಡರ್ಫುಲ್ ಬುಕ್ಸ್ ಅದಕ್ಕೆ ಏನು ಮಾಡೋದು ಅಂದರೆ ಬ್ರದರ್ ಅಸಲ್ಲು ತೀರ್ಕೊಂಡಿದ್ಮೇಲೆ ಇತ್ತೀಚೆಗೆ ಇರೋಂಥ ನಮ್ಮ ಅಮೇರಿಕಲ್ಲಿರೋಂಥ ಬೈಬಲ್ ಸ್ಟೂಡೆಂಟ್ಸ್ ಮುಖ್ಯವಾಗಿ ಚಿಕೋಗೋದಲ್ಲಿ ಚಿಕಾಗೋ ಅಂತ ಒಂದು ಪಟ್ಟಣದಲ್ಲಿಂತ ಬೈಬಲ್ ಶ್ರೆಂಡ್ಸ್ ಅವರು ಏನ್ ಮಾಡೋದ್ರೆ ಕ್ರಿಸ್ತನ ಜೀವಿತದ ಬಗ್ಗೆ ನಾ ತಿಳ್ಕೊಳ ಅಂತ ಅಂದ್ಬಿಟ್ಟು ಅವ್ರ ಗ್ರೂಪ್ ಅಲ್ಲಿ ಸ್ಟಡಿ ಮಾಡ್ಬೇಕಾರೆ ಏನ್ ಮಾಡೋದಂದ್ರೆ ಏಸು ಕ್ರಿಸ್ತನ ಬಗ್ಗೆ ಎಲ್ಲೆಲ್ಲೆಲ್ಲ ಬರೆದಿದ್ದಾರೋ ನಮ್ಮ ಬ್ರದರ್ ಅದು ಎಲ್ಲ ಒಂದು ಏನ್ ಒಂದು ಗ್ರಂಥಗಳಲ್ಲಿ ಅವ್ರು ಬರೆದಂತ ಆರ್ಟಿಕಲ್ಸ್ ಅಲ್ಲಿ ಈ ಒಂದು ಮ್ಯಾಗಝೀನ್ಸ್ ಎಲ್ಲಾ ಆಯ್ಕೆ ಮಾಡಿ ಒಂದು ಬುಕ್ ಅಂತ ಏನ್ ಮಾಡಿದ್ರು ಅದನ್ನ ಮಾಡಿದ್ರು ಅದರ ಆ ಒಂದು ಬುಕ್ಕಿನ ಹೆಸರು ಏನು ಅಂತಂತಂದ್ರೆ ದ ಲೈಫ್ ಆಫ್ ಕ್ರೈಸ್ಟ್ ಅಂದ್ಬಿಟ್ಟು ಅದರ ಅಂದ್ರೆ ಇದರಲ್ಲಿ ಯಾವ್ದ್ರ ಬಗ್ಗೆ ಯಾವ ಒಂದು ವಚನಗಳ ಆಧಾರದ ಮೇಲೆ ಇದೆ ಅಂದ್ರೆ ಯೇಸು ಕ್ರಿಸ್ತನ ಬಗ್ಗೆ ಬರ್ದಿರಂತ ನಾಲ್ಕು ಸುವಾರ್ತೆಗಳ ಆಧಾರದ ಮೇಲೆ ಏನಾಗಿದೆ ಅಂತಂದ್ರೆ ಇವೆಲ್ಲ ಬರ್ದಿರಂತ ಒಂದು ಎಂತ್ರೆ ಒಂದು ಕಾರ್ಯಗಳೇನಾಗಿದೆ ಅಲ್ಲಿ ಅಲ್ಲಿ ಆಗಿದೆ ಅಂದ್ರ ಅಂದ್ರೆ ಯೇಸು ಕ್ರಿಸ್ತನ್ ಬಗ್ಗೆ ನಾಲ್ಕು ಗಾಸ್ಪೆಲ್ಗಳಿದೆ ಅದರ ಮ್ಯಾಥ್ಯೂ ಮಾರ್ಕ್ ಲೋಕ್ ಮತ್ತೆ ಜಾನ್ ಅದ್ರೋಡ್ಬೇಕ್ರೆ ಈ ನಾಲ್ಕು ಗಾಸ್ಪಲ್ಸ್ ನಲ್ಲಿ ಏನು ಅಂತ ಅಂದ್ಬಿಟ್ಟು ಕೊಟ್ಟಿದ್ರೆ ಅಂತ ಅಂದ್ಬಿಟ್ಟು ಕ್ಲೀನ್ ಆಗಿ ಡೀಟೇಲ್ಸ್ ಏನಾಗಿದೆ ಅಲ್ಲಿ ಬಿಡ್ತೇವೆ ಇವಾಗ ನಮಗೂ ಕೂಡ ಆಸೆ ಇದೆ ಅಲ್ವರ ತಾನೇ ಆಸೆ ಇಲ್ಲ ನಮ್ಗೆ ಕ್ರಿಸ್ತನ ಸ್ವರೂಪದಲ್ಲಿ ಬೆಳಿಬೇಕಂತ ಏನಾಗಿದೆ ಆಸೆ ಇದೆ ಅಲ್ವರ ಎಲ್ಲರಿಗೂ ಇದೆಯಾ ಇಲ್ವಾ ವೆರಿ ಗುಡ್ ಅಲ್ ಸರಿ ಇವಾಗ ಎಲ್ಲರಿಗೂ ಆಸೆ ಇದೆ ಕ್ರಿಸ್ತನ್ ಸ್ವರೂಪದಲ್ಲಿ ಬೆಳಿಬೇಕು ಅಂತ ಆದ್ರೆ ಹೇಗೆ ನಮಗೆ ಗೊತ್ತಾಗ್ತದ ಹೇಗ್ ಬೆಳಿಬೇಕು ಸತಿ ನಾವು ತೊಗೊಂಡಂತ ನಿರ್ಧಾರಗಳು ಸತಿ ನಡಿಯಂತ ಒಂದು ವಿಚಾರಗಳು ಮಾಡೋ ಒಂದು ಕಾರ್ಯಗಳು ಅಥವಾ ನಾವು ನುಡಿಯಂತ ಒಂದು ಮಾತುಗಳು ಅದರ ಏನಾಗಿರ್ತಾರೆ ಅಂತಂದ್ರೆ ನಮಗೆ ಏನಂತ ಅನ್ಸ್ಫುರ್ತನ ಸರಿ ಮಾಡಿದ್ಮೇಲೆ ಅಯ್ಯೋ ಈ ಥರ ಮಾಡ್ಬಾರ್ದಾಗಿತ್ತಲ್ಲ ಅಂತ ಅಂದ್ಬಿಟ್ಟು ಅನಿಸ್ತದೆ ಅದರ ಈ ಥರ ಅನುಭವ ಖಂಡಿತವೂ ಪ್ರತಿಯೊಬ್ಬರು ಕ್ರೈಸ್ತವ್ರಿಗೆ ಇದ್ದೇ ಇರ್ತಾರೆ ಇಲ್ದಿರೋ ಕ್ರೈಸ್ತವ್ರು ಒಬ್ಬರು ಇರಕ್ಕೆ ಸಾಧ್ಯನೇ ಇಲ್ಲ ಸೊ ಅದಕ್ಕೆ ಅಂತ ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೇಕಾಗಿತ್ತು ಏನು ನಾವು ನಿರ್ಧಾರ ತಗೋಬೇಕಾಗಿತ್ತು ಅಥವಾ ಯಾವ ತರ ನಡ್ಕೊಬೇಕಾಗಿತ್ತು ನಮ್ಗೆ ಗೊತ್ತಾಗೋದಿಲ್ಲ ಅವಾಗ ಯಾರತ್ರ ಕೇಳೋದು ಯಾರೋ ಒಬ್ಬ ಸೋದರ ಸೋದರ ಕೇಳಿದ್ರೆ ಏನ್ ಮಾಡ್ತಾರೆ ಅವ್ರ ಅಂತ ಅನುಭವ ಏನ್ ಮಾಡ್ತಾರೆ ಶೇರ್ ಮಾಡ್ತಾರೆ ಅಷ್ಟೇ ಹೊರತು ಸತ್ಯವೇದದಲ್ಲಿ ನಮ್ಗೇನೋ ಇದೆಯಾ ಅಂತ ನೋಡಿದ್ರೆ ನಮ್ಗಿರೋ ರೋಲ್ ಮಾಡಲ್ ಒಬ್ರೆ ಯಾರಾದ್ರೂ ರೋಲ್ ಮಾಡಲ್ ನಮ್ಗೆ ಜೀಸಸ್ ಕ್ರೈಸ್ಟ್ ಇಸ್ ಅ ಗ್ರೇಟ್ ರೋಲ್ ಮಾಡಲ್ ನಮ್ ಹೀರೋನೆ ಯಾರು ಅಂದ್ರೆ ಕ್ರೈಸ್ಟ್ ಅದರ ಅದಿಗ್ ನೋಡ್ಬೇಕ್ರೆ ನಾವೆಲ್ಲರಿಗೂ ಒಂದು ಆಸೆ ಇದೆ ನಮ್ಮ ನಮ್ಮ ಹೀರೋನ ಏನ್ ಮಾಡ್ಬೇಕು ನಾವು ನಾವು ಫಾಲೋ ಮಾಡ್ಬೇಕು ಅಂತ ನೋಡಿ ಒಂದು ಫಿಲಮ್ ಒಂದು ಸೂಪರ್ ಆಗಿರೋ ಫಿಲಮ್ ರಜನಿಕಾಂತ್ ಫಿಲಮ್ ರಿಲೀಸ್ ಆಗ್ತದೆ ಅಂದ್ರೆ ಎಷ್ಟೋ ಜನ ಥಿಯೇಟರ್ಗೆ ಹೋಗ್ಬಿಟ್ಟು ಏನ್ ಮಾಡ್ತಾರೆ ಆ ರಜನಿಕಾಂತ್ ಫಿಲಮ್ ನೋಡ್ಕೊಂಡ್ ಬಂದ್ಬಿಟ್ಟು ಏನ್ ಮಾಡ್ತಾರೆ ಹೊರಗಡೆ ಬಂದಿದ್ಮೇಲೆ ಆ ಅವ್ರ ಲೈಫ್ ಸ್ಟೈಲ್ಗಳನ್ನ ಏನ್ರಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಕ್ಷಣಕ್ಕಾದ್ರೂ ಏನು ಏನ್ ಮಾಡ್ತಾರೆ ಅದೇ ತರ ಬಿಹೇವ್ ಮಾಡಕ್ಕೆ ಏನ್ ಮಾಡ್ತಾರೆ ಪ್ರಯತ್ನ ಮಾಡ್ತಾರೆ ಯಾಕೆ ಅವ್ರಿಗೆ ಅವರೇ ಹೀರೋ ಅಲ್ವಾರ ನಮಗೆ ಯಾರು ಹೀರೋ ಕ್ರೈಸ್ಟ್ ಈಸಿಗೆರೋ ಅಲ್ವಾ ಅಂದ್ರೆ ನಾವು ಅನುದಿನ ಏನ್ ಮಾಡ್ಬೇಕು ಅಂತಂದ್ರೆ ಯಾರನ್ನ ನೋಡಿ ನಮ್ಮ ಒಂದು ಗುಣಗಳನ್ನ ನಾವು ಮಾರ್ಪಾಡ್ ಮಾಡ್ಕೊಬೇಕು ಅಂದ್ರೆ ಯೇಸು ಕ್ರಿಸ್ತನ ನೋಡಿ ಏನ್ ಮಾಡ್ಬೇಕು ನಮ್ಮ ಗುಣ ಲಕ್ಷಣಗಳನ್ನ ನಾವು ನಾವು ಮಾರ್ಪಾಡು ಮಾಡ್ಕೊಬೇಕು ಅಲ್ವರ ಸೊ ಅದಕ್ಕೆ ಏಸು ಕ್ರಿಸ್ತಿನ ಬಗ್ಗೆ ನಾವು ತಿಳ್ಕೊಳೋದೇನ್ರಿ ತುಂಬಾ ಇಂಪಾರ್ಟೆಂಟ್ ಅಲ್ವರ ಎಷ್ಟೊಂದ್ಸತಿ ಕೆಲವೊಂದ್ಸರ್ತಿ ಹೌದಲ್ಪ ಯೇಸು ಕ್ರಿಸ್ತಿದ್ರೆ ಏನ್ ಮಾತಾಡಿರೋರು ಏಸು ಕ್ರಿಸ್ತಿದ್ರೆ ಏನು ನಡ್ಕೊಂಡಿರೋರು ಅದರ ಅಂತ ನಮ್ಗೆ ಏನ್ ಅನ್ಸುತ್ತೆ ಎಷ್ಟು ಅನ್ಸತಿ ನಮ್ಗೆ ಅನಸ್ತದೆ ಅವಾಗ ಅಯ್ಯೋ ಯೇಸು ಕ್ರಿಸ್ ಮಾಡಿದ್ರು ಹೆಂಗ್ ಮಾಡಿದ್ರು ನಮ್ಗೆಲ್ಲ ಗೊತ್ತಿಲ್ವಲ್ಲ ಅಂತ ಪ್ರಶ್ನೆಗಳು ಬರ್ತದೆ ಅವಾಗ ನಮ್ಗೆ ಅಯ್ಯೋ ಏನೋ ರೆಕಾರ್ಡ್ ಇದ್ರೆ ಇದ್ರ ಬಗ್ಗೆ ಎಷ್ಟ್ ಚೆನ್ನಾಗಿ ಇರ್ತಾ ಇತ್ತು ಅಂತ ನಮ್ಗೆ ಅನಿಸ್ತದ ಇಲ್ವಾ ಅದನ್ನೇ ಇದ್ರ ಬಗ್ಗೆ ಕೊಟ್ಟಿರೋದು ಈ ಪುಸ್ತಕದಲ್ಲಿ ಏನ್ ಮಾಡಿದ್ರೆ ಯೇಸು ಕ್ರಿಸ್ತನ ಒಂದು ಅನೇಕ ವಿಚಾರಗಳನ್ನ ಗಾಸ್ಫಸಲ್ ಸಿಸ್ಟಮೆಟಿಕ್ ಆರ್ಡರ್ ಅವ್ರು ಹುಟ್ಟದಾಗಿಂದ ಹಿಡ್ದು ಅವ್ರ ಮರಣದವರ್ಗ ಯಾವ ಯಾವ ಘಟನೆಗಳು ಯಾವ ಯಾವ ಒಂದು ಸಂದರ್ಭದಲ್ಲಿ ಆಯ್ತೋ ಏನಾಯ್ತು ಹೆಂಗಾಯ್ತು ಏನೆಲ್ಲ ಆಯ್ತು ಏನೆಲ್ಲ ಮಾಡಿದ್ರು ಕ್ರಿಸ್ತನು ಅಂತಂದ್ಬಿಟ್ಟು ಬಿಬ್ಲಿಕಲ್ ಸ್ಕ್ರಿಪ್ಚರ್ಸ್ ಮುಖಾಂತರ ಬ್ರದಿರೋದು ಇದು ನಿರ್ತಾರೆ ಅದರ ಸಾ ಇದು ಕನ್ನಡದಲ್ಲಿ ಪುಸ್ತಕ ಇದೆ ತುಂಬ ಸರಳವಾಗಿದೆ ಇದು ತುಂಬ ಸಿಂಪಲ್ ಆಗಿ ಕನ್ನಡ ಟ್ರಾನ್ಸ್ಲೇಷನ್ ಮಾಡಿದಾರೆ ಬ್ರದರ್ ಒಬ್ಬರು ಬೆಂಗ್ಳೂರಿಂದ ದಯವಿಟ್ಟು ನೀವು ಇಲ್ಲೇ ಕೇಳಬೇಕು ಅಂತಿಲ್ಲ ನೀವು ಫ್ರೀ ಆಗಿರ್ಬೇಕಾದ್ರೆ ದಯವಿಟ್ಟು ಪುಸ್ತಕ ಓದಿ ನಾವು ಇಷ್ಟೊಂದು ಸ್ಟಡೀಸ್ ಮಾಡೋದೆಲ್ಲ ಏನಕ್ಕೆ ಅಂದ್ರೆ ನೀವು ಖುದ್ದಾಗೆ ನೀವು ಕೊಟ್ಟಿರ್ ನಾವು ನಿಮ್ಗೆ ಕೊಟ್ಟಿರಂತ ಪುಸ್ತಕಗಳನ್ನ ನೀವು ಓದ್ಲಿ ಅಂತ ಸೆಲ್ಫ್ ಸ್ಟಡಿ ಅಂತ ಏನಾಗಿರ್ಬೇಕು ಇರ್ಬೇಕು ಸುಮ್ಮನೆ ಯಾರೋ ಹೇಳಿದ್ನ ಕೇಳ್ತಾ ಇದ್ರೆ ಅದು ಮುಖ್ಯವಾಗಿರಲ್ಲ ಅದು ಇಂಪಾರ್ಟೆಂಟು ಇರ್ಬೇಕು ಆದ್ರೆ ನಮ್ಮ ಒಂದು ಜೀವಿತದಲ್ಲಿ ನಮ್ಮ ಒಂದು ಇದು ಸ್ಟಡಿ ಅಂತ ಏನಾಗಿರ್ಬೇಕು ಅಲ್ಲಿರ್ಬೇಕು ನಾವು ಓದವಾಗೇನು ಏನಾಗೋದು ನಮ್ಮಲ್ಲಿ ವಿಶ್ವಾಸ ನಂಬಿಕೆ ಒಳ್ಳೇದು ಅದ್ವಲ್ಲ ಅದಕ್ಕೆ ಓದ ನೋಡಿ ಒಂದು ವಚನ ಎರಡನೇ ಕುರಿತ ಮೂರನೇ ಅಧ್ಯಾಯ ಆ ಎರಡನೇ ಕುರಿತ ಮೂರನೇ ಅಧ್ಯಾಯ ಹದಿನೆಂಟನೇ ವಚನ ನಾವೆಲ್ಲರೂ ಮುಸುಕು ತೆಗೆದಿರುವ ಮು ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತೋ ಎಂಬಂತೆ ದೃಷ್ಟಿಸುವವರಾಗಿದ್ದು ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತ ಆ ಪ್ರಭಾವದ ಸಾರೂಪ್ಯಾಗುತ್ತೇವೆ ನೋಡ್ರ ಏನ್ ಹೇಳ್ತಾರೆ ಅಂದ್ರೆ ನಾವು ಹಂಗೆ ದರ್ಪಣದಲ್ಲಿ ನೋಡುತ್ತಾ ಆ ಕ್ರಿಸ್ತನ ಸ್ವರೂಪದಲ್ಲಿ ಆಗುತ್ತೇವೆ ಅಂತ ಏನ್ ಮಾಡ್ತೀವಿ ನಾವು ನಾವು ನೋಡ್ತೇವೆ ಹೆಂಗೆ ಆಗೋದು ಅಂತಂದ್ರೆ ದರ್ಪಣದಲ್ಲೇ ಎಂಬಂತೆ ಮುಖವನ್ನು ನೋಡುತ್ತಾ ಯಾವ್ದಪ್ಪ ನಮ್ಗೆ ದರ್ಪಣ ನಾವು ಕ್ರಿಸ್ತನ ಒಂದು ಪ್ರತಿಬಿಂಬನ ಒಂದು ದರ್ಪಣದಲ್ಲಿ ನೋಡ್ಬೇಕಂದ ದರ್ಪಣ ಯಾವ್ದು ನಮ್ಗೆ ಬೈಬಲ್ ಸತ್ಯವೇದ ಸತ್ಯವೇದೇ ನಮ್ಗೆ ಏನಾಗಿದೆ ಒಂದು ದರ್ಪಣ ಇಮೇಜ್ ಒಂದು ಕ್ರಿಸ್ಟಲ್ ಕ್ಲಿಯರ್ ಆಗಿರೋ ಒಂದು ಮಿರರ್ ಇಮೇಜ್ ರಿಫ್ಲೆಕ್ಟ್ ಮಾಡೋದಾದ್ರೆ ಸತ್ಯವೇದ ಸತ್ಯವೇದಲ್ಲಿ ಏಸು ಬಗ್ಗೆ ಓದ್ಬೇಕಾ ನಮ್ಗೆ ಏನಾಗ್ತದೆ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಅದೇ ಏನ್ ಮಾಡಿದೆ ನಮ್ಗೆ ಇಲ್ಲಿ ಕೊಟ್ಟಿರೋದಲ್ವಾ ಸೊ ಅದಕ್ಕೆ ನಾವ್ ಏನ್ ಇವತ್ತಿನ ನಾವು ಸ್ಟಡಿ ನಾವು ಏನ್ ಮಾಡೋಣ ಶುರು ಮಾಡೋಣ ಸೊ ಅದಕ್ಕೆ ಈ ಪುಸ್ತಕದಲ್ಲಿ ಇನ್ನೊಂದು ಏನಪ್ಪಾ ಸ್ಪೆಷಾಲಿಟಿ ಅಂತ ನೋಡೋದಾದ್ರೆ ಫಸ್ಟ್ ಪೇಜ್ ಅಲ್ಲಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಯೇಸು ಕ್ರಿಸ್ತನ ಒಂದು ಗಾಸ್ಫಾಲ್ಸ್ ಬಗ್ಗೆ ನಾಲ್ಕು ಕಾರಣಗಳು ಏನಕ್ಕೆ ಹಾಕಿರೋದು ನೋಡ್ಬೋದು ಅದರ ಏನಂತ ಹೇಳ್ತಾರೆ ಅಂದ್ರೆ ಹಾರ್ಮೋನಿ ಆಫ್ ದ ಗಾಸ್ಪಲ್ಸ್ ಅಂತ ಹಾಕಿರ್ತಾರೆ ಅಂದ್ರೆ ಉದಾಹರಣೆಗೆ ಇವಾಗ ಯೇಸು ಕ್ರಿಸ್ತು ಮೊದಲು ಮೊದಲು ಅಪಸ್ವಸ್ನ ಕರೆದ್ರು ಕರಿಬೇಕಾದ್ರೆ ಮಾಡ್ತಾರೆ ಅನ್ನ ಜನ ಅಫಸ್ವಸ್ನ ಕರೀತಾರೆ ಹೆಂಗ್ ಕರೆದ್ರು ರಾತ್ರಿ ಎಲ್ಲಾ ಪ್ರಾರ್ಥನೆ ಮಾಡಿ ಬೆಳಿಗ್ಗೆ ಏನ್ ಮಾಡ್ತಾರೆ ಅದನ್ನ ಶಿಷ್ಯನ ಕರಿತಾರೆ ಆ ಶಿಷ್ಯನ ಕರಿಬೇಕಾರೆ ಒಬ್ಬೊಬ್ರು ಒಂದೊಂದು ಸಿಚುವೇಶನ್ ನ ಏನ್ ಮಾಡ್ತಾರ ಅದನ್ನ ಕರಿತಾರೆ ಸೊ ಯಾರು ಮೊದಲು ಬಂದ್ರು ಯಾರು ಎರಡನೇ ಅವರಾಗ್ ಬಂದ್ರು ಯಾರು ಮೂರನೇ ಅವರಾಗಿ ಬಂದ್ರು ಅಂತ ಅಂದ್ಬಿಟ್ಟು ಹೆಂಗೊಬ್ಬ ಡೀಟೇಲ್ ನಮ್ಗೆ ಹುಡ್ಕೋದು ನಾಲ್ಕು ಸುವಾರ್ತೆಗಳಲ್ಲಿ ಹೆಂಗೆ ಇದು ಒಂದು ಮಾತುಗಳನ್ನ ಸಂಗ್ರಹಿಸೋದು ಅಂತ ಅಂದ್ಬಿಡ್ಕ್ರೆ ಅಲ್ಲಿ ಪಟ್ಟಿಗಳನ್ನ ಕೊಟ್ಟಿದ್ರೆ ಯಾವ ಯಾವ ಸೀಕ್ವೆನ್ಸು ಆಯ್ತು ಇದು ಯಾವ ಯಾವ ಗಾಸ್ಪಲ್ಸ್ ಅಲ್ಲಿ ಬರೆದಿದೆ ಪ್ಯಾರಲಾಗಿ ಮ್ಯಾಥ್ಯಲ್ಲಿ ಬರ್ದಿರೋದು ಮಾರ್ಕಲ್ಲಿ ಬರ್ದಿದೆ ಮಾರ್ಕಲ್ಲಿ ಬರ್ದಿರೋದು ಯೋಹಾನ ಅಲ್ಲಿ ಬರ್ದಿದೆ ಅಂದ್ಬಿಟ್ಟು ಡೀಟೇಲ್ ನಮ್ಗೆನ ಇದೆ ನಮಗೆ ಅಲ್ಲಿ ತುಂಬಾ ಚೆನ್ನಾಗಿ ಏನ್ ಮಾಡಿದಾರೆ ನಮಗೆ ನಮ್ಗೆ ಕೊಟ್ಟರೆ ಅದ ಸಾಧ್ಯ ಮಾಡಿದಿವ್ರೀ ಇದ್ದಾಗ ನಿಮ್ ಸ್ಟಡೀಸ್ಗಾಗ ಏನ್ ಮಾಡಿದ ನೀವು ಯೂಸ್ ಮಾಡಿ ಅದಕ್ಕೆ ನಾವ್ ಮಾಡೋಣ ಈ ಮೊದಲನೇ ಸ್ಟಡಿನ ನಾವು ಶುರು ಮಾಡೋಣ ಈ ಮೊದಲನೇ ಸ್ಟಡಿ ಇಂಗ್ಲೀಷ್ ಅಲ್ಲಿ ನೋಡ್ಬೇಕಾರೆ ಪೇಜ್ ನಂಬರ್ ಟೆನ್ ಕನ್ನಡದಲ್ಲಿ ನೋಡ್ಬೇಕಾದ್ರೆ ಪೇಜ್ ನಂಬರ್ ತರ್ಟೀನ್ ಅದರ ಸೊ ಮೇಲ್ಗಡೆ ಇರೋದು ಲುಕ್ ಒಂದನೇ ಅಧ್ಯಾಯ ಐದಿಂದ ಇಪ್ಪತ್ತೈದು ಅಂತ ಕೊಟ್ಟಿದ್ರೆ ಅದಷ್ಟು ಸ್ಕ್ರಿಪ್ಚರ್ಸ್ ಓಕೆನಾ ಸ್ಕ್ರಿಪ್ಚರ್ಸ್ ಬೈಬಲ್ ಇರೋದನ್ನ ನಾವು ಓದೋಕೆ ಹೋಗಲ್ಲ ನಾವೇನು ಮಾಡೋಣ ಒಂದು ಸಬ್ಮಿಟಿಂಗ್ ಬರೋಣ ಅದರ ಏನಂತಂದ್ರೆ ದ ಫೋರ್ನರ್ ರನ್ನರ್ ಆಫ್ ಕ್ರೈಸ್ಟ್ ಅಂತ ಮಾಡೋ ರೀಪ್ರಿಂಟ್ ಆರ್ಟಿಕಲ್ ನಂಬರ್ ಒನ್ ನೈನ್ ಒನ್ ಫೈವ್ ಅಂತ ಕೊಟ್ಟಿದ್ದಾರೆ ಅದರ ಏನಪ್ಪಾ ಅದು ರೀಪ್ರಿಂಟ್ ಆರ್ಟಿಕಲ್ ನಂಬರ್ ಒನ್ ನೈನ್ ಒನ್ ಫೈವ್ ಅಂತಂದ್ರೆ ಸಾವಿರದ ಒಂಬೈನೂರ ಹದಿನೈದನೇ ಇಸ್ವಿಯಲ್ಲಿ ಏನಾಗಿರೋದು ನಮ್ಮ ಬ್ರದರ್ ಅಸಲ್ ಸಾರಿ ಪೇಜ್ ನಂಬರ್ ಸಾರಿ ಶಮ್ಸಿ ರೀಪ್ರಿಂಟ್ ಆರ್ಟಿಕಲ್ ನಂಬರ್ ಸಾವಿರದ ಒಂಬೈನೂರ ಹದಿನೈದನೇ ಪುಟದಲ್ಲಿ ಅದಿದೆ ಅಂತ ಅಂದ್ರೆ ನಮ್ಗೆ ಡೀಟೇಲ್ಸ್ ನಮ್ಗೆ ಕೊಟ್ಟಿದ್ದಾರೆ ಅಲ್ವ ಸೊದ್ಗೆ ಯಾರೆಲ್ಲ ಕನ್ನಡ ಬುಕ್ ಇದೆ ಯಾರೆಲ್ಲ ಓದಕ್ಕೆ ಆಸೆ ಪಡ್ತೀರೋ ಅವ್ರು ತಮ್ಮ ಕೈಗಳನ್ನ ಎತ್ತಿ ಓಕೆ ಪ್ರಕಾಶ್ ಆಮೇಲೆ ಒಬ್ರೇನಾ ಇನ್ಯಾರತ್ರ ಪುಸ್ತಕ ಕೊಟ್ಟಿಲ್ವಾ ನಾವು ಗುಡ್ ಥ್ಯಾಂಕ್ ಯು ಗುಡ್ ಗುಡ್ ಓಕೆ ಫೈನ್ ದೇವರ ಮಕ್ಕಳು ಫಾಸ್ಟ್ ಆಗಿರ್ತೀವಿ ಅಂತ ದೇವ್ರ ಅವಕಾಶ ಕೊಟ್ರೆ ಅದೇನ ಹೇಳ್ತಲ್ಲ ಕೈ ನೋಡಿಸ್ರಿ ಬೆಳ್ ನೋಡಿಸ್ರಿ ಕೈ ಕಚ್ಕೊಬೇಕು ಅಂತ ದೇವ್ರ ಅವಕಾಶ ಕೊಡ್ತೀನಿ ಟಕ್ಕ ದೇವ್ ಮಾಡ್ಬೇಕು ಗ್ರಾಸ್ ಮಾಡಕ್ಕೆ ರೆಡಿ ಆಗಿರ್ಬೇಕು ಫೈನ್ ಓಕೆ ಸರಿ ಕ್ರಿಸ್ತನ ಮುಂದು ತನು ಲೂಕ ಒಂದು ಐದರಿಂದ ಹದಿನೇಳು ಮಗುವೆ ನೀನಾದರೂ ಪರಾತ್ಪರನ ಪ್ರವಾದಿ ಎನಿಸಿಕೊಳ್ಳುವೆ ನೀನು ಕರ್ತನ ಮುಂದೆ ಹೋಗಿ ಆತನ ಹಾದಿಯನ್ನು ಸಿದ್ಧ ಮಾಡುವವನಾಗಿಯೋ ಚಿರಪರಿಚಿತವಾದ ಈ ನಿರೂಪಣೆಯನ್ನು ಚಳಿಗೆ ಮಾಡುವಾಗ ನಾವು ನೆನಪಿಸಿಕೊಳ್ಳುವುದೇನೆಂದರೆ ತನ್ನ ಮಹತ್ವವುಳ್ಳ ಕಾರ್ಯದ ವಿವಿಧ ಭಾಗಗಳ ನಿರ್ವಹಣೆಗಾಗಿ ಆಯಲ್ಪಡುವ ತನ್ನ ಸಾಧನಗಳನ್ನು ಸಿದ್ಧ ಮಾಡುವಲ್ಲಿ ದೇವರು ತೆಗೆದುಕೊಳ್ಳುವ ವಿಶೇಷ ಜಾಗರೂಕತೆಯ ವಿಷಯ ಅಬ್ರಹಾಮನ ಜೀವಿತವು ನಂಬಿಕೆಯ ಮತ್ತು ತಾಳ್ಮೆಯ ಒಂದು ಸುದೀರ್ಘ ಶಿಕ್ಷಣದ ಕಾಲವಾಗಿತ್ತು ಯಾಕೆಂದರೆ ಆತನು ನಂಬಿಕೆಗೆ ಮೂಲ ಪುರುಷನು ದೇವರು ತೋರುವ ಪಿತೃಭಾವಕ್ಕೆ ಒಂದು ಆದರ್ಶವೂ ಆಗಿ ಧರ್ಮಶಾಸ್ತ್ರದ ಅಡಿಯಲ್ಲಿ ಹಾಗೂ ಕೃಪೆಯ ಸಂಬಂಧದ ನೂತನ ಒಡಂಬಡಿಕೆಯಲ್ಲಿ ಬರುವ ಈ ಎರಡು ಬಗೆಯ ತನ್ನ ಮಕ್ಕಳೆಲ್ಲರಿಗೂ ಒಂದು ಒಳ್ಳೆಯ ಮಾದರಿಯಾಗಬೇಕಿತ್ತು ರೋಮ ನಾಲ್ಕು ಹನ್ನೊಂದರಿಂದ ಹದಿನೇಳು ಥ್ಯಾಂಕ್ ಯು ಸದ್ಯ ನೋಡ್ಬೇಕಾದ್ರೆ ದೇವರು ತನ್ನ ಯೋಜನೆಯಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಏನೇ ಒಂದು ಕೆಲಸಗಳನ್ನ ಮಾಡಿದ್ರು ಅಥವಾ ಯಾವುದೇ ಒಂದು ವ್ಯಕ್ತಿಗಳನ್ನ ಆಯ್ಕೆ ಮಾಡಿದ್ರು ಕೂಡ ಅಲ್ಲಿ ದೇವರು ಒಂದು ಬ್ಯೂಟಿಫುಲ್ ಪ್ಲಾನ್ ಆಗಿತ್ತು ಅಲ್ಲಿ ಇತ್ತು ಅಂತ ನೋಡ್ತೀರ ಅಂದ್ರೆ ಅದಕ್ಕೆ ನೋಡ್ಬೇಕು ಎಕ್ಸಾಂಪಲ್ ಅಂದ್ರೆ ಅಬ್ರಾಮ್ ಯಾಕೆ ದೇವರ ಅಬ್ರಾಮ್ನ ಆಯ್ಕೆ ಮಾಡ್ಕೊಂಡ್ರು ಯಾಕೆ ಬೇರೆ ಯಾರು ಇಲ್ವಾ ಅಂತಂದ್ರೆ ಅಬ್ರಾಮ್ನ ಆಯ್ಕೆ ಮಾಡೋದ್ರಿಂದ ಏನಾಗ್ಬೇಕಾಯಿತ್ತು ಅಂತಂದ್ರೆ ಅವರು ನೆಕ್ಸ್ಟ್ ಬರೋಂಥವ್ರ ಎಲ್ಲ ಮಕ್ಳುಗಳಿಗೂ ಜನರೇಷನ್ಗಳಿಗೆ ಏನಾಗಿರ್ಬೇಕಾಯ್ತಂದ್ರೆ ಒಂದು ಗ್ರ್ಯಾಂಡ್ ಎಕ್ಸಾಂಪಲ್ ಆಗಿರ್ಬೇಕಾಗಿತ್ತು ಅಂತ ಹೇಳ್ತಾರೆ ಅದಕ್ಕೆ ನೋಡ್ಬೇಕ್ರೆ ಈ ಒಂದು ಫೇತು ಈ ಒಂದು ಸೂಪರ್ ಆಗಿರೋಂಥ ಕ್ಯಾರೆಕ್ಟರು ದೇವ್ರು ಯಾರಲ್ಲಪ್ಪಾ ನೋಡಿದ್ರು ಅಂತಂದ್ರೆ ಅಬ್ರಾಮಲ್ಲಿ ಅಲ್ಲಿ ಮಾಡಿದ್ರು ಅದು ನೋಡಿದ್ರು ಅಂತ ಹೇಳ್ತಾರೆ ಅದಕ್ಕೆ ನೋಡ್ಬೇಕ್ರೆ ಸತ್ಯವೇದದಲ್ಲಿ ಅಬ್ರಾಹಂ ಬಗ್ಗೆ ಮಾತು ಹೇಳ್ತಾರೆ ಏನಂತ ಹೇಳ್ತಾರೆ ಅಂತಂದ್ರೆ ಅಬ್ರಾಂಗೆ ದೇವ್ರ ಮೇಲೆ ವಿಶ್ವಾಸ ಇತ್ತು ಅಂತ ಹೇಳ್ತಾರೆ ಅದರ ಅದಕ್ಕೆ ಅಬ್ರಾಂ ಏನು ಹೇಳ್ತಾರೆ ವಿಶ್ವಾಸ ತಂದೆ ಅಂತ ಹೇಳ್ತಾರೆ ಅದು ಮಾತ್ರ ಅಲ್ಲ ದೇವ್ರಿಗೆ ಅಬ್ರಾಹಂ ಮೇಲೆ ಏನಾಗಿತ್ತಂತೆ ವಿಶ್ವಾಸ ಇತ್ತು ಅಂತ ನೋಡ್ತಾರೆ ಅದಕ್ಕೆ ನೋಡ್ಬೇಕಾರೆ ಒಂದು ಆದಿಕಾಂಡದಲ್ಲಿ ಒಂದ್ ಕಡೆ ಓದ್ಬೇಕು ಹೇಳ್ತಾನೆ ಅಂದ್ರೆ ನನಗೆ ಚೆನ್ನಾಗ್ ಗೊತ್ತು ಮುಂದೆ ಬರೋಂಥ ದಿನಗಳಲ್ಲಿ ಅಬ್ರಾಹಮ್ ತನ್ನ ಸಂತತಿನ ತಮ್ಮ ಎಲ್ಲಾ ಮಕ್ಳುಗಳನ್ನ ಸದ್ಭಕ್ತರಾಗಿ ನನ್ನ ಮಾರ್ಗದಲ್ಲಿ ನಡೆಸ್ತಾರೆ ಅಂತ ಅಂದ್ಬಿಟ್ಟು ದೇವ್ರ ಒನ್ ಬಗ್ಗೆ ಮಾಡ್ತಾರೆ ಅಲ್ಲಿ ಸಾಕ್ಷಿ ಕೊಡ್ತಾರೆ ಅದರ ಏನ್ ಗ್ರೇಟ್ ಎಕ್ಸಾಂಪಲ್ ಅಂತೀನಿ ಒಬ್ಬರ ಬಗ್ಗೆ ದೇವರೇ ವಿಟ್ನೆಸ್ ಕೊಡ್ಬೇಕು ಅಂತಂದ್ರೆ ಅವ್ರ ಲೈಫ್ ಸ್ಟೈಲ್ ಹೆಂಗಿದ್ದಿರಬೇಕು ಅಲ್ವ ದೇವ್ರ ಕನ್ಫರ್ಮ್ ಆಗಿ ಹೇಳ್ತಾರೆ ಅವ್ರ ಖಂಡಿತವಾಗಿ ಏನ್ ಮಾಡ್ತಾರೆ ನನ್ನ ಒಂದ್ ಮಾರ್ಗದಲ್ಲಿ ಅವ್ರು ಮಾತ್ರ ಅಲ್ಲ ಅವ್ರ ಏನು ಮಾಡ್ತಾರೆ ನಡ್ದೆ ನಡೀತಾರೆ ಅಂತ ಅಂದ್ಬಿಟ್ಟು ಏನ್ರಿ ಒಂದು ಕಂಫರ್ಮ್ ಆಗಿ ದೇವ್ರ ಹೇಳಂತ ಒಂದು ಮಾತು ಅಲ್ದರಾ ಸರಿ ನೋಡ್ಬೇಕಾದ್ರೆ ಏನಕ್ಕೆ ಆಯ್ಕೆ ಮಾಡ್ಕೊಂಡಿದ್ದು ಅಂತ ಹೇಳ್ಬೇಕಾದ್ರೆ ರೊಮ್ಮಪುರದ ನಾಲ್ಕನೇ ದೇಹ ಹನ್ನೊಂದರಿಂದ ಹದಿನೇಳನೇ ವರ್ಷದಲ್ಲಿ ನಮ್ಗೆ ಏನ್ ಮಾಡ್ತಾರೆ ಅಲ್ಲಿ ನಮ್ಗೆ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಅಲ್ದರಾ ಅನಿತಾ ಸಿಸ್ಟರ್ ಬೈಬಲ್ ಇದೆಯಾ ಓದ ರೋಮನ್ಸ್ ಚಾಪ್ಟರ್ ವರ್ಸಸ್ ಲೆವೆನ್ ಟು ಸೆವೆಂಟೀನ್ ರವಿ ಬದ್ರ ಓದ್ತೀರಾ ಬೈಬಲ್ ಓದ್ತಿರ್ಧಾರ ಆಮೇಲೆ ಸುನತಿ ಎಂಬ ಸಂಸ್ಕಾರವನ್ನು ಗುರುತಾಗಿ ಹೊಂದಿದ್ದನು ಇದು ಸುನತಿ ಆಗುವುದಕ್ಕೆ ಮೊದಲೇ ಅವನಿಗಿದ್ದ ನಂಬಿಕೆಯಿಂದಾದ ನೀತಿಗೆ ಮುದ್ರೆಯಾಗಿತ್ತು ಹೀಗಿರುವುದರಿಂದ ಅವನು ನಂಬುವರೆಲ್ಲರಿಗೂ ಅವರು ಸುನತಿ ಇಲ್ಲದವರಾದಾಗ್ಯೂ ಮೂಲ ತಂದೆಯಾದನು ಅವರು ನೀತಿವಂತರೆಂದು ಎಣಿಸಲ್ಪಡುವರು ಇದಲ್ಲದೆ ಸುನತಿಯವರಲ್ಲಿ ಯಾರ್ಯಾರು ಸುನತಿ ಹೊಂದಿದ್ದಲ್ಲದೆ ನಮ್ಮ ಪಿತೃವಾಗಿರುವ ಅಬ್ರಹ್ಮನಿಗೆ ಸುನತಿಯಾಗುವುದಕ್ಕೆ ಮುಂಚೆ ಇದ್ದ ನಂಬಿಕೆ ಹೆಜ್ಜೆಗಳನ್ನು ಹಿಡಿದು ನಡೆಯುತ್ತಾರೋ ಅವರಿಗೆ ಸಹ ಮೂಲ ತಂದೆಯಾಗಿದ್ದಾನೆ ನೋಡ್ರಾ ಅವ್ರಿಗೂ ಸಹ ಏನಾಗಿದ್ದಾರೆ ಮೂಲ ತಂದೆ ಆಗಿದ್ದಾರೆ ಏನಾಗಬೇಕಾಯ್ತು ಒಂದು ಎಕ್ಸಾಂಪಲ್ ಆಗಿ ಬಿತ್ತು ಓಕೆ ಗುಡ್ ಹೇಳ್ತಾರುಡ್ ಅದೇ ಪ್ಯಾರಾಗ್ರಾಫ್ ದಾವಣಗೆರೆಯಿಂದ ರಾಜೀವ್ ಬ್ರದರ್ ಓದ್ತೀರಾ ನೆಕ್ಸ್ಟ್ ಪ್ಯಾರಾಗ್ರಾಫ್ ಇದೆಯಾ ಬುಕ್ಕು ಭಾಗ ಒಂದು ಓದ್ತೀನಿ ಇಸ್ರಾಯೇಲರಿಗೆ ನಾಯಕನು ನ್ಯಾಯ ವಿಧಿಗಳನ್ನು ನೀಡುವವನು ಮತ್ತು ನ್ಯಾಯ ನ್ಯಾಯಾಧಿಪತಿಯು ಆಗುವುದಕ್ಕೆ ವಿಶೇಷ ರೀತಿಯಲ್ಲಿ ಸಿದ್ಧ ಮಾಡಲ್ಪಟ್ಟನು ದಾಸತ್ವದ ವ್ಯವಸ್ಥೆಯಲ್ಲಿ ಮತ್ತು ಮರಣವಾಗಬೇಕೆಂಬ ರಾಜ ಆಜ್ಞೆ ಇದ್ದ ಸ್ಥಿತಿಯಲ್ಲಿ ಹುಟ್ಟಿ ದೇವಾನುಗ್ರಹದಿಂದ ರಚಿಸಲ್ಪಟ್ಟು ರಾಜ ಕುಟುಂಬದಲ್ಲಿ ದತ್ತು ತೆಗೆಯಲ್ಪಟ್ಟು ಸಂರಕ್ಷಿಸಲ್ಪಟ್ಟನು ಅವನು ಅಲ್ಲಿ ತನ್ನ ಮುಂದಿನ ಸೇವೆಗೆ ಅಗತ್ಯವಾದ ವಿದ್ಯಾಭ್ಯಾಸ ಪಡೆದನು ನಂತರದಲ್ಲಿ ಮತ್ತೆ ವಿಶ್ರಾಂತಿಯಿಂದ ನಲವತ್ತು ವರ್ಷಗಳ ಗೃಹಸ್ಥ ಜೀವಿತ ನಡೆಸಿದನು ಅಲ್ಲಿ ದೈವ ಕೃಪೆಯಿಂದ ಆತನ ಸದ್ಗುಣಗಳು ದೃಢ ಮಾಡಲ್ಪಟ್ಟು ಮಾನಸಿಕ ಪ್ರಕೃತಿಗಳು ಪರಿಶ್ರಮದ ಮೂಲಕ ಪಕ್ವಗೊಂಡವು ಹೀಗೆ ದೇವರು ಇಸ್ರಾಯೇಲರಿಗೆ ಒಬ್ಬ ತರಬೇತು ತರಬೇತುದಾತ ಅನುಭವಿ ವ್ಯಕ್ತಿತ್ವವುಳ್ಳ ನಾಯಕನನ್ನು ನೀಡಿದನು ಇದರಂತೆಯೇ ಇತರರ ವಿಷಯಗಳಲ್ಲೂ ಅವರು ಗಳಿಸಲಿರುವ ಸ್ಥಾನ ಮಾನ ನಡೆಸಲಿರುವ ಕಾರ್ಯಗಳಿಗೆ ಸೂಕ್ತವಾದ ಸಿದ್ಧತೆಗಳು ಮಾಡಲ್ಪಟ್ಟದ್ದು ಸತ್ಯವೇದದಲ್ಲಿ ಹಾಗೂ ನಂತರದ ಕ್ರೈಸ್ತ ಸಭಾ ಚರಿತ್ರೆಯಲ್ಲಿ ಕಂಡುಬರುವುದು ಬಹು ಗಮನಾರ್ಹ ಸಾಮುವೇಲನ ವಿಷಯವನ್ನು ಗಮನಿಸಿ ಪ್ರಾರ್ಥನಾ ಮನೋಭಾವವುಳ್ಳ ಮಗುವಾಗಿ ತನ್ನ ಬಾಲ್ಯದಿಂದಲೇ ದೇವರಿಗೆ ಅರ್ಪಿಸಿಕೊಂಡು ಎಲಿಯ ಪರಿಪಾಲನೆಯಲ್ಲಿ ದೇವರ ಸೇವೆಗೆ ತರಬೇತುದ ತರಬೇತಾದನು ಮತ್ತು ಪೌಲನು ಸಹ ಬಾಲ್ಯದಲ್ಲೇ ಕರೆಯಲ್ಪಟ್ಟು ಧರ್ಮಶಾಸ್ತ್ರದಲ್ಲಿ ಶಿಕ್ಷಣ ಪಡೆದನು ತನಗೆ ಅರಿವಿಲ್ಲದೆಯೇ ಭಕ್ತರನ್ನು ಹಿಂಸಿಸುವಾಗಲೂ ಸಹ ದೇವರ ವಿಷಯವಾದ ಆಸಕ್ತಿಯಿಂದ ಕೂಡಿದವನಾಗಿ ತಾನು ನಿಜವಾಗಿ ದೇವರ ಸೇವೆಯನ್ನು ಮಾಡುತ್ತಿದ್ದೇನೆಂದು ನೆನೆಸಿದನು ವೆರಿ ಗುಡ್ ಥ್ಯಾಂಕ್ ಯು ಸದ್ಯ ನೋಡ್ಬೇಕಾದ್ರೆ ಇದೇ ತರ ದೇವರು ಒಂದು ಎಲ್ಲಾ ಆಯ್ಕೆಗಳು ಕೂಡ ನೋಡಬೇಕಾದ್ರೆ ಏನಾಗಿದೆ ಅಂದ್ರೆ ಒಂದು ಕಂಪ್ಲೀಟ್ ಪರ್ಪಸ್ಫುಲ್ ಆಗಿದೆ ಅಂತ ನೋಡ್ತಾ ಅದರ ಸೊ ಅದಕ್ಕೆ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತಾರೆ ಮೋಸೆ ಮೋಸೆ ಬಂದ್ಬಿಟ್ಟು ಏನ್ ಇಸ್ರೇಲ್ಗೆ ಲಾ ಗಿವರ್ ದೇವರ ನ್ಯಾಯ ಪ್ರಮಾಣ ಕೊಡ್ಬೇಕಾದ್ರೆ ಯಾರ ಮುಖಾಂತರ ಕೊಟ್ಟರು ಅಂತ ನೋಡ್ತಿರಿ ಮೋಸ ಮುಖಾಂತರ ಕೊಟ್ಟಿರೋದು ನೋಡ್ತೀರಿ ಅಲ್ವ ಸದ್ಯ ನೋಡ್ಬೇಕಾರೆ ಆ ಮೋಸೆಗೆ ಕೂಡ ಈ ಒಂದು ಪೊಸಿಷನ್ ತರಬೇಕ್ರೆ ಒಂದು ಇಸ್ರೇಲ್ ಗೆ ಒಂದ್ ದೊಡ್ಡ್ ಲೀಡರ್ ಆಗಿರ್ಬೇಕಾದ್ರೆ ಅವ್ರಿಗೆ ವಂಡರ್ಫುಲ್ ಟ್ರೈನಿಂಗ್ ಏನ್ ಮಾಡೋದು ಕೊಟ್ರು ಮೋಸೆ ಹುಟ್ಟಿದ್ ಎಲ್ಲಿ ಯಾವ್ ದೇಶದಲ್ಲಿ ಹುಟ್ಟಿದೋ ಐಗ್ತೇವೆ ಐಗುಪ್ತ ದೇಶ ಹುಟ್ಟಿದೋ ಅವ್ರು ಬೆಳ್ದಿದ್ದು ಎಲ್ಲಿ ಐಗಪ್ತದಲ್ಲಿ ಯಾರ್ ಮನೇಲಿ ಬೆಳ್ದಿದ್ರು ಅವ್ರು ಕೊರೋನಾ ಮನೆಯಲ್ಲಿ ರಾಜನ ಅರಮನೆಯಲ್ಲಿ ಯಾವ ತರ ವೈಭವದಲ್ಲಿ ಯಾವ ತರ ಗ್ರ್ಯಾಂಡ್ ಆಗಿನ್ ಆಗಿರ್ಬೇಕು ಅವ್ರು ಬೆಳದಿರ್ಬೇಕು ಅಲ್ಲಾರ ಆದ್ರೆ ದೇವರು ಅದರಲ್ಲಿ ಏನಪ್ಪ ಅವ್ರಿಗೆ ಸಿದ್ಧತೆ ಮಾಡಿದ್ರು ಅಂತಂದರೆ ಒಂದು ಲೀಡರ್ ಆಗಿರ್ಬೇಕಾರೆ ಯಾವ ಥರ ಇರಬೇಕು ಅದರ ಯಾವ ಥರ ಒಂದು ಘನತೆ ಗೌರವ ಇದ್ದರೆ ಏನೆಲ್ಲ ಇರ್ತದೆ ಅಂತಬಿಟ್ಟು ದ ಪೀಕ್ ಆಫ್ ಮೆಜೆಸ್ಟಿ ಅದರ ಅದ್ರ ಬಗ್ಗೆ ಏನು ಮಾಡ್ತಾರೆ ಮೋಸಗೆ ಇದೆಲ್ಲ ಏನು ಮಾಡ್ತಾರೆ ತಿಳಿಸ್ಕೊಡ್ತಾರೆ ಅದೇ ನೆಕ್ಸ್ಟ್ ಫಾರ್ಟಿ ಇಯರ್ಸ್ ದೇವರು ಮೋಸಗೆ ಏನು ಮಾಡಿದ್ರು ಅಂದರೆ ಇದು ಆಪ್ರೋಸಿಟ್ ಅಂತ ಏನು ಮಾಡಿದ್ರು ಒಂದು ವಂಡರ್ಫುಲ್ ಟ್ರೈನಿಂಗ್ ಕೊಟ್ಟರು ಅಂದ್ರೆ ನೆಕ್ಸ್ಟ್ ಫಾರ್ಟಿ ಇಯರ್ಸಲ್ಲಿ ಅಷ್ಟೇ ಉನ್ನತವಾಗಿರೋಂಥ ಒಂದು ಮೋಸ ಏನು ಮಾಡಿದ್ರು ಅಷ್ಟೇ ಭಯಂಕರವಾಗಿ ಮಾಡೋದನ್ನ ದೇವ್ರು ತಗ್ಗಸ್ಕೊಳೋ ರೀತಿ ಅನುಭವಗಳು ಕೊಟ್ಟರು ಅಲ್ರ ಅದಕ್ಕೆ ಯಾವ ತರ ಅನುಭವ ಕೊಟ್ರು ಅಂತಂದ್ರೆ ಮೋಸೆ ನೆಕ್ಸ್ಟ್ ನಲ್ವತ್ ವರ್ಷ ಹೆಂಗ್ ಕೆಲಸ ಮಾಡಿದ್ರು ಕುರಿಕಾಯಿಸ್ತಾ ಇದ್ರು ಅಲ್ರ ಎಷ್ಟ್ ವರ್ಷ ಒಂದ್ ವರ್ಷ ಎರಡ್ ವರ್ಷ ಎಲ್ಲ ಫಾರ್ಟಿ ಅವ್ರಿರಂತ ಪೊಸಿಷನ್ ಬಿಟ್ಟಿ ಅವ್ರ ತಗ್ಗಸ್ಕೊಂಡ್ ನಡಿಬೇಕು ಅಂದ್ರೆ ಹೆಂಗಿತ್ತು ಅಂತಂದ್ರೆ ಅದು ಭಯಂಕರವಾಗಿರಂತ ಏನ್ರಿ ಒಂದ ಒಂದ್ ಟಫ್ ಆಗಿರಂತ ಎಕ್ಸ್ಪೀರಿಯನ್ಸ್ ಆದ್ರೆ ಅದ್ರಲ್ಲಿ ದೇವ್ರು ಏನಪ್ಪಾ ಮಾಡೋರು ಒಂದು ಗ್ರೇಟ್ ಲೀಡರ್ ಏನ್ ಮಾಡ್ತಾ ಇದ್ರು ರೆಡಿ ಮಾಡ್ತಾ ಇದ್ರು ಅಲ್ವರ ಅದ್ಗೆ ನೋಡ್ಬೇಕ್ರೆ ಏನ್ರಿ ಗ್ರೇಟ್ ಲೀಡರ್ ಅಂತಂತಂದ್ರೆ ಏನಪ್ಪಾ ಹೇಳ್ತಾರಂತಂದ್ರೆ ಜಸ್ಟ್ ಸಾಮಾನ್ಯವಾಗಿ ನಡ್ಸಂತ ವ್ಯಕ್ತಿ ಆಗಿರ್ಬಾರ್ದು ಅಲ್ವರಾ ಒಬ್ಬ ಲೀಡರ್ ಆಗ್ಬೇಕು ಅಂತಂದ್ರೆ ಏನಲ್ಲ ಕ್ವಾಲಿಫಿಕೇಶನ್ಸ್ ಇರ್ಬೇಕು ಅಂತಂದ್ಬಿಟ್ಟು ಈ ಪಾಠದಲ್ಲಿ ನಮ್ಗೆ ಏನ್ ಮಾಡ್ತಾರೆ ಒಂದು ಬ್ಯೂಟಿಫುಲ್ ಆಗಿ ಹೇಳ್ತಾರೆ ಅದ್ರ ಅದಕ್ಕೆ ದೊಡ್ಡದಾಗಿರೋದು ಗ್ರೇಟ್ ಆಗಿರೋದು ಉನ್ನತವಾಗಿರೋದು ಮಾತ್ರ ಅಲ್ಲ ಏನ್ರಿ ತಗ್ಗಿಸ್ಕೊಂಡು ಏನ್ರಿ ಒಂದು ಸೇವೆ ಮನೋಭಾವ ಅಲ್ಲಿ ಏನಿರಬೇಕೈತಿ ಇರ್ಬೇಕಾದ್ರೆ ಇದನ್ನ ಲೇಟರ್ ಪೀರಿಯಡ್ ಅಲ್ಲಿ ಬ್ಯೂಟಿ ಡೆವಲಪ್ ಅದ್ ಕೊಡ್ಬೇಕು ಆ ಫಾರ್ಟಿ ಇಯರ್ಸ್ ಪ್ಲಸ್ ಫಾರ್ಟಿ ಇಯರ್ಸ್ ಟ್ರೈನಿಂಗ್ ಆಯ್ತಾ ನೆಕ್ಸ್ಟ್ ಫಾರ್ಟಿ ಇಯರ್ಸ್ ಅಲ್ಲಿ ಇಸ್ರೇಲ್ ಜನಗಳಿಗೆ ಸೇವೆ ಮಾಡ್ಬೇಕಾದ್ರೆ ದೇವರು ಮೋಸ ಬಗ್ಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಆ ಮನುಷ್ಯ ಹೆಂಗಿದ್ರಂತೆ ಎಲ್ಲಾ ಒಂದು ಭೂಲೋಕದಲ್ಲಿ ಎಲ್ಲಾ ಮನುಷ್ಯರಲ್ಲಿ ಮೋಸ ಹೆಂಗಿದ್ರಂತೆ ಏನಾಗಿದಂತೆ ಹಾ ಹಳೆ ಓಡಂಬುಕೆನ ಹೇಳ್ತಾ ಹೇಳಿ ಹೊಸ ಮಡಿಕೆ ನಂಬಿಕೆ ಅಂತ ಹೆಬ್ರೆ ಪುಸ್ತಕದ ಬರ್ತಾರೆ ವ್ಯಾರಿ ಗುಡ್ ಅಲ್ರಾ ಸಾತ್ವಿಕ ಅಂದ್ರೆ ಮೀಕ್ ಮೀಕ್ ಅನ್ ಹೆಂಗ್ ಗೊತ್ತಾರ್ಥ ಸಾತ್ವಿಕ ಹಾ ಅಂದ್ರೆ ಸಾಧು ಪಾಣಿ ತರನಾ ಹಾ ಮೀಕ್ನೆಸ್ ಅಂತಂದ್ರೆ ಟೀಚಬಲ್ನೆಸ್ ಅಂದ್ರೆ ಹೇಳೋದನ್ನ ಕೇಳೋ ಅಂತ ಒಂದ್ ಗುಣ ಯಾರಿಗಿತ್ತು ಅಂತಂದ್ರೆ ಮೋಸಗಿತ್ತು ಅಂತ ಹೇಳ್ತಾರೆ ಅದಕ್ಕೆ ಈ ಪೊಸಿಷನ್ಗೆ ಸಿದ್ಧಮಾಡಕ್ಕೆ ಟೈಮ್ ಏಯ್ಟಿ ಇಯರ್ಸ್ ಅದರ ಆ ಮೋಸ ಫಾರ್ಟಿ ಇಯರ್ಸ್ ಲೀಡರ್ ಆಗಿರ್ಬೇಕಾರೆ ಹೆಂಗಿರ್ತಾರೆ ಬರೀ ಕಮಾಂಡ್ ಮಾಡ್ತಾ ಇರ್ತಾರೆ ಕೇಳ್ತಾ ಇರ್ತಾರ ಹೇಳ್ತಾ ಇರ್ತಾರೆ ಇರ್ತಾರ ಜಾಸ್ತಿ ರಾಜರುಗಳನ್ನ ಕಾನ್ಕಾರ್ ಮಾಡ್ಕೊಂಡು ಐಗುಪ್ತ ಶತ್ರುಗಳನ್ನ ಸೋಲ್ಸ್ಕೊಂಡು ಆ ಒಂದು ಒಂದು ಪೌರುಷನ್ ಆಗಿ ಅವ್ರು ಬಳಬೇಕಾರೆ ಕಮಾಂಡ್ ಜಾಸ್ತಿ ಕೊಡ್ತಾರೆ ನೆಕ್ಸ್ಟ್ ಫಾರ್ಟಿ ಇಯರ್ಸ್ ಕಮ್ಯಾಂಡ್ ಕೊಡೋಕೆ ಯಾರು ಇಲ್ಲ ಎಲ್ಲ ಹೇಳೋದ್ ಏನ್ ಮಾಡ್ಬೇಕು ಒಂದ್ ಗುಣ ಕುರುಬ ಮಾಡಿದ್ರಾ ಏನ್ ಮಾಡ್ಬೇಕು ಕೇಳಂತ ಒಂದು ಕ್ಯಾರೆಕ್ಟರ್ ಏನ್ ಮಾಡುದ ಬೆಳೆಸ್ಕೊಂಡ್ರು ಅಂತ ಅದ್ಬೇಕ್ರೆ ಏನ್ರೀ ನೆಕ್ಸ್ಟ್ ಫಾರ್ಟಿ ಇಯರ್ಸ್ ಅಲ್ಲಿ ಇವೆರಡು ಮಿಕ್ಸ್ ಮಾಡಿ ಒಳ್ಳೆ ಬ್ಯೂಟಿಫುಲ್ ಲೀಡರ್ ಅರ ದೇವ್ರ ಮಕ್ಳಿಗೆ ಯಾವ ತರ ರೀತಿ ಕೇಳಬೇಕು ಅದೇ ರೀತಿ ಯಾವತರ ಕರೆಕ್ಟ್ ಆಗಿ ಉತ್ತರ ಕೊಡ್ಬೇಕು ಯಾವ್ ತರ ದೇವ್ರ ಮಾರ್ಗಲ್ಲಿ ನಡೆಸಬೇಕು ಅಂತ ಹೇಳ್ತಾರೆ ಗ್ರೇಟ್ ಲೀಡರ್ ಏನ್ ಮಾಡು ದೇವ್ರು ಸಿದ್ಧ ಮಾಡೋದು ಅದರ ಅದಕ್ಕೆ ನೆಕ್ಸ್ಟ್ ಇನ್ನೊಂದು ಇನ್ನೊಂದು ಯಾರ ಎಕ್ಸಾಂಪಲ್ ನೋಡಿದ್ರೆ ಯಾರೇ ಬಿಡ್ತಾರೆ ಸಲ ಯಾರ್ ಬೇಕು ಹೇಳ್ತಾರೆ ಇಲ್ಲಿ ಇವಾಗ ಓದಿರೋ ಅಂತ ಪುಸ್ತಕದಲ್ಲಿ ಸಮೂವೆ ಇಲ್ಲ ಯೆಸ್ ಸಮೂವೆ ಇಲ್ಲ ಸ್ಯಾಮ್ಯುಯಲ್ ಅದರಾ ಯೆಸ್ ನಾನಿಕಾದ ಯೋಹನಾ ವೆರಿ ಗುಡ್ ಆಮೇಲೆ ಸಮೂಹ ಎಲ್ಲ ನೋಡಬೇಕಾದ್ರೆ ಸಮೂಹ ಎಲ್ಲ ಅವ್ರ ಅಮ್ಮ ಎಷ್ಟ್ ವಯಸ್ಸು ಅದೇ ಆಲೈನ್ ನಲ್ಲಿ ಬಿಡ್ತಾರೆ ಸೆವೆನ್ ಸೆವೆನ್ ಇಯರ್ಸ್ ಇಯರ್ಸ್ ಅಂದ್ರ ಮಕ್ಳಿಗೆ ವರ್ಷ ಅಂತ ಅಂತ ಬೇಕಾದ್ರೆ ಟೈಮ್ ನಿಯರ್ಲಿ ಇಟ್ ವಾಸ್ ಆಫ್ ಆ ಹೋಗ್ಬಿಟ್ಟು ಏನ್ ಮಾಡ್ತಾರೆ ಆಲಯದಲ್ಲಿ ಏನ್ ಮಾಡ್ತಾರೆ ಕೆಲಸ ಮಾಡಕ್ ಬಿಡ್ತಾರೆ ನಾವೆಲ್ಲ ಸೆವೆನ್ ಇಯರ್ಸ್ ಗೆ ಯಾವ ಸ್ಕೂಲ್ ಸೇರ್ಸ್ತೀರಿ ತರಗತಿ ಹೋಗ್ಬಿಟ್ಟು ಕರೆಕ್ಟ್ ಆಗಿ ಮನೆ ಬಂದ್ಬಿಡು ಅಂತ ಅಂತೀರಿ ಇವ್ರ ಅಮ್ಮ ನೋಡಿ ಏನ್ ಮಾಡೋ ಪರ್ಮನೆಂಟ್ ಆಗಿ ಬೋರ್ಡಿಂಗ್ ಸ್ಕೂಲ್ ಬಿಟ್ಬಿಡೋರಿ ಅದ್ರ ವರ್ಷಕ್ ಒಂದ್ಸತಿ ಮಾತ್ರ ವಿಸಿಟ್ ಮಾಡಕ್ ಹೋಗ್ತಾ ಇದಂತೆ ಅದರ ಸ್ಯಾಮ್ಯುಯಲ್ ಎಷ್ಟು ಡಿಸಿಪ್ಲಿನ್ ಆಗಿ ಬೆಳೆದಿದ್ರು ಅಂತಂದ್ರೆ ಕೂಡ ಯಾವತ್ತು ಅಪ್ಪ ಅಮ್ಮ ಫ್ರೆಂಡ್ಸು ಅಂತ ಮಾಡಕ್ ಹೋಗಿಲ್ಲ ಅದರ ಅದು ಬದಲಾಗಿ ದೇವ್ರು ಹೇಳೋ ಮಾತನ್ನ ಕೇಳಕ್ ಏನಾಗಿದ್ರಂತೆ ಸಿದ್ಧ ಈ ರೀತಿ ಒಂದ್ ವಂಡರ್ಫುಲ್ ಲೀಡರ್ ನಿಮ್ಮ ದೇವ್ರು ಸಿದ್ಧ ಮಾಡ್ದಾರ ಅದಕ್ಕೆ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರಲ್ಲ ಬ್ರದರ್ ಅಸಲ್ ಯಾರ ಬಗ್ಗೆ ಕೊಡ್ತಾರ ಎಕ್ಸಾಂಪಲ್ ಅಪೋಸ್ಟ್ಲ್ ಪೌಲ್ ಅದರ ಅಪೋಸ್ಟ್ಲ್ ಪೌಲ್ ಏನ್ರಿ ಯಾವ ಗೋತ್ರ ಎಸ್ ಬೆನಿಯಮೀನ್ ಗೋತ್ರ ಅವಾಗ ಬೆನಿಯಮೀನ್ ಗೋತ್ರ ಅಲ್ಲಿ ಇತ್ತ ಎಲ್ಲಾರ್ಕಿಂತ ದೊಡ್ಡ ದೊಡ್ಡ ಗೋತ್ರನಾ ಇಲ್ಲ ತುಂಬಾ ಚಿಕ್ಕ ಗೋತ್ರನ ಬೆನಿಯಮೀನ್ ಗೋತ್ರ ಎಲ್ಲಾರ್ಕಿಂತ ಲೀಸ್ಟ್ ಆಫ್ ಆಲ್ ದ ಟ್ರೈಬ್ಸ್ ಅದ್ರ ಆದ್ರೆ ಆ ಗೋತ್ರದಲ್ಲಿ ಇವ್ರ ಯಾರು ಇವರು ಅದ್ರಲ್ಲ ಇನ್ನೊಂದ್ ಸಬ್ ಕ್ಯಾಟಗರಿ ಇತ್ತು ಯಾರು ಅವರು ಅಪೋಸ್ಲ ಪೌಲು ಬೆನಿಮೆನ್ ಗೋಚರದಲ್ಲಿ ನೆಕ್ಸ್ಟ್ ಯಾರಾಗಿದ್ರಂತೆ ಎಸ್ ಬುಲಕ ಬರ್ಬೇಕ್ರೆ ಅಲ್ರ ಫರೀಸರು ಪುನರ್ತನಲ್ಲಿ ನಮ್ತಾರ ನಂಬಲ್ವಾ ನಮ್ತಾರೆ ನಮ್ದಾರ ಯಾರು ನೋಡ್ರ ಅಪೋಸ್ಟ್ಲು ಪುನರ್ಥನ ನಂಬಿಕೆ ಇತ್ತು ಅದಕ್ಕೆ ನೋಡ್ಬೇಕಾರೆ ಏನ್ರಿ ಅವ್ರ ಅಪ್ಪ ಅಮ್ಮ ಯಾವ ತರ ಒಂದು ಮಗನ ಸದ್ಭಕ್ತರಾಗ ನ್ಯಾಯ ಬೆಳಸಿದ್ರು ಅಂತಂದ್ರೆ ಅವ್ರು ನ್ಯಾಯ ಪ್ರಮಾಣನ ಕಲ್ತಿದ್ದು ಯಾರ ಪಾದದ ಸನ್ನಿಧಾನ ಗಮನ ಸನ್ನಿಧಾನದಲ್ಲಿ ನಾವ್ ನಮ್ಮ ಮಕ್ಳುಗಳನ್ನ ಎಷ್ಟ್ ಎಸ್ತಿ ಕಳ್ಸ್ರಿ ಬೈಬಲ್ ಬಗ್ಗೆ ತಿಳ್ಕೊಬೇಕಂದ ಅಂತ ಅಂದ್ಬಿಟ್ಟು ಹೈಯೋರ್ ಎಜುಕೇಶನ್ ಫಾರಿಗ್ ಹೋಗಕ್ ಅಯ್ಯೋ ಅದು ಇದು ಎಲ್ಲ ಮಾಡೋ ಅಂತರಿ ದೇವ್ರ ಬಗ್ಗೆ ತಿಳ್ಕೊಳಕ್ ಎಷ್ಟು ಚಂದ್ ಮಾಡ್ತಿ ನಾವ್ ಅದರ ಅದನ್ನ ಮಾಡಿಸ್ಬೇಕು ಅದರ ದೇವ್ರ ಮಕ್ಳಾಗಿರೋ ದೇವ್ರ ಮಕ್ಳು ಅವ್ರ ಮಕ್ಳುಗಳಿಗೆ ಏನ್ ಮಾಡ್ಬೇಕು ಸತ್ಯವೇದರ ಪಠಣ ಮಾಡ್ಬೇಕು ಪಕ್ದರ್ ಕೂಡ್ಸ್ಕೊಂಡು ಏನ್ ಮಾಡ್ಬೇಕು ಅವ್ರಿಗೆ ಅವ್ರಿಗೆ ಹೇಳ್ಕೊಡೋರಾಗಿರ್ಬೇಕು ಅದರ ಏನು ಮಾಡೋದು ಅಂದ್ರೆ ದೇವ್ರ ಗ್ರೇಟ್ ಏನ್ ಮಾಡೋದು ಲೀಡರ್ಸ್ಗಳನ್ನ ಸಿದ್ಧ ಮಾಡೋದು ಈ ತರ ಚಿಕ್ಕ ವಯಸ್ಸಿಂದ ಸಿದ್ಧ ಮಾಡಿ ಬೇರೆ ಮಕ್ಳು ಯಾರ ಇದ್ರ ಎಕ್ಸಾಂಪಲ್ಸ್ ಬೈಬಲ್ ಅಲ್ಲಿ

ಎಲ್ಲ ಚಿಕ್ಕ ವಯಸ್ಸಲ್ಲಿ ಒಬಿಡಿಯಂಟ್ ಆಗಿದ್ರು ದೊಡ್ಡವರ ಮನೆ ಎಲ್ಲ ಡಿಸೊಬಿಡಿಯಂಟ್ ಆಗ್ಬಿಟ್ರವರೆಲ್ಲ ಹೆಬೇಲ ಹೆಬೇಲ ಹ್ಮ್ ಅಬೇಲ್ ನೆಕ್ಸ್ಟ್ ಬೇರೆ ಯಾರು ಇದ್ದಾರೆ ಹ್ಮ್ ಚಿಕ್ಕ ವಯಸ್ಸಲ್ಲಿ ಯೋಸೆಫ್ ಎಸ್ ಯೋಸೆಫ್ ಅಂದ್ರೆ ಒನ್ ವಂಡರ್ಫುಲ್ ಎಕ್ಸಾಂಪಲ್ ಅದರ ಆಮೇಲೆ ಹೊಸ ಹುಡುಗಿ ಕೇಳ್ಯಾರ ಅಪ್ಪ ಇದ್ದಾರೆ ಯಂಗ್ಸ್ಟರ್ಸ್ ಚಿಕ್ಕ ವಯಸ್ಸಲ್ಲಿ ತಿಮೋತಿ ತಿಮೋತಿ ಗುಡ್ ತಿಮೋತಿ ಎಸ್ ವೆರಿ ಗುಡ್ ನೆಕ್ಸ್ಟ್ ಆಮೇಲೆ ಓಕೆ ಹಾ ಪೌಲು ಆಮೇಲೆ ನೆಕ್ಸ್ಟ ಇನ್ಯಾರಿದಾರೆ ಏಸು ಕ್ರಿಸ್ತನ ಅಪ್ರೋಶನ್ಸ್ ಗಳಲ್ಲಿ ಒಬ್ರಿದಲ್ಲ ಆ ಟೀನೇಜ್ ನಿಯರ್ಲಿ ಅರೌಂಡ್ ಸಿಕ್ಸ್ಟೀನ್ ಟು ಸೆವೆಂಟೀನ್ ಇಯರ್ಸ್ ಅಲ್ಲಿ ಏಸು ಕ್ರಿಸ್ತನ ಅಪೋಸ್ಟ್ ಆಗಿ ಇದ್ದಾರೆ ಹಿಂದೆ ಬಂದವರೆ ಅಲ್ವರಾ ಸದ್ಯ ನೋಡ್ಬೇಕಾರೆ ಸ್ಟೀಫನ್ ಕೂಡ ವಂಡರ್ಫುಲ್ ಅಂದ್ರೆ ಸೊ ಈ ರೀತಿ ನೋಡ್ಬೇಕಾದ್ರೆ ಏನ್ರೀ ಇವರೆಲ್ಲಾ ಅಂದ್ರೆ ಸಭೆಗೆ ಒಂದು ಒಳ್ಳೆ ಮಾರ್ಗದರ್ಶಿಗಳು ಇವನ್ನೆಲ್ಲ ದೇವ್ರು ಹೆಂಗೆ ಸಿದ್ಧ ಮಾಡಿದ್ರು ಅಂತಂದ್ರೆ ಕೊಟ್ಟಂತ ಅನುಭವಗಳ ಮುಖಾಂತರ ಅಂದ್ರೆ ವೆರಿ ಗುಡ್ ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೋದ ನೆಕ್ಸ್ಟ್ ಪ್ಯಾರಾಗ್ರಾಫ್ ರಾಜಶೇಖರ್ ಬ್ರದರ್ ಓದ್ತೀರಾ ಇದೆಯಾ ನಿಮ್ಮ ಹತ್ರ ಥ್ಯಾಂಕ್ ಯು ಸ್ಥಾನಿಕನಾದ ವ್ಯವಹಾರನು ಇನ್ನೊಂದು ದೃಷ್ಟಾಂತವಾಗಿದ್ದನು ಇಂತಹ ಹಲವರ ವಿಷಯಗಳಲ್ಲಿದ್ದಂತೆ ಸಿದ್ಧತೆಗಳು ಆತನು ಹುಟ್ಟುವುದಕ್ಕೆ ಮೊದಲೇ ಆತನ ತಂದೆ ತಾಯಿಗಳ ಹೃದಯದಲ್ಲಿ ನಡೆದವು ಅವರಿಬ್ಬರು ಕರ್ತನ ಎಲ್ಲ ಆಜ್ಞೆಗಳನ್ನು ನೇಮಿನಿ ನಿಯಮ ನಿಷ್ಠೆಗಳನ್ನು ಕೈಗೊಂಡು ತಪ್ಪಿಲ್ಲದೆ ನಡೆಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು ವಚನ ಆರು ಇತಿಹಾಸದ ಎಲ್ಲಾ ಪುಟಗಳಲ್ಲಿ ಪರಿಚಿತವಾಗಿರುವ ಮುಂದಿನ ಕಾಲದಲ್ಲಿನ ಮತ ಸುಧಾರಕರನ್ನು ಸಹ ಲಕ್ಷ್ಯಕ್ಕೆ ತೆಗೆದುಕೊಂಡು ಅವರು ತಮಗೆ ಯಾವ ವಿಧ ವಿಧದಲ್ಲಿಯೂ ತಿಳಿಯಲು ಸಾಧ್ಯವಾಗದ ಬಹುಮಂದಿದ್ದ ಅವರ ಕಾರ್ಯಗಳಿಗೆ ದೇವಾನುಗ್ರಹದ ಮೂಲಕವಾಗಿ ಸಿದ್ಧತೆ ಹೊಂದಿದ ಬಗೆಯನ್ನು ಗುರುತಿಸಿಕೊಳ್ಳಿ ಸಾವಿರ ವರ್ಷದಲ್ಲಿ ನಡಲಿ ನಡೆಸಲಿರುವ ಕಾರ್ಯಗಳಿಗೆ ಸುವಾರ್ಥ ಯುಗದ ಸಭೆಯನ್ನು ದೇವರು ಹೇಗೆ ಸಿದ್ಧ ಮಾಡುತ್ತಿದ್ದಾನೆಂಬುದನ್ನು ಮತ್ತು ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿದ ಪೂರ್ವಕಾಲದ ಯೋಗ್ಯರನ್ನು ಕ್ರಿಸ್ತನ ಸಾವಿರ ವರ್ಷದ ಭೂಲೋಕದ ರಾಜ್ಯದ ಕಾರ್ಯಗಳಿಗೆ ಸಿದ್ಧಪಡಿಸಿದ್ದೇನೆಂಬುದನ್ನು ಸಹ ಲಕ್ಷಕ್ಕೆ ತೆಗೆದುಕೊಳ್ಳಿ ಮತ್ತು ಇದೇ ರೀತಿಯಲ್ಲಿ ತಾನು ಆದುಕೊಂಡ ಸಾಧನಗಳ ಪಟ್ಟಿಯಲ್ಲಿ ಬರುವವರೆಲ್ಲರ ವಿಷಯಗಳು ಆಯಲ್ಪಟ್ಟ ಸಾಧನಗಳಾದವರು ಯಾವಾಗಲೂ ಉದ್ದೇಶಿಸಿತ ಸೇವೆಗೆ ಸಿದ್ಧ ಮಾಡಲ್ಪಟ್ಟಿರುವ ಸಾಧನಗಳು ಮತ್ತು ಆ ಸಿದ್ಧತೆಗಳು ಸ್ವತಃ ಲಾದವರ ಮೂಲಕವಾಗಿರದೆ ಅವು ದೇವರಿಂದ ದೇವರಿಂದಾದವುಗಳು ಇಲ್ಲಿ ಪ್ರತಿಯೊಬ್ಬರ ವಿಷಯಗಳಲ್ಲೂ ಅವರು ಪೂರ್ಣಗೊಳಿಸಬೇಕಾಗಿ ಬೇಕಿರುವ ಉದ್ದೇಶಗಳು ಅಥವಾ ಇದಕ್ಕಾಗಿ ದೇವಾನುಗ್ರಹದ ಮೂಲಕವಾಗಿ ಉಂಟಾದ ಸನ್ನಿವೇಶಗಳಿಲ್ಲವೆ ಬೇಕಿರುವ ಶಿಸ್ತು ಸಂಯಮಗಳ ಪರಿಣಾಮ ಪರಿಮಾಣಗಳು ಇವುಗಳ ಮಹತ್ವಗಳನ್ನು ತಿಳಿಯುವ ಮೊದಲೇ ಈ ಸಿದ್ಧತೆಗಳು ಪ್ರಾರಂಭವಾಗಿದ್ದವು ಎಂಬ ಅಂಶವು ತೋರಿ ಬರುತ್ತದೆ ಸದ್ಯ ನೋಡ್ಬೇಕಾದ್ರೆ ಏನಪ್ಪಾ ಅಂತ ನೋಡ್ತೀರಿ ಅಂತಂದ್ರೆ ಏನ್ರಿ ನೆಕ್ಸ್ಟ್ ಎಕ್ಸಾಂಪಲ್ ನೀವೆಲ್ಲ ಹೇಳಿದಾಗೆ ಜಾನ್ ದ ಬ್ಯಾಪ್ಟಿಸ್ಟ್ ಸ್ನಾನಿಕ ದಾನ ಕೂಡ ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ಅವರು ತಾಯಿ ಗರ್ಭದಲ್ಲಿ ಏನ್ ಮಾಡ್ತಾರೆ ಅವ್ರನ್ನ ಅವ್ರನ್ನ ಸಿದ್ಧತೆ ಮಾಡ್ತಾರೆ ಅದ್ರ ಯಾವ ರೀತಿ ನೋಡ್ಬೇಕಾದ್ರೆ ಅವ್ರ ತಂದೆ ತಾಯಿಗಳು ಇಬ್ರು ಏನಾಗಿದ್ರು ಅಂದ್ರೆ ತುಂಬಾ ಭಯಭಕ್ತಿ ಉಳ್ಳವರು ಅದೇ ನೋಡ್ತೀರಲ್ಲ ಅವ್ರ ತಂದೆ ಏನ್ರಿ ಜಕೇರಿಯಾ ನೋಡ್ಬೇಕಾರೆ ಏನ್ರಿ ಆಲಯದಲ್ಲಿ ಯಾಜಕರಾಗಿ ಮಾಡ್ತಾರಂತ ಅವ್ರಿಗೆ ಕೆಲಸ ಮಾಡ್ತಾರೆ ದೋಷವಿಲ್ಲದವರು ನಿರ್ದೋಷ ಆಗಿದ್ರು ಅಂತ ಹೇಳ್ತಾರೆ ಏನಂತಾರೆ ಈ ದೇವರ್ ಬ್ಲೇಮ್ಲೆಸ್ ಬ್ಲೆಸ್ ಅಂತ ಅಂತ ಹೇಳ್ತಾರೆ ಆಮೇಲೆ ವಾಕಿಂಗ್ ಇನ್ ದ ಕಮೆಂಟ್ಸ್ ಆಫ್ ದ ಲಾಡ್ ಅಂತ ಏನ್ ಮಾಡ್ತಾರೆ ಅಲ್ಲಿ ವಚನ ಆರ್ ಹೇಳ್ತಾರೆ ಅದರ ಅದನ್ನ ನೋಡ್ಬೇಕಾದ್ರೆ ಅವ್ರ ತಾಯಿ ಕೂಡ ಏನಾಗಿಂತ ಅಷ್ಟೇ ಒಂದು ಭಯ ಭಕ್ತ ಆಗಿದೆ ಅವ್ರಿಗೆ ದೇವ್ರಿಗೆ ಬಾಳ್ತಾ ಇದ್ರು ಅಂತ ನೋಡ್ತಾರೆ ಸೊ ಈ ರೀತಿ ನೋಡ್ಬೇಕಾರೆ ಅವ್ರದ ದೇವರು ಹಾತ್ಕೊಂಬೇಕ್ರೆ ಯಾವ್ದೋ ಒಂದು ಪರ್ಟಿಕ್ಯುಲರ್ ಪರ್ಪಸ್ ಕಾಗೆ ಏನ್ ಮಾಡ್ತಾರೆ ಆ ಒಂದು ಪಾತ್ರಗಳನ್ನ ಸಿದ್ಧ ಮಾಡಿ ಆ ಒಂದು ಕೆಲ್ಸಕ್ಕಾಗಿ ಏನ್ ಮಾಡ್ದಾರೆ ಅವ್ನ ರೆಡಿ ಮಾಡಿ ಯೂಸ್ ಮಾಡ್ಕೊತಾರೆ ಸೊ ಅದನ್ನ ಏನಕ್ಕಾಗಿ ಯೂಸ್ ಮಾಡ್ತೀರಿ ಅಂತ ದೇವ್ರ ಏನ್ ಮಾಡ್ಕೋಲಿಲ್ಲ ಫಿಕ್ಸ್ ಮಾಡಕ್ ಹೋಗಿಲ್ಲ ಆದ್ರೆ ಅವರು ಡೆವಲಪ್ಮೆಂಟ್ ಒಂದು ಬೇಸಿಸ್ ಮೇಲೆ ಏನ್ ಮಾಡಿದಾರೆ ಅಂತಂದ್ರೆ ದೇವರು ಇವ್ರನ್ನ ಆ ಒಂದು ಸೂಟೇಬಲ್ ಕೆಲ್ಸಗಳಿಗೆ ಏನ್ ಮಾಡ್ತಾರೆ ಆ ದೇವ್ರ ಮಕ್ಳುಗಳನ್ನ ಯೂಸ್ ಮಾಡಿ ನೋಡ್ತಾರೆ ಅದಕ್ಕೆ ನಾವು ಹೀರು ಸಲ ಓದ್ಬೇಕು ಅಂತ ನೋಡ್ತಾರೆ ಇವರೆಲ್ಲ ನಂಬಿಕೆಯಿಂದ ಏನ್ ಏನ್ ಸಂಪಾದನೆ ಮಾಡದಂತೆ ಒಳ್ಳೆ ಹೆಸರನ್ನ ದೇವ್ರ ಹತ್ರ ಏನ್ ಮಾಡ್ದಂತೆ ಇವರು ಸಂಪಾದನೆ ಮಾಡಿದ್ರು ಅಂತ ನಾವೇನ್ ಮಾಡ್ತೀರಿ ನೋಡ್ತೀರಿ ಸದ್ಯ ನೋಡ್ಬೇಕಾರೆ ಇವರೆಲ್ಲ ದೇವರಿಂದ ಏನ್ ಮಾಡಿದಂತೆ ಒಳ್ಳೆ ಸರ್ಟಿಫಿಕೇಟ್ರು ಹೆಂಗೆ ಒಳ್ಳೆ ಒಂದು ಹೆಸರು ಹೆಂಗ್ ಸಂಪಾದನೆ ಮಾಡೋದು ನಂಬಿಕೆಯಿಂದ ದೇವ್ರಿಗೆ ನಂಬಿಕಾಸ್ತ್ರಾಗಿ ಬಡದ ಮುಖಾಂತರ ಸೊ ಅದ್ಗೆ ಹೆಂಗಪ್ಪ ನಂಬಿಕಾಸ್ತ್ರ ಡಿಫ್ರೆಂಟ್ ಟ್ರಯಲ್ಸ್ ಅಲ್ದರಾ ಸೊ ಅದ್ಗೆ ಇದೇ ರೀತಿ ದೇವ್ರ ಏನ್ ಮಾಡ್ತಾರೋ ನನ್ನ ಲೀಡರ್ಸ್ ಗಳನ್ನ ಏನ್ ಮಾಡ್ತಾರೆ ದೇವರಲ್ಲಿ ಆಯ್ಕೆ ಮಾಡ್ತಾರೆ ನೋಡ್ತಿರ್ಲ್ವ ಓಕೆ ಗುಡ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ ಆ ಪ್ರಕಾಶ್ ಪದಾರ್ ಓದ್ತೀರಾ ನೆಕ್ಸ್ಟ್ ಪ್ಯಾರಾಗ್ರಾಫ್ ಸ್ನಾನನಾದ ಯೋಹಾನನು ಇನ್ನೊಂದು ದುಷ್ಟಾಂತವಾಗಿದ್ದನು ಇಂತಹ ಹಲವರ ವಿಷಯಗಳಲ್ಲಿದ್ದಂತೆ ಸಿದ್ಧತೆಗಳು ತನ್ನ ಘನವಾದ ಸೇವೆ ಪ್ರತಿಯೊಂದು ಭಾಗಗಳಿಗೂ ದೇವರು ಬಯಸುವ ಪ್ರಮುಖ ಸಿದ್ಧತೆಗಳು ಅಂದರೆ ಅದು ದೇವರ ಮತ್ತು ಆತನ ನೀತಿ ಸತತೆಗಳಿಗೆ ತೋರುವ ಭಕ್ತಿ ಮತ್ತು ಅಪವಿತ್ರ ಹಾಗೂ ಅಶುದ್ಧವಾದಗಳು ಎಲ್ಲವುಗಳನ್ನು ತಿರಸ್ಕರಿಸುವ ಪವಿತ್ರವಾದ ಹೃದಯ ಯೋಹವನ್ನು ಆಲಯದ ಉಪಕರಣಗಳನ್ನು ಹೊರುವವರೇ ನೀವು ಶುದ್ಧರಾಗಿರಿ ದೇವರ ಸೇವೆ ಕೆಲವು ಭಾಗಗಳಿವೆ ಅದರಲ್ಲಿ ಭಾಗಿಗಳಾಗಿರುವವರಿಗೆ ಗೌರವ ಫಲಿಸುವುದಿಲ್ಲ ಆದರೂ ಅವು ತನ್ನ ವೈರಿಗಳ ಕೋಪವನ್ನು ಸಹ ತನ್ನ ಸಾಧಕನನ್ನಾಗಿ ಮಾಡಿ ಅವರ ಕೆಟಕಗಳೆಲ್ಲ ತನ್ನ ದೇವದೋಷಗಳಿಗೆ ಪ್ರಯೋಜನವಾಗುವಂತೆ ಮಾರ್ಪಡಿಸಿ ದೇವರ ಜ್ಞಾನ ಶಕ್ತಿಗಳಿಗೆ ಗೌರವ ಫಲಿಸುವಂತೆ ಮಾಡುತ್ತವೆ ದುಷ್ಟಾಂತವಾಗಿ ಸೈತಾನನು ಹಾಗೂ ಕೆಟ್ಟದ್ದನ್ನು ಮಾಡುವ ಇತರ ಎಲ್ಲರ ಎಲ್ಲರ ಕೆಟ್ಟ ಉಪಾಯ ಸಂಚುಗಳನ್ನೆಲ್ಲ ಅವರಿಗೆ ಅರಿವಿಲ್ಲದೆ ದೇವರಿಗೆ ಒಳ್ಳೆಯದಾಗುವಂತೆ ದೈವ ಬಲದ ಮೂಲಕ ಅವುಗಳು ಮಾರ್ಪಡುತ್ತವೆ ಅದು ಕೆಲವು ಸಮಯ ದೇವರ ಮಕ್ಕಳ ಶಿಸ್ತು ಶಿಕ್ಷಣಗಳಿಗಾಗಿ ಮತ್ತು ಕೆಲವು ಸಮಯ ಪ್ರಪಂಚ ಸಂಗತಿಗಳಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತರುವುದಕ್ಕಾಗಿ ದೇವರಿಂದ ಮಾರ್ಪಡಿಸಲಾಗುತ್ತದೆ ಥ್ಯಾಂಕ್ ಯು ನೋಡ್ಬೇಕಾದ್ರೆ ಆ ದೇವರು ಒಂದು ಪ್ರಿಪರೇಷನ್ ಅದರ ಅವರೊಂದು ಕೆಲ್ಸಕ್ಕಾಗಿ ಮಾಡೋಂತ ಒಂದು ಪ್ರಿಪ್ರೇಷನ್ಗಳು ಎಲ್ಲಾದಲ್ಲೂ ಏನಾಗಿರ್ತದೆ ಒಂದು ಘನ ಉಳ್ಳಂತ ಒಂದು ಕೆಲ್ಸಕ್ಕಾಗಿ ಮಾಡ್ತಾರೆ ದೇವ್ರದ್ನ ಅವ್ರನ್ನ ಸಿದ್ಧತೆ ಮಾಡ್ತಾರೆ ಸೊ ಅದೇ ನೋಡ್ಬೇಕಾದ್ರೆ ಅವ್ರು ಫಸ್ಟ್ ನೋಡೋ ಏನಂದ್ರೆ ಮನಸ್ಸಲ್ಲಿ ಶುದ್ಧತೆ ದೇವ್ರ ಎದ್ರು ನೋಡೋಂತದ್ದು ಮೊದಲನೇದೇನಂದ್ರೆ ಅವ್ರ ಹೃದಯದಲ್ಲಿ ಎಷ್ಟು ಶುದ್ಧವಾಗಿದೆ ಅದಕ್ಕೇನು ಬೈಬಲ್ ಹೇಳ್ತಾರಲ್ಲ ಹೃದಯದಲ್ಲಿ ಎಂದ್ರೆ ಶುದ್ಧವಾಗಿರೋರು ಶುದ್ಧವಾಗಿರೋ ಧನ್ಯರು ಅವ್ರು ಏನ್ ಮಾಡ್ತಾರೆ ದೇವ್ರನ್ನ ನೋಡುವರು ಸೊ ದೇವ್ರನ್ನ ನೋಡೋದನ್ನ ಹೆಂಗೆ ದೇವ್ ನೋಡಕ್ ಸಾಧ್ಯ ದೇವ್ರನ್ನ ಯಾರು ನೋಡಕ್ಕೆ ಸಾಧ್ಯ ಇಲ್ವಲ್ಲ ಮತ್ತೆ ದೇವ್ರ್ ಹೆಂಗ್ ನೋಡೋದು ಅಂತಂದ್ರೆ ಅರ್ಥ ಮಾಡ್ಕೊಂಡಾಗ ನಾವ್ ದೇವ್ರ್ ಹೆಂಗ್ ಮಾಡ್ದಾಗ ಇನ್ನ ಹೆಚ್ಚಿನ ಅರ್ಥ ಮಾಡ್ಕೊಂಡ್ ಅಲ್ಲರ ಇವಾಗ ಎಕ್ಸಾಂಪಲ್ ಹೇಳ್ಬೇಕಾರೆ ಮಹಾತ್ಮಾ ಗಾಂಧಿ ಅವ್ರ ಬಗ್ಗೆ ನಮ್ಗೆ ಏನ್ ಗೊತ್ತು ಅವ್ರ ಬಗ್ಗೆ ಓದಿದಾಗ ಪುಸ್ತಕ ಓದಿದಾಗ ಗೊತ್ತಾಗ್ತೈತ್ರಿ ಹ್ಮ್ ಪರ ನೋಡಿ ನಮ್ ರೇಸ್ಪಾನ್ಸ್ ಸಿಸ್ಟರ್ ತುಂಬಾ ಇಂಟೆಲಿಜೆಂಟ್ ರೀ ಆ ತುಂಬಾ ಸ್ಮಾರ್ಟ್ ವೆರಿ ಗುಡ್ ಸಿಸ್ಟರ್ ಅಲ್ವರ ನೋಡಿ ಒಬ್ಬರು ವ್ಯಕ್ತಿ ಬಗ್ಗೆ ಅಂಬೇಡ್ಕರ್ ಆಗಲಿ ಸುಭಾಷ್ ಚಂದ್ರ ಬೋಸ್ ಆಗಲಿ ಯಾರಾದ್ರೂ ಎಕ್ಸಾಂಪಲ್ ಗೆಲ್ಬೇಕ ಅವ್ರ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ ಅವ್ರು ನಮ್ಮ ನಡುವೆ ಇಲ್ಲ ಅವ್ರ ಬಗ್ಗೆ ನಾವು ತಿಳ್ಕೊಬೇಕು ಏನು ಮಾಡ್ಬೇಕು ಕೂತ್ಕೊಂಡು ಓದ್ಬೇಕು ಅವ್ರ ಬಗ್ಗೆ ಓದ್ದವಾಗ ಏನಾಯ್ತು ಅಂತೆಲ್ಲ ತಿಳಿಬೇಕು ಏನಾಗ್ತದೆ ಅವ್ರ ಬಗ್ಗೆ ಮೈಂಡ್ ಏನಾಗ್ತದೆ ನಮ್ಗೆ ನಾವು ಬರ್ತಾ ನೋಡೋ ಅವಾಗ ಅವ್ರ ಬಗ್ಗೆ ನಮ್ಗೆ ಕ್ಲೀನ್ ನಮ್ಗೆ ಏನಾಗ್ತದೆ ಗೊತ್ತಾಗ್ತದೆ ಅದೇ ತರ ದೇವ ನಿರ್ಮಲ ಹೃದಯದವರು ಧನ್ಯರು ಅಂತಂದ್ರೆ ದೇವ್ರ ಬಗ್ಗೆ ಅಧಿಕವಾಗಿ ತಿಳ್ಕೊಳಕ್ಕೆ ಯಾರ ಕೈಲಿ ಮಾತ್ರ ಸಾಧ್ಯ ಯಾರು ಮಾತ್ರ ದೇವರು ಆತನ ಬಗ್ಗೆ ಅಧಿಕವಾಗಿ ರಿವೀಲ್ ಮಾಡ್ತಾರೆ ಅಂದ್ರೆ ಹೃದಯದಲ್ಲಿ ಏನಾಗಿರ್ಬೇಕಂತೆ ನಿರ್ಮಲ ಚಿತ್ತರು ಅದರ ಪ್ಯೂರ್ ಆಗಿರ್ಬೇಕು ಅದಕ್ಕೆ ನೋಡ್ಬೇಕು ಗಾಡ್ಸ್ ಚೂಸ್ ವೆಸಲ್ಸ್ ಎಲ್ಲ ಹೆಂಗಿದೆ ಅಂತಂದ್ರೆ ಇದೇ ತರ ಇದೆ ಅಂತ ಹೇಳ್ತಾರೆ ಇನ್ನ ಕೆಲವೊಂದು ಸತಿ ಹೆಂಗಿರ್ತಾರೆ ಅಂತಂದ್ರೆ ದೇವರು ಕೂಡ ಆಪೋಸಿಟ್ ಆಗಿರಂತ ಒಂದು ವೆಸಲ್ಸ್ ಕಳಿ ಮಾಡೋದು ತನ್ನ ಒಂದು ಕೆಲ್ಸಕ್ಕಾಗೆ ಆಯ್ಕೆ ಮಾಡ್ಬೋದು ಆದ್ರೆ ಅದನ್ನ ಆಯ್ಕೆ ಮಾಡ್ಬೇಕಾದ್ರೆ ಅಂದ್ರೆ ನೋಡ್ಬೇಕ್ರೆ ಆಯ್ಕೆ ಅಂತ ಮಾಡೋದಕ್ಕಿಂತ ಅದನ್ನ ಯೂಸ್ ಮಾಡ್ಬೋದು ಯೂಸ್ ಮಾಡ್ಬೇಕಾದ್ರೆ ಕೂಡ ಅದು ಕೆಟ್ಟದ ರೀತಿಯಲ್ಲಿ ಇರ್ಬೋದು ಆದ್ರೆ ದೇವರು ಸಕಲವನ್ನು ಒಳ್ಳೆದಾಗ ಮಾಡಪಾಡೋ ಮಾಡೋಕೆನ ಇದೆ ದೇವ್ರಿಗೆ ಸಾಮರ್ಥ್ಯ ಇದೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಲೂಸಿಫರ್ ಲೂಸಿಫರ್ ದೇವ್ರು ಹಾತ್ಕೊಂಡಂತ ಒಂದು ಪಾತ್ರ ಆದ್ರೆ ಏನಾಗ್ಬಿಟ್ರು ಅವ್ರು ದೇವ್ರ ಹಾತ್ಕೊಂಡ್ ಮೇಲೆ ಶೇತನಾಗಿ ದೇವ್ರ ವಿರೋಧಿಯಾಗಿ ಏನಾಗ್ಬಿಟ್ರು ಕನ್ವರ್ಟ್ ಆಗ್ಬಿಟ್ರು ಅದರ ಆದ್ರೆ ದೇವ್ರು ಅವ್ರು ಮಾಡಿದಂತ ಎಲ್ಲ ಒಂದು ಕೆಟ್ಟ ಕೆಲಸಗಳನ್ನ ದೇವ್ರೇನ್ ಮಾಡಿದ್ರು ಒಳ್ಳೇದ್ಗಾಗಿ ಏನ್ ಮಾಡ್ತಾ ಇದ್ದಾರೆ ಇವತ್ತು ಇವತ್ತು ಮಾರ್ಪಡಿಸ್ತಾ ಇದಾರೆ ಎಲ್ಲರೂ ಅದಕ್ಕೆ ಆರ್ ಸಾವಿರ ವರ್ಷ ಏನ್ ಬಿಟ್ಟಿದ್ದಾರೆ ಲೋಕದಲ್ಲಿ ಕೆಟ್ಟದ್ ಬಿಟ್ಟಿದ್ದಾರೆ ಲೋಕ ಜನಗಳೆಲ್ಲ ಬಂದ್ಬಿಟ್ಟು ಈ ಕೆಟ್ಟ ತಂದೆಲ್ಲ ಅನುಭವ ಪಡಿತಾ ಇದಾರೆ ಏನಪ್ಪಾ ಇದು ಅಯ್ಯೋ ಈ ಕೆಟ್ಟದ್ದು ಕೆಟ್ಟುದು ಅಂತ ಹೇಳ್ತಾರೆ ಆದ್ರೆ ಇದರಿಂದ ಏನಂತಾರೆ ಸೇತಾನ್ ಜಯ ಒಂದು ರೀತಿಲಿ ಅವ್ನಿಗೆ ಕಾಣಿಸ್ತಾ ಇರ್ಬೋದು ಆದರೆ ಇದರಿಂದ ಅಲ್ಟಿಮೇಟ್ ಆಗಿ ಬರೋದು ಗಾಡ್ಸ್ ವಂಡರ್ಫುಲ್ ಪ್ಲಾನ್ ಎಲ್ಲರೂ ಏನ್ ಮಾಡ್ತಾರೆ ಅನುಭವ ಬಂದ್ಬಿಟ್ಟು ಕೃಷ್ಣ ಸ್ವರೂಪಕ್ಕೆ ಬರೋದು ಯಾರು ಚಿತ್ತ ದೇವ್ರ ಚಿತ್ತ ಅದಕ್ಕೆ ನೋಡ್ಬೇಕ್ರೆ ದೇವ್ರ ಇದ್ನೇನ್ ಮಾಡ್ತಾರೆ ಈ ಕೆಟ್ಟದ್ನೂ ಕೂಡ ಒಳ್ಳೇದ್ಗೆ ಮಾಡೋದಕ್ಕೆ ಇದೆ ದೇವ್ರ ಸಾಮರ್ಥ್ಯ ಉಳ್ಳವನಾಗಿದೆ ಅದೇ ತರ ದೇವ್ರು ನಮ್ಮ ಮಕ್ಳು ದೇವ್ರ ಮಕ್ಳ ಜೀವಿತ ಕೂಡ ಕೆಲವೊಂದು ಸತಿ ಏನ್ ಮಾಡ್ತಾರೆ ಒಳ್ಳೇದ್ಗಾಗಿ ನಮ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ ಆದ್ರೆ ನಮ್ಮ ಒಂದು ಕೆಲಸ ಜೀವನದಲ್ಲಿ ಅನೇಕ ಒಂದು ವಿರುದ್ಧವಾಗಿ ಆಪೋಸಿಟ್ ಆಗಿರೋ ಒಂದು ಕೆಟ್ಟ ಕೆಲಸ ನಡಿಬೇಕಾದ್ರೆ ಇದೆಲ್ಲ ಪರ್ಮಿಟ್ ಮಾಡೋದು ಯಾರು ದೇವ್ರು ದೇವ್ರ ಅನುಮತಿ ಕೊಡ್ತಾರೆ ದೇವರು ಮಾಡೋದಿಲ್ಲ ದೇವರು ಅನುಮತಿ ಕೊಡೋದಕ್ಕೂ ದೇವರು ಮಾಡೋದಕ್ಕೆ ಇದೆ ತುಂಬಾ ವ್ಯತ್ಯಾಸ ಇದೆ ಇದನ್ನ ಅರ್ಥ ಮಾಡ್ಕೊಬೇಕು ಅಲ್ರ ವಾಟ್ ಇಸ್ ಗಾಡ್ಸ್ ವಿಲ್ ವಾಟ್ ಇಸ್ ಗಾಡ್ಸ್ ಪರ್ಮಿಷನ್ ಎರಡು ಅರ್ಥ ಮಾಡ್ಕೊಬೇಕು ದೇಹಕ್ಕ ನಮ್ಗೆ ಏನ್ ಪ್ರಾರ್ಥನೆ ಹೇಳ್ಕೊಟ್ರು ಪರ್ಲೋಕದಲ್ಲಿರೋ ನಮ್ಮ ತಂದೆಯೇ ಹಾ ನಿನ್ನ ಪರಿಶುದ್ಧ ಹ್ಮ್ ಹ್ಮವು ಪರಿಶುದ್ಧಪಡ್ಲಿ ಆಮೇಲೆ ಅಲ್ಲಿಗೆ ನಿನ್ಸುಡಿ ಆಹಾರ ಎಲ್ಲ ಅಮ್ಗೋಗಣದ್ರ ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರ್ತಾರ ಪಕ್ಕ ಏನಾಗ್ಲಿ ಬುಲೋಕ್ತಲಿ ಹಂಗಾರಿ ಬುಲೋಕ್ತಲ್ಲಿ ಯಾವ ಚಿತ್ತ ನೆರವೇರ್ತಿರೋದು ಚಿತ್ರ ಹಾಗಾದ್ರೆ ಸುಮ್ನೆ ಪ್ರಯಾಣ ಕೊಟ್ರ ನಿನ್ನ ಚಿತ್ತ ನೆವೆರ್ಲಿ ಅಂತ ಅಂದ್ರೆ ದೇವರು ಪರ್ಮಿಟ್ ಮಾಡವ್ರೆ ಅದವರ ದಿಸ್ ಈಸ್ ನಾಟ್ ಗಾಡ್ಸ್ ವಿಲ್ ಗಾಡ್ ಇಸ್ ಪರ್ಮಿಟೆಡ್ ಇದು ಅದರ ಆದರೆ ಗಾಡ್ಸ್ ವಿಲ್ ಆಗದ ಯಾವಾಗ ಅಟ್ ಎಂಡ್ ಆಫ್ ದ ದೌಸಂಡ್ ಇಯರ್ಸ್ ವಿಸಿಬಲ್ ಕಿಂಗ್ಡಮ್ ಇಸ್ಟಾಬ್ಲಿ ಅರ್ತ್ ಅದರ ಎವ್ರಿ ಮ್ಯಾನ್ ರಿಸ್ಲೆಕ್ಟೆಡ್ ಅದರ ಆವಾಗ ಪರ್ಫೆಕ್ಷನ್ ಬರ್ಬೇಕಾರೆ ಏನು ಮಾಡ್ತಾರೆ ಅವಾಗ ಆವಾಗ ದೇವ್ ಚಿತ್ತ ಭೂಲೋಗ್ತಲ್ಲಿ ಪರ್ಲೋಗ್ತಾ ಇರ್ತಾರ ಏನಾಗದಲ್ಲಿ ಅದಕ್ಕೆ ಅದ್ಗೆ ರೀ ದೇವ್ರ ಅನುಮತಿ ಮಾಡೋದಕ್ಕೂ ದೇವ್ ಚಿತ್ತಕ್ಕೂ ಏನಾಗಿದೆ ತುಂಬಾ

ಹುಟ್ಟುವ ಪೂರ್ವದಲ್ಲಿನ ಪ್ರಭಾವ ಹೇಗಿತ್ತೆಂದರೆ ಹುಟ್ಟಿದಂದಿನಿಂದ ಅವನ ಹೃದಯವು ದೇವರ ಮತ್ತು ಪರಿಶುದ್ಧತೆಯ ಕಡೆಗೆ ಒಲವು ತೋರಿತ್ತು ಆತನ ಜೀವದಲ್ಲಿನ ಶಿಸ್ತು ಮತ್ತು ಹೊಂದಿದ ತರಬೇತಿಗಳು ಎಂಥದ್ದೆಂದರೆ ಅವನು ಪ್ರೌಢಾವಸ್ ಪ್ರೌಢಾವಸ್ಥೆಗೆ ಬಂದಾಗ ದೀರ್ಘಕಾಲದಿಂದ ವಾಗ್ದಾನ ಮಾಡಲ್ಪಟ್ಟ ವಿಸ್ಸಿಯನನ್ನು ಪರಿಚಯಿಸುವ ಕಾರ್ಯಕ್ಕೆ ಸಿದ್ಧನಾಗಿದ್ದನು ಆತನ ವಿಷಯದಲ್ಲಿ ಅವನು ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷನಾಗಿರುವುದ ಮಹಾ ಪುರುಷನಾಗಿರುವನೆಂದು ಮುಂತಿಳಿಸಲಾಗಿತ್ತು ಹೌದು ಅವನೊಬ್ಬ ಮಹಾ ಪುರುಷನು ಶ್ರೇಷ್ಠ ಬೋಧಕನು ಮತ್ತು ಪ್ರವಾದಿಗಳಲ್ಲಿ ಶ್ರೇಷ್ಠನೂ ಆಗಿದ್ದನು ಮತ್ತಾಯ ಹನ್ನೊಂದು ಹನ್ನೊಂದು ಆದರೆ ಅವನು ಮನುಷ್ಯನ ದೃಷ್ಟಿಯಲ್ಲಿ ಶ್ರೇಷ್ಠನಾಗಿರಲಿಲ್ಲ ಅವನು ಎಂದೂ ಹೆರೋದನ ಅರಮನೆಯಲ್ಲಿ ಅತಿಥಿಯರಾಗಿರಲಿಲ್ಲ ಆದರೆ ಆತನ ಸೆರೆಮನೆಯಲ್ಲಿ ಬಂಧಿತನಾಗಿದ್ದನು ಅವನು ಯಹೂದ್ಯರ ಸಭಾ ಮಂದಿರಗಳಲ್ಲಿ ಒಬ್ಬ ವಾಗ್ಮಿಯಾಗಿ ಮಾನ್ಯತೆ ಪಡೆದಿರಲಿಲ್ಲ ಆದರೆ ಅಡವಿಯಲ್ಲಿ ಕೂಗುವ ಶಬ್ದವಾಗಿದ್ದನು ಅವನು ನೇರಳೆಯ ಮತ್ತು ಹೊಳಪು ನಾರಿನ ಬಟ್ಟೆಗಳಿಂದ ಭೂಷಿತನಾಗಿರಲಿಲ್ಲ ಇಲ್ಲವೇ ಪ್ರತಿದಿನವೂ ಮೃಷ್ಟಾನ್ನ ಭೋಜನ ಮಾಡುತ್ತಿರಲಿಲ್ಲ ಆದರೆ ಒಂಟಿಯ ಕೂದಲಿನ ಬಟ್ಟೆ ಮತ್ತು ತೊಗಲಿನ ನಡುಕಟ್ಟು ಅವನ ಉಡುಗೆಯಾಗಿದ್ದು ಮಿಡತೆ ಮತ್ತು ಕಾಡುಜೆಯನ್ನು ಅವನ ಆಹಾರವಾಗಿದ್ದವು ತನ್ನ ಬೋಧನೆಯಿಂದ ಸ್ವಲ್ಪ ಕಾಲ ಜನ ಸಮೂಹದಿಂದ ಆಕರ್ಷಿತನಾದರೂ ಸ್ವಲ್ಪ ಸಮಯದಲ್ಲಿ ಜನರಿಂದ ಕೈ ಬಿಡಲ್ಪಟ್ಟು ಇರೋದರಿಂದ ಬಂಧಿತನಾಗಿ ಬಂಧಿನಾಗಿ ಕಡೆಗೆ ಸೆರೆಮನೆಯಲ್ಲಿ ತಲೆ ಓಕೆ ಥ್ಯಾಂಕ್ ಯು ಸೊ ಅದ್ಗೆ ನೋಡ್ಬೇಕ್ರೆ ಕರ್ತನ ಪ್ರೀತಿಯಾದ ನೋಡ್ರಿ ಇದೇ ತರ ಜಾನ್ ದ ಬ್ಯಾಪ್ಟಿಸ್ಟ್ ಬಗ್ಗೆ ಫರ್ದರ್ ಡೀಟೇಲ್ಸ್ ಹೇಳ್ತಾರೆ ಅಲ್ವರ ನೋಡ್ಬೇಕ್ರೆ ಅವ್ರ ತಾಯಿ ಗರ್ಭದಲ್ಲಿ ಏನಾಗಿದ್ರು ಅಂತಂದ್ರೆ ಒಂದು ತುಂಬಾ ದೇವ್ರದ ಭಯ ಭಕ್ತಿ ಆಗಿರಂತ ಕೂಸಾಗಿ ಏನಾಗಿದ್ರು ಯು ಅದ್ಕೆ ನೋಡ್ಬೇಕು ತಾಯಿ ಗರ್ಭದಲ್ಲಿ ನೋಡ್ಬೇಕಂದ್ರೆ ಅವ್ರು ದೇವ್ರಿಗೆ ಏನಾಗಿದ್ರು ಭಯ ಭಕ್ತಿ ಆಗಿರಂತ ಕೂಸಾಗಿದ್ರು ಅಂತ ನಾವ್ ಏನ್ ಮಾಡ್ತೀವಿ ಸತ್ಯವೇ ನೋಡ್ತೀರಿ ಅದರ ಅದ್ಗೆ ನೋಡ್ಬೇಕಾರೆ ಇವನ್ ಸ್ನಾಯಕ ಯೋಹನ ಯೇಸು ಕ್ರಿಸ್ತನ ತಾಯಿ ಗರ್ಭದಲ್ಲಿ ನೋಡಿದ್ ತಕ್ಷಣ ಏನ್ ಮಾಡಂತೆ ಅವ್ರು ಅವ್ರ ತಾಯಿ ಹೊಟ್ಟೆಯಲ್ಲಿ ಅವರು ಕುಡಿಯೋದಕ್ಕೆ ಶುರು ಮಾಡೋದಂತ ನೋಡ್ತಿರಲ್ವರ ಸೊ ಅದೇ ರೀತಿ ಅವ್ರ ಬಗ್ಗೆ ಪ್ರವಾದನೆ ಕೂಡ ದೇವ್ರು ಹೇಳ್ತಾರೆ ಅಲ್ರ ಈಶೆಲ್ ಬಿ ಎ ವೆರಿ ಗ್ರೇಟ್ ಮ್ಯಾನ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ದೊಡ್ಡ ವ್ಯಕ್ತಿ ಆಗ್ತಾನೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳದನ್ನ ನೋಡ್ತಿರಲ್ವರ ಆದ್ರೆ ಯೋಹನನ ಒಂದು ಜೀವನದಲ್ಲಿ ಅಂತಂದ್ರೆ ಯೋಹನ ಯಾವ್ದೇ ರೀತಿ ಏನಾಗಿಲ್ಲ ದೊಡ್ಡ ವ್ಯಕ್ತಿ ಆಗಲೇ ಇಲ್ಲ ಯಾವ್ದೇ ರೀತಿ ಒಂದು ದೊಡ್ಡ ಇನ್ಸಿಡೆಂಟ್ ದೊಡ್ಡ ಇನ್ಸಿಡೆಂಟ್ ದೊಡ್ಡ ವ್ಯಕ್ತಿ ಆಗೋ ರೀತಿ ನಾವು ಏನ್ ಮಾಡುದ ಒಂದು ಪಿಕ್ಚರ್ ಕೂಡ ಏನು ಏನ್ ಹೋಗಲ್ಲ ನೋಡೋದಕ್ಕೆ ಹೋಗೋಲ್ಲ ಅದು ಬದಲಾಗಿ ಆಪೋಸಿಟ್ ಏನ್ ಮಾಡ್ತಿದ್ ನಾವು ಅಂದ್ರೆ ಯಾವ ತರಪ್ಪ ದೊಡ್ಡ ವ್ಯಕ್ತಿ ಆದ್ರು ಅಂತ ನಮ್ಮ ಪ್ರಶ್ನೆ ಆಕದ ಅಂತಂದ್ರೆ ಏನ್ರಿ ತರ ದೊಡ್ಡ ವ್ಯಕ್ತಿ ಆದ್ರೆ ಅವ್ರು ಯೇಸು ಕ್ರಿಸ್ತನ್ ಏನ್ ಮಾಡಿದ್ರಂತೆ ಮಾರ್ಗನ ಸಿದ್ಧ ಮಾಡಿದ್ರು ಅದರ ಲೋಕದಲ್ಲೇ ತುಂಬಾ ಏನ್ರೇ ವಂಡರ್ಫುಲ್ ಗ್ರೇಟೆಸ್ಟ್ ಪರ್ಸನ್ ಯಾರು ದಯೋಹ ನಾನೇ ಹ್ಮ್ ಅವ್ರ ಎಲ್ಲಾರು ಕಿಂತೋಕದಲ್ಲಿ ಚಿಕ್ಕವನು ಕೂಡ ಇವ್ರಿಗಿಂತ ದೊಡ್ಡವರು ಅಂತ ಬರ್ತಿದೆಯಲ್ಲ ಕರೆಕ್ಟ್ ಓಕೆ ವೆರೀ ವಂಡರ್ಫುಲ್ ಅಲ್ವರ ಅದಕ್ಕೆ ಸ್ತ್ರೀಲಿ ಹುಟ್ಟಿರೋ ಪುರುಷರುಗಳಲ್ಲಿ ಸ್ನಾನಿಕೊಂಡು ದೊಡ್ಡವರು ಯಾರು ಎದ್ದಿಲ್ಲ ಆದ್ರೆ ಎಲ್ಲಾ ದೇವರ ಸೃಷ್ಟಿಯಲ್ಲಿ ಒಬ್ರು ದೊಡ್ಡೋರು ತುಂಬಾ ಯಾರು ಯಾರವರು ಅಲ್ವರ ಯೇಸು ಕ್ರಿಸ್ತು ಆ ಒಂದು ದೊಡ್ಡ ಒಂದು ದೇವರ ಸೃಷ್ಟಿಗೆ ಭೂಲೋಗ್ತಲ್ಲಿ ಬರ್ಬೇಕಾರೆ ಮಾರ್ಗ ಸಿದ್ಧ ಮಾಡಿದ್ದೆ ಯಾರೋ ಅದಕ್ಕೆ ಅವ್ರು ಹೇಳೋದು ಎಲ್ಲಾ ಒಂದು ಪುರುಷಗಳಲ್ಲಿ ನಾನಿಕ ದೊಡ್ಡವ್ರು ಯಾರು ಇಲ್ಲ ಯಾಕಂದ್ರೆ ಕ್ರೈಸ್ತದ ಮಾರ್ಗ ಸರಳವಾಗಿ ಅವ್ರ ಕೆಲಸನ ಹೋಗೋದಕ್ಕೆ ಒಂದು ಸ್ಮೂತ್ ಆಗಿ ಮಾರ್ಗನ ಸಿದ್ಧ ಮಾಡಿದಂತ ವ್ಯಕ್ತಿ ಅಂದ್ರೆ ತುಂಬಾ ಬ್ಲೆಸ್ಡ್ ಪರ್ಸನ್ ಅಂತ ಹೇಳ್ತಾರೆ ಅದಕ್ಕೆ ನೋಡ್ಬೇಕಾರೆ ಈ ತರ ಒಂದು ದೊಡ್ಡೋರಾಗಿದ್ರು ಆದ್ರ ಅದಕ್ಕೆ ಆ ದೇವ್ರವ್ರ ಬಗ್ಗೆ ದೊಡ್ಡವರಾಗಿರ್ತಾರೆ ಅಂತ ಹೇಳಿದ ತಕ್ಷಣ ಹೆರಾಡಿನ ದಿನ ಕೂತ್ಕೊಂಡು ಊಟ ಮಾಡಿದ್ರೆ ಯಾವತ್ತರ ತರ ಇವರು ಇವ್ರು ಒಬ್ಬಟ್ಟು ಯೋಹಾನ ಇಲ್ಲ ಅದರ ಯೋ ಏನ್ ಮಾಡಿಲ್ಲ ಒಂದ್ ಸತಿ ಕೂಡ ಹಾ ಅರಮನೆ ಕರ್ದಿದ್ದೇ ಇಲ್ಲ ಊಟ ಮಾಡಕ್ಕೆ ಅದರ ಅದ ಬದ್ಲಾಗ್ ಏನ್ ಮಾಡವ್ರೆ ಇವ್ರು ಊಟ ತಿಂದಿ ಇವ್ರ ತಲೆ ಕಡಿಯೋದಿಕ್ ಏನ್ ಮಾಡವ್ರೆ ಕಡ್ದವ್ರೆ ನೋಡೋರ ಆಮೇಲೆ ಏನ್ ಹೇಳ್ತಾರೆ ಸ್ನಾನಿಕ ವ್ಯವಹನ ಒಳ್ಳೆ ಸಂದೇಶ ಏನ್ ಮಾಡ್ತಿದ್ರು ದೇವ್ರವಾಕ್ಯನ ಧೈರ್ಯವಾಗಿ ಕೊಡ್ತಾ ಇದ್ರು ಅಂದ್ಬಿಟ್ಟು ಪಾಪ ನೀನ್ ಸಭೆಯಲ್ಲಿ ಬಂದು ಮಾತಾಡು ಅಂತ ಅಂದ್ಬಿಟ್ಟು ಅವಕಾಶ ಕೊಡ್ತಾ ಪಾಪ ಸ್ನಾನಿಕ ಒಂದ್ ಸತಿ ಕೂಡ ಏನಿಲ್ಲ ಸಭೆಯಲ್ಲಿ ಮಾತಾಡೋಂತ ಅವಕಾಶನೇ ಇಲ್ಲ ಅದಕ್ಕೆ ಸ್ಥಾನಿಕ ಎಲ್ಲೋಗ ಅಡವಿಯಲ್ಲಿ ಅಲ್ವರ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಅನೇಕ ಮಂಗ್ದಿಗಳಿಗೆ ದೀಕ್ಷಿಸ್ತಾನ ಕೊಟ್ಟಿದ್ ಇಲ್ಲಿ ಅಡವಿಯಲ್ಲಿ ಆಮೇಲೆ ಸ್ಥಾನಿಕ ವಸ್ತ್ರಗಳು ಹಾಕಿರೋ ಬಟ್ಟೆ ಏನ್ ಹಾಕ್ತಿದ್ರಪ್ಪ ರೇಮ್ಸಾ ಇಲ್ಲ ಒಂಟೆಯ ಒಂದು ಅಲ್ವರ ಆಮೇಲೆ ನೋಡ್ಬೇಕಾರೆ ಏನ್ ನೋಡ್ತೀರಿ ಅಂತಂದ್ರೆ ಅವ್ ತಿಂತ ಇದ್ರೆ ಮತ್ತೆ ಕಾಡು ಜೇನ್ ಮಾಡ್ತಾರ ಅವ್ರ ತಿಂತಾ ಇದ್ರು ಅಂತ ಹೇಳ್ತಾರೆ ಅದ್ರಿಗೆ ಯೇಸ್ ಅವ್ರ ಬಗ್ಗೆ ಹೇಳ್ತಾರೆ ನೋಡಿದ್ರಿ ಮ್ಯಾಥ್ಯೂ ಲೆವೆನ್ ಚಾಪ್ಟರ್ ಲೆವೆನ್ ವರ್ಸ್ ಮ್ಯಾಥ್ಯೂ ಲೆವೆನ್ ಚಾಪ್ಟರ್ ಒಂದ್ ನಿಮಿಷ ಮ್ಯಾಥ್ಯೂ ಲೆವೆನ್ ಚಾಪ್ಟರ್ ಏಟ್ ವರ್ಸ್ ಮ್ಯಾಥ್ಯೂ ಲೆವೆನ್ ಏಟ್ ಇದಲ್ಲದೆ ಏನು ನೋಡಬೇಕೆಂದು ಹೋಗಿದ್ದೀರಿ ನ್ಯಾಯವಾದ ಉಡುಪನ್ನು ಹಾಕಿಕೊಂಡ ಮನುಷ್ಯನನ್ನು ನಯವಾದ ಉಡುಪನ್ನು ಉಟ್ಟುಕೊಂಡಿರುವ ಅರಮನೆಗಳಲ್ಲಿ ಇರುತ್ತಾರಷ್ಟೇ ಹಾಗಾದರೆ ಯಾತಕ್ಕೆ ಹೋಗಿದ್ದೀರಿ ಪ್ರವಾದಿಯನ್ನು ನೋಡುವುದಕ್ಕೋ ಹೌದು ಪ್ರವಾದಿಗಿಂತಲೂ ಹೆಚ್ಚಿನವನನ್ನು ನೋಡಿದಿರಿ ಎಂದು ನಿಮಗೆ ಹೇಳುತ್ತೇನೆ ಯಾರ್ ನೋಡಕ್ ಹೋಗಿದ್ದೀರಾ ನೀವು ನೀವು ನಯವಾದ ನೋಡಿ ಬಟ್ಟೆಗಳೆಲ್ಲ ಹಾಕೊಂಡು ಕ್ಲೀನ್ ಆಗಿ ಐರನ್ ಮಾಡ್ಕೊಂಡು ಇಸ್ತ್ರಿ ಮಾಡ್ಕೊಂಡು ಸೂಪರ್ ಆಗಿ ಲಕ್ಸುರಿಯಸ್ ಬಟ್ಟೆ ಹಾಕೊಂಡ ಎಲ್ಲಿರ್ತಾರಂತೆ ಅರಮನೆಗಳಲ್ಲಿ ದೊಡ್ಡ ಶ್ರೀಮಂತರವರಲ್ಲ ದೇವ್ರ ಮಕ್ಳು ಹಂಗಿರಲ್ಲ ದೇವರಿಗಾಗಿ ಅಂತಾರೆ ಅವ್ರು ಕಷ್ಟ ಪಡ ದೇವ್ರ ಮಕ್ಳು ಹಂಗಿರ್ತಾರಂತೆ ಅಡವಿಯಲ್ಲಿ ಹೇಳ್ತಾರಲ್ಲ ಸ್ನಾನಿಕ ಅದ ಹೆಂಗಿದ್ರಂತೆ ಆದ್ರ ಅದಕ್ಕೆ ಏನಪ್ಪ ಹುಡ್ಕ ಹೋದ್ರಿ ನೀವು ಏನ್ ದೊಡ್ಡ ದೊಡ್ಡದಾಗಿ ಸ್ಮಾರ್ಟ್ ಟಿಪ್ ಟಾಪ್ ಆಗಿ ರೆಡಿ ಆಗಿರೋ ಇದ್ ನೋಡಕ್ ಹೋಯ್ತರ ಅಂತ ಅಂತ ಹೇಳ್ತಾರ ಇವೆಲ್ಲ ಆಕ್ಚುಲಿ ಟೈಪ್ ಇದೆ ಇವೆಲ್ಲ ನಮ್ಗೆ ಪಾಠ ಇದೆ ತರ ಮುಂದೆ ಬರೋಕ್ಕ ದಿನಗಳು ಯಾವ ನೋಡೋಣ ಏನವೇ ನೋಡ್ಬೇಕಾರೆ ಎಂತ ಇವತ್ತು ಪಾಯಿಂಟ್ ಬರ್ಬೇಕಾದ್ರೆ ಸ್ನಾನಿಕ ಅದ ಲೈಫ್ ಸ್ಟೈಲ್ ಹೆಂಗಿತ್ ನೋಡಿರ್ತೀನಿ ಅದ್ರ ಇದೇ ದೇವ್ರ ಮಕ್ಳಿಗೆ ಲೀಡರ್ ಆಗಿ ದೇವರ ಸಿದ್ಧ ಮಾಡಂತ ಒಂದು ಅವನು ಇರ್ಬೇಕಂತ ಒಂದು ಕ್ಯಾರೆಕ್ಟರ್ಗಳು ಅದರ ಅವ್ರಲ್ಲಿ ದೇವ್ರ ಮಾಡಂತ ಒಂದು ಸಿದ್ಧತೆಗಳು ಹೆಂಗಿರ್ತಾರೆ ಅಂತಂದ್ರೆ ಸ್ಮೂತ್ ಆಗಿ ಲಕ್ಸುರಿಯಸ್ ಆಗಿ ಯಾವ್ದು ಇರೋದಿಲ್ಲ ಬರ್ತೋ ಇಟ್ ವಿಲ್ ಬಿ ವೆರಿ ರಿಜಿಡ್ ಅಂಡ್ ಟಫ್ ವೇ ಅದ್ ಹೇಳ್ತಲ್ಲ ಇಕ್ಕಟ್ಟದ ಮಾರ್ಗ ಹೆಂಗಿದೆ ಅಂತೆ ಏನಪ್ಪಾ ದಾರಿ ಬಿಕ್ಕಟ್ಟು ಸ್ವಲ್ಪ ಜನ ಸ್ವಲ್ಪ ಜನ ದಾರಿ ಬಿಕ್ಕಟ್ಟು ಹಾರಿ ಬಿಕ್ಕೂ ಅಲ್ವರ ಇಕ್ಕಟ್ಟು ಇಕ್ಕಟ್ಟನ್ ಏನು ಒಂದು ಬಿ ಟಿ ಎಸ್ ಬಸ್ ಅಲ್ಲಿ ಹೋದಂಗೆ ಫುಲ್ ಪ್ಯಾಕ್ ಆಗಿರ್ತಾರೆ ಇರ್ತದೆ ಇಕ್ಕಟ್ಟು ಬಿಕ್ಕಟ್ಟು ಅಯ್ಯೋ ಯಾವಾಗ ಇಳಿದ್ರೆ ಸಾಕಪ್ಪ ಅನ್ಸ್ಬಿಡ್ತಾರೆ ದಿಸ್ ಈಸ್ ನರವೇ ವಾಕ್ ಆಫ್ ಲೈಫ್ ಅದರ ನಮ್ಗೆಲ್ಲ ಎಲ್ಲ ಹೆಂಗ ಅನ್ಸ್ಬಿಡ್ತಾರೆ ಏನಪ್ಪಾ ಇದು ಜೀವಿತ ಯಾವಾಗಪ್ಪ ಕಾನ್ಸಿಕೂಷನ್ ಮುಗಿತಾರೆ ಅನ್ಸಿಬಿಡ್ತಾರೆ ಅದರ ಇದೇ ಇದೇ ದೇವ್ರ ಮಕ್ಳಿಗೆ ಮಾಡ್ತಾಂತ ದೇವ್ರು ಸಿದ್ಧತೆ ಈ ಭೂಲೋಕದಲ್ಲಿ ರೆಸ್ಟ್ಲೆಸ್ ಕಂಡೀಷನ್ ಇಂದ ದೇವರೇನ್ ಮಾಡ್ತಾರೆ ಅಂದ್ರೆ ನಮ್ಗೆ ಒಂದು ಪೀಸ್ಫುಲ್ ಕಂಡೀಷನ್ ಮಾಡ್ತಾರೆ ಅದ್ ನೋಡ್ಬೇಕ್ರೆ ಈ ತರ ಒಂದು ದೇವರ ನಡುವೆ ಏನಾಗಿದ್ರು ಗ್ರೇಟ್ ಆಗಿದ್ರು ಮನುಷ್ಯನ ನಡುವೆ ಏನಾಗಿಲ್ಲ ಯಾವ್ದೇ ಇರ್ತಿ ಒಂದ್ ದೊಡ್ಡ ವ್ಯಕ್ತಿ ಅವಾಗ ಯಾರ್ದಿಂದ ಅಲ್ವಾರ ಅದ್ ನೋಡ್ಬೇಕ್ರೆ ಇದನ್ ಕಾಣ್ದಿಂದ ಸರಿ ಮನೆಗೆ ಹಾಕೋರು ತಲೆ ಕೂಡ ಏನ್ ಮಾಡಂತೆ ಅವ್ರಿಗೆ ವೆರಿ ಗುಡ್ ಅದ್ರ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೋದ ಪೂರ್ಣಿಮಾ ಸಿಸ್ಟರ್ ಓದ್ತೀರಾ ಓದ್ತೀನಿ ಬ್ರದರ್ ಥ್ಯಾಂಕ್ ಯು ಹೀಗಿದ್ದರೂ ಯೋಹಾನನು ಆ ಬ್ರದರ್ ಹೀಗಿದ್ದರು ಯೋಹಾನನು ನಿಜವಾಗಿಯೂ ಒಬ್ಬ ಮಹಾಪುರುಷನಾಗಿದ್ದನು ಯಾಕೆಂದರೆ ಅವನು ದೇವರ ದೃಷ್ಟಿಯಲ್ಲಿ ಶ್ರೇಷ್ಠನಾಗಿದ್ದನು ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಬಲಿಷ್ಠ ಎಂಬ ದೇವವಾಕ್ಯದಲ್ಲಿರುವ ನೀತಿ ತತ್ವಗಳ ಅನುಸಾರ ಅವನು ಶ್ರೇಷ್ಠನಾಗಿದ್ದನು ತನ್ನ ಸಹಜ ಅಭಿಲಾಷೆ ಮತ್ತು ಮಾನವಾಕಾಂಕ್ಷೆಗಳೆಲ್ಲವನ್ನೂ ತನ್ನ ದಾಯಾದಿಯಾದ ನಜರೇತಿನ ಏಸುವನ್ನು ಪರಿಚಯಿಸುವ ಕಾರ್ಯೋದ್ದೇಶಕ್ಕೆ ಅಧೀನ ಮಾಡಿಕೊಂಡಿದನು ದಿನಾವಸ್ಥೆಯ ಸನ್ನಿವೇಶಗಳಲ್ಲಿ ಜನಿಸಿದವನಾದ ಮೆಸ್ಸಿಯನನ್ನು ಪರಿಚಯಿಸಿದ ಕಾರ್ಯವನ್ನು ನೆರವೇರಿಸಿದ ನಂತರ ಅನ್ಯ ಜನಗಳು ಆತನಿಗೆ ವಿಧೇಯರಾಗುವರೆಂದು ಆತನಿಗೆ ತಿಳಿದಿತ್ತು ಆದಿಕಾಂಡ ನಲವತ್ತೊಂಬತ್ತು ಹತ್ತು ಯೋಹಾನನಿಗೆ ಸಂಗತಿಗಳು ಈ ರೀತಿಯಲ್ಲಿ ನಡೆಯುವುದು ಮೆಚ್ಚುಗೆಯಾಗಿದ್ದವು ಮತ್ತು ಶರೀರ ಸಂಬಂಧದ ತನ್ನ ದಾಯಾದಿಯ ಸೇವೆಯನ್ನು ಮಾಡಿ ಹೀಗೆ ತನ್ನ ವಿಷಯವಾದ ದೈವೋದ್ದೇಶ ಹಾಗೂ ಪ್ರವಾದನೆಗಳನ್ನು ಈಡೇರಿಸುವುದರಲ್ಲಿ ತನ್ನ ಸಂತೋಷವು ಪೂರ್ಣವಾಯಿತೆಂದು ಪ್ರಕಟ ಮಾಡಿ ಹೇಳಿದ್ದನು ಯೋಹಾನ ಮೂರು ಇಪ್ಪತ್ತೊಂಬತ್ತು ದೀನಾವಸ್ಥೆಯಲ್ಲಿರುವ ನಜರಾಯನು ದೇವಕುಮಾರನೆಂದು ತನ್ನ ನಂಬಿಕೆ ಎಂಬ ಮನೋನೇತ್ರದಿಂದ ಗ್ರಹಿಸಿ ಜನರಿಗೆ ಹೀಗೆ ಹೇಳಿದ್ದನು ನನಗಿಂತ ಶಕ್ತನು ಬರುತ್ತಾನೆ ಆತನ ಕೆರೆಗಳ ಬಾರನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಲೋಕದ ಪಾಪವನ್ನು ನಿವಾರಣೆ ಮಾಡುವನು ಆತನು ವೃದ್ಧಿಯಾಗಬೇಕು ನಾನು ಕಡಿಮೆಯಾಗಬೇಕು ಲೂಕ ಮೂರು ಹದಿನಾರು ಯೋಹಾನ ಒಂದು ಇಪ್ಪತ್ತೊಂಬತ್ತು ಮೂರು ಮೂವತ್ತು ಖಂಡಿತ ಯೋಹನ ಏನಾಗಿದೆ ದೊಡ್ಡ ವ್ಯಕ್ತಿ ಅದರ ಯಾವ ದೃಷ್ಟಿಯಲ್ಲಪ್ಪ ಇನ್ ದ ಸೈಟ್ ಆಫ್ ಗಾಡ್ ಅದಕ್ಕೆ ಹೇಳ್ತಾರೆ ಗಣಪತಿ ಹದಿನಾರು ಮೂವತ್ತೆರಡರಲ್ಲಿ ಹೇಳ್ತಾರೆ ಪಟ್ಟಣವನ್ನು ಪಟ್ಟಣವನ್ನು ವೆರಿ ಗುಡ್ ಓಕೆ ಅಲ್ವರ ಅದೇ ನೋಡ್ಬೇಕ್ರೆ ಏನಪ್ಪ ಅರ್ಥ ಅಂತಂದ್ರೆ ಏನ್ರಿ ತನ್ನ ತಾನೇ ಒಂದು ಕಂಟ್ರೋಲ್ ಅಲ್ಲಿ ಇಟ್ಕೊಳವನು ಅದಿಂದಲೇ ಇಟ್ಕೊಂಡಂತ ವ್ಯಕ್ತಿ ಒಬ್ಬ ರಾಜ್ಯನ್ರಿ ಒಂದು ಮೇಲು ಅಂತ ಹೇಳ್ಬಾರ ಆ ರೀತಿ ನೋಡ್ಬೇಕಾರೆ ಸ್ನಾನಿಕನದ ರೋಹ ಯೋಹನ ಏನ್ ಮಾಡುದ್ನಾ ಅದನ್ನ ತನ್ನ ಜೀವಿತದಲ್ಲಿ ಮ್ಯಾನಿಫೆಸ್ಟ್ ಮಾಡುದು ಹೆಂಗ್ ಮ್ಯಾನಿಫೆಸ್ಟ್ ಮಾಡಿದ್ರು ಸುಮ್ನೆ ಆ ಬಾಯಿ ಬಿಗಿ ಸೈಲೆಂಟ್ ಆಗಿ ಇದ್ ಬಿಡೋದಲ್ಲ ಅದರ ದಟ್ ಇಸ್ ನಾಟ್ ಸೆಲ್ಫ್ ಕಂಟ್ರೋಲ್ ಸೆಲ್ಫ್ ಕಂಟ್ರೋಲ್ ಅನ್ನ ಏನು ಅಂತ ಅಂದ್ಬಿಟ್ಟು ಯೋಹನನ್ ಜೀವಂತ ನೋಡಸ್ತಾರೆ ಏನ್ ಅಂತಂದರೆ ತಗ್ಗಸ್ಕೊಂಡ್ ನಡೆಯೋದು ದೇವ್ರ ಮಾರ್ಗದಲ್ಲಿ ಅದರ ಏನಪ್ಪ ತಗ್ಸ್ಕೊಂಡ್ ನೋಡ್ರು ಅಂತಂದ್ರೆ ಇವ್ರು ಆಗಿದ್ಮೇಲೆ ಇನ್ನೊಬ್ರು ಏನಾಗ್ತಾರೆ ಒಬ್ರು ಒಬ್ರು ಬರ್ತಾರೆ ಅವ್ರಿಗೆ ನೀನೇನು ಏನ್ ಮಾಡ್ಬೇಕು ಮಾರ್ಗನ ನೀನು ಮಾಡಬೇಕು ಅವರು ಲೇಸ್ ಕೂಡ ಮುಟ್ಟೋದಿಕ್ ನಿಂಗೇನಿಲ್ಲ ಅಂತಂತ ಹೇಳ್ಬೇಕ್ರೆ ಅವ್ರಿಗಾಗೆ ಕಂಪ್ಲೀಟ್ ಪ್ರಿಪ್ರೇಷನ್ಸ್ ಮಾಡಿದ್ರು ನೀವೆಲ್ಲ ಏನ್ ಮಾಡಿದ್ರಿ ಅನೇಕ ಮಂದಿಗಳಿಗೂ ನೀವು ಸುಮಾರ್ತೆ ಸಾರ್ಬಿಟ್ಟು ಮನಸ್ ಒಂದಕ್ಕೆ ದೀಕ್ಷೆ ಕೊಟ್ಟೆ ಅವ್ರನ್ನೆಲ್ಲ ಹತ್ರ ಕರ್ಕೊಂಬಂದ್ ಬಿಡಿ ಅಂತಂದ್ರು ಕ್ರಿಸ್ತನ ಹತ್ರಕ್ಕೆ ಏನ್ ಮಾಡಿ ನೀವು ಕರ್ಕೊಂಬಂದೆ ಬಿಡಿ ಅಂತಂದ್ರೆ ದೇವಚಿತ್ತಕ್ಕೆ ಅಧೀನರಾಗದಿಕ್ಕೆ ಏನಾಗಿದ್ರು ಅಂತಂದ್ರೆ ಯೋಹಾನ ಏನಂತಾರೆ ಹಂಬಲ್ ಆಗಿದ್ರು ಹೇಳ್ತಾರೆ ತನ್ನ ಈ ಒಂದು ದೇವಚಿತ್ತಕ್ಕೆ ಅಧೀನ ಮಾಡ್ಕೊಳಕ್ ಏನಾಗಿದ್ರಂತೆ ಸರಂಡ್ರಾಗದಿಕ್ಕೆ ರೆಡಿ ಆಗಿದ್ರಂತೆ ಇದೇ ತನ್ನ ತಾನೇ ಏನ್ ಮಾಡೋದು ಅದಿನ ಮಾಡ್ಕೊಳೋದು ತನ್ನ ತಾನೇ ಕಂಟ್ರೋಲಲ್ಲಿ ಇಟ್ಕೊಳೋದು ಅಂಗ್ರೆ ಏನ್ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ತನ್ನ ತಾನೇ ಉಬ್ಬಿದ ಮನಸ್ಫುಳ್ಳವನಾಗಿ ತಾನು ನೆಸ್ ನೆನ್ಸ್ಕೊಂಡಿದ್ನೆಲ್ಲ ಏನಂತಾರೆ ನೆರವೇರಿಸದಲ್ದಿರ ದೇವ್ ಚಿತ್ತ ಏನಾಗಿದ್ಯೋ ದೇವ್ ಚಿತ್ತಕ್ಕೆ ಅದಕ್ಕೆ ಹೇಳ್ತಾರಲ್ಲ ಇದು ಇದ್ ಸಂತೋಷವಾಗಿದೆ ಇಟ್ ದಿಸ್ವಾಸ್ ಇಸ್ ಜಾಯ್ ಯೋಹನ ಸಂತೋಷ ಏನಾಯ್ತಂತೆ ಅದರ ಅಲ್ಲಿ ಪೂರ್ತಿ ಆಯ್ತು ಅಂತ ಕೂಡ ಏನ್ ಮಾಡ್ತೀವಿ ವಚನದಲ್ಲಿ ಓದ್ತೇ ಅದ್ಗೆ ನೋಡ್ಬೇಕಾರೆ ಯೋಹನ ಕೂಡ ನೋಡ್ಬೇಕಾರೆ ಏನ್ರಿ ಯೇಸು ಕ್ರಿಸ್ತನ ವೆಲ್ಕಮ್ ಮಾಡ್ಬೇಕಾರೆ ತರ ವೆಲ್ಕಮ್ ಮಾಡ್ತಾರೆ ಇಗೋ ಜಗ್ಧದ ಕುರಿಯಾದಾತನು ಜಗತ್ತನ ಒಂದು ಪಾಪನ ನಿವೃತ್ತಿ ಮಾಡುವಂತ ಏನ್ರಿ ಕುರಿಯಾದಾತನು ಯಾರು ಅಂತ ನೋಡ್ತೀರಾ ಯೇಸು ಕ್ರಿಸ್ತು ಅಂತ ಏನ್ ಮಾಡ್ತೀವಿ ನಾವು ನಾವು ನೋಡ್ತೀರಿ ಅಲ್ವರ ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಅದು ಏನ್ರಿ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ದೇವ್ರಿಗೆ ಒಂದು ತಗ್ಗು ಅಂತ ಒಂದು ಕ್ಯಾರೆಕ್ಟರ್ ಓಕೆ ವೆರಿ ಗುಡ್ ಅಲ್ವರಾ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರಾದ್ರು ಓದ್ತೀರಾ ಯಾರಾದ್ರು ಬುಕ್ ಇದೆಯಾ ಓದ್ತೀರಾ ಅನಿತಾ ಸಿಸ್ಟರ್ ಇದೇ ಬುಕ್ ಯಾವ್ದಂತ ನಂಗೆ ಅಷ್ಟೊಂದು ಯಾವ್ದಂತ ಹೇಳಿ ಬ್ರದರ್ ಓದ್ತೀನಿ ನಾನು ಯಾವ್ದಂತ ವಾಲ್ಯೂಮ್ ಒನ್ ಇದ್ಯಾ ವಾಲ್ಯೂಮ್ ಒನ್ ಇದೆಯಾ ನಾನು ಅದನ್ನೇ ಇಟ್ಕೊಂಡು ಕೂತಿದ್ದೀನಿ ಆ ಪೇಜ್ ನಂಬರ್ 14 15 ಪೇಜ್ ನಂಬರ್ 15 ಮನಿ ವಾಲ್ಯೂಮ್ ಇಲ್ಲ ಬ್ರದರ್ ಕ್ರಿಸ್ತನ ಜೀವಿತ ಇದೆ ಅದನೇ ಅದರಲ್ಲೇ ಮೊದಲನೇ ವಾಲ್ಯೂಮ್ ಆ ಪೇಜ್ ನಂಬರ್ 15 ತೆಗಿರಿ ಆ ತೆಗ್ದೆ ಅದರಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಕಾರ್ನರ್ ಕೆಳಗಡೆ ಕೆಳಗಡೆ ಈ ವಿಧವಾದ

ಆತನು ಈ ದಲ್ಲಿ ಇದ್ದುದರ ಕಾರಣದಿಂದಲೇ ದೇವರು ಈತನನ್ನು ಬಳಸಿಕೊಂಡದ್ದು ಅವನು ಎಲ್ಲಾ ಪ್ರವಾದಿಗಳಲ್ಲಿ ಶ್ರೇಷ್ಠನಾಗಿ ಉನ್ನತವಾದ ಗೌರವ ಹೊಂದುವ ಸೌಭಾಗ್ಯ ಪಡೆದನು ಹೀಗೆ ಅವನು ಆ ವಿಮೋಚಕನೂ ಮುಂದಿರ ಕಾಲದಲ್ಲಿನ ಸರ್ವಲೋಕದ ಅರಸನೂ ಆಗಿರುವ ಅಭಿಷಕ್ತನಾದ ದೇವಕುಮಾರನನ್ನು ಇಸ್ರಾಯೇಲರಿಗೂ ಹಾಗೂ ಲೋಕಕ್ಕೂ ಪರಿಚಯಿಸಲು ಆಯ್ಕೆಯಾದನು ಈ ರೀತಿಯಲ್ಲಿ ಆತನು ಮಹಾಪುರುಷನು ನೀತಿ ಸತ್ಯತೆಗಳ ಒಬ್ಬ ಶ್ರೇಷ್ಠ ಬೋಧಕನು ಪ್ರವಾದಿಗಳಲ್ಲಿ ಶ್ರೇಷ್ಠನು ಭೂಲೋಕದಲ್ಲಿನ ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಲ್ಲಿ ಬಾಧ್ಯಸ್ಥರಲ್ಲಿ ಒಬ್ಬನು ಆದನು ದೇವರ ದೃಷ್ಟಿಯಲ್ಲಿ ಆ ಪಾರಗ್ರಾಫ್ ಮುಗೀತಲ್ವಾ ಆ ಮುಗೀತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅದೇ ನೋಡ್ಬೇಕಾದ್ರೆ ಏನಪ್ಪಾ ಇದೇ ಆ ಇದ್ದಂತ ಸಾತ್ವಿಕತೆ ಅಂತ ಹೇಳ್ತಾರೆ ಗೊತ್ತಾ ಅದು ಹೇಳ್ತಾರೆ ಇದೇ ಮೋಸಲ್ ಇರಂತ ಕ್ಯಾರೆಕ್ಟರ್ ಮಿಕ್ನೆಸ್ ಮಿಕ್ನೆಸ್ ಅಂದ್ರೆ ಹೇಳೋದ್ನ ಕೇಳೋದು ದೇವರು ಕೊಡುವಂಥ ಅನುಭವಗಳಿಂದ ಪಾಠ ಕಲೆ ಅಂತ ಒಂದು ವಂಡರ್ಫುಲ್ ಕ್ಯಾರೆಕ್ಟರ್ ಅದರ ಅದು ನೋಡ್ಬೇಕಾದ್ರೆ ಏನ್ರಿ ಈ ಒಂದು ವಿಚಾರದಲ್ಲಿ ತುಂಬಾ ದೊಡ್ಡ ವ್ಯಕ್ತಿಯಾಗಿದ್ರು ಯಾಕೆ ಗೊತ್ತಾ ತಗ್ಗಿಸ್ಕೊಂಡು ದೇವ್ ಚಿತ್ತಕ್ಕೆ ಅಧೀನರಾಗಿ ಅವರ ದೇವರು ಒಂದು ಮಾರ್ಗದಲ್ಲಿ ಏನಿಟ್ಟಿದ್ರು ಅದನ್ನ ಸಂತೃಪ್ತಿಯಾಗಿ ತಗೊಂಡು ಸಂತೋಷವಾಗಿ ತಗೊಂಡು ಅದು ಹೋದ್ರೆ ಗೊತ್ತಾ ಈ ಒಂದು ಕ್ಯಾರೆಕ್ಟರ್ ಅಲ್ಲಿ ಏನಾಗ್ಬಿಟ್ರೆ ಯೋಹನ ಎಲ್ಲಾರ್ಗಿಂತ ಏನಾಗ್ಬಿಟ್ರಂತವ್ರು ಅವರು ಬಿಟ್ಟು ಅದ್ಗೆ ಹೇಳ್ತಾರಲ್ಲ ಸ್ತ್ರೀ ಹುಟ್ಟಿದವರಲ್ಲಿ ಸ್ನಾನಿಕ ಯೋಹಾನಕ್ಕಿಂತ ಏನಾಗಿಲ್ಲ ದೊಡ್ಡವ್ರ್ ಯಾರೋ ಹುಟ್ಟಿಲ್ಲ ಅಂತ ಅಂತ ಹೇಳ್ತಾರೆ ಯಾಕಂದ್ರೆ ಏನ್ರಿ ಯೇಸು ಕ್ರಿಸ್ತನ ಅಣ್ಣನಾಗಿದ್ರು ಸರಿ ಯೇಸು ಕ್ರಿಸ್ತನ್ ಏನ್ ಮಾಡಿದ್ರು ಒಂದ್ ಸ್ಥಾನನ ಸ್ಥಾನ ಮಾಡಿದ್ರು ಎಲ್ಲಾ ರೀತಿ ಸಿದ್ಧತೆ ಮಾಡ್ಕೊಟ್ಟು ನೆಕ್ಸ್ಟ್ ಪ್ಯಾರಾಗ್ರಾಫ್ ಆ ಸುರೇಂದರ್ ಸ್ಟರ್ ಇದೇ ನಿಮ್ಮ ಹತ್ರ ಬುಕ್ಕು ಓದ್ತೀರಾ ಆಗ್ತದಿ ನೀವು ಓದುದಲ್ಲ ಒಂದ್ ಪ್ಯಾರಾಗ್ರಾಫ್ ಒಂದ್ ನಿಮಿಷ ರೀ ದೇವರ ದೃಷ್ಟಿಯಲ್ಲಿ ಶ್ರೇಷ್ಠಿಯಲ್ಲಿ ಶ್ರೇಷ್ಠನು ಉಪಯೋಗ ಪಾಠ ದೇವರನ್ನು ಕಲಗಿಸಿಕೊಳ್ಳಿ ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲೆ ಐದು ಆರು ಎಂಬ ಅಪೂರ್ವ ಸ್ಮೃತಿ ಮಾತನು ಇದು ನಮ್ಮ ನೆನಪಿಗೆ ಅದು ಮೂತ್ತು ಸಿಲಬೇಗೆ ನಡೆಸುವ ಹಾತೆಿಂದ ಸ್ತ್ರಸ್ತಾ ಮತ್ತು ಸ್ವರತ್ಯಾಗಗಳಿಂದ ಕೂಡಿದ ದಾರಿಯು ಕೀರ್ತ ದೊರಕಿಸೋಲ್ಲ ಮಾರ್ಗ ಇದು ದೇವರಿಂದ ಬರುವ ನಿಜವಾದ ಹೋಗಿ ಓಕೆ ನೆಟ್ವರ್ಕ್ ಕಟ್ ಆಗೋಯ್ತು ಅನ್ಸುತ್ತೆ ನಾನು ಕಂಟಿನ್ಯೂ ಓದ್ಸ್ಲಬ್ ಆ ಸುಪ್ರೀಮಾದ್ರ ಓದಿ ನಿಮ್ ಹೆಸರು ಕಾಣಿಸುತ್ತಿಲ್ಲ ನನಗೆ ಅದiga ಆಶ್ಚರ್ಯ ಆಯ್ತು ಬೇರೆ ನಂಬರ್ ಅಲ್ಲಿ ಇದ್ದಾಗಿದೆ ಓದಿ ಓದಿ ದೇವರ ದೃಷ್ಟಿಯಲ್ಲಿ ಶ್ರೇಷ್ಠನು ಆಗಬೇಕೆಂದು ಬಯಸುವವರಿಗೆ ಇಲ್ಲಿರುವುದು ಎಂತ ಒಂದು ಪ್ರಯೋಜನ ಹಾ ಸುಂದಸ್ತಾರ್ ಓಕೆ ಓಕೆ ಇವಾಗ ಸಿಸ್ಟರ್ ಒಬ್ರು ಓದ್ತಾರೆ ಆ ಕೇಳ್ ನೆಕ್ಸ್ಟ್ ಟೈಮ್ ಇಂದ ನೆಟ್ವರ್ಕ್ ಜಗದಲ್ಲಿ ಕೂತ್ಕೊಳ್ಳಿ ಓಕೆನಾ ಆ ದೇವರ ತ್ರಾಣವುಳ್ಳ ಅಸ್ತನೆ ನಿಮ್ಮನ್ನು ತಗ್ಗಿಸಿಕೊಳ್ಳಿ ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು ಪೇತ್ರ ಒಂದು ಪೇತ್ರ ಐದು ಆರು ಎಂಬ ಅಪೋಸ್ತಲನ ಬುದ್ಧಿ ಮಾತನ್ನು ಇದು ನಮ್ಮ ಇದು ನಮ್ಮ ನೆನಪಿಗೆ ತರುವುದು ಶಿಲುಬೆಗೆ ಶಿಲುಬೆಗೆ ನಡೆಸುವ ಹಾದಿ ನಿಂದನ ತಿರಸ್ಕಾರ ಮತ್ತು ಸ್ವಾರ್ಥ ತ್ಯಾಗಗಳಿಂದ ಕೂಡಿದ ದಾರಿಯು ಕಿರೀಟ ದೊರಕಿಸುವ ಮಾರ್ಗ ಇದು ದೇವರಿಂದ ಬರುವ ನಿಜವಾದ ಹೊಗಳಿಕೆ ಗೌರವಗಳಿಂದ ಕೂಡಿರುವುದು ಲೋಕದಲ್ಲಿ ಶ್ರೇಷ್ಠ ಮೃತರಾದ ಶಿಶುರುಗಳು ಹೆರುದರುಗಳು ಅಲೆಕ್ಸಾಂಡರ್ಗಳು ನೆ ನೆಪೋಲಿಯನ್ನರುಗಳು ಬಹುದ್ಯರು ಶಾಸ್ತ್ರಿಗಳು ಪರಿಸಾಯರು ನ್ಯಾಯಶಾಸ್ತ್ರಿಗಳು ಮತ್ತು ರಬ್ಬಿಗಳು ಇವರ ವೈಭವಗಳು ಈಗ ಎಲ್ಲಿವೆ ಘನವಂತರಾದ ಪೋಪರು ಕಾಡಿನಲ್ಲರುಗಳು ಬಿಷಪರುಗಳು ಬಿಷಫರ್ಗಳು ಮತ್ತು ತಮ್ಮ ಕಾಲ ಕಾಲದಲ್ಲಿ ಮತ ಭ್ರಷ್ಟತೆಯನ್ನು ಹೆಮ್ಮೆಯಿಂದ ಪ್ರವರ್ತನಮಾನಕ್ಕೆ ತಂದ ಸೇವಕ ವರ್ಗದವರುಗಳು ಎಲ್ಲಿ ಎಲ್ಲಿಯವರು ಇವರೆಲ್ಲರೂ ಏನೂ ಇಲ್ಲದವರಾಗಿ ಕ್ರಿಸ್ತನ ಸಾವಿರ ವರ್ಷದ ನ್ಯಾಯ ವಿಚಾರಣೆಯ ಕಾಲದಲ್ಲಿ ಎದ್ದು ಬಂದು ತಮ್ಮ ಎಲ್ಲಾ ಗೌರವಗಳನ್ನು ಕಳಕೊಂಡವರಾಗಿ ಅವ ಗೊಂದಲಗಳಿಗೆ ಗುರಿಯಾಗುವರು ಆದರೆ ನಿಜವಾದ ಶ್ರೇಷ್ಠರಾದವರು ದೇವರ ದೃಷ್ಟಿಯಲ್ಲಿ ಶ್ರೇಷ್ಠರಾದವರು ಕ್ರಿಸ್ತನು ತನ್ನ ರಾಜ್ಯದಲ್ಲಿ ಮಹಿಮೆಯಿಂದ ಪ್ರತ್ಯಕ್ಷನಾಗುವಾಗ ಇವರು ಮಾನ ಪ್ರಭಾವ ಅಧಿಕಾರಗಳನ್ನು ಪಡೆಯುವುದಕ್ಕಾಗಿ ಕಾಯ್ದಿರಿಸಲ್ಪಡುವರು ವಂಡರ್ಫುಲ್ ನೋಡಿ ಸೂಪರ್ ಆಗಿ ಪ್ಯಾರಾಗ್ರಾಫಲ್ಲಿ ಹೇಳ್ತಾರೆ ರಿಯಲ್ ಗ್ರೇಟ್ನೆಸ್ ದೇವ ದೃಷ್ಟಿಯಲ್ಲಿ ಏನು ಅಂತಂದ್ರೆ ಎಲ್ಲಾರ್ ಮುಂದೆ ಘನತೆ ಗೌರವದಲ್ಲಿ ಎಲ್ಲಾರ್ಕಿಂತ ದೊಡ್ಡ ವ್ಯಕ್ತಿ ತರ ಇರೋದು ನಿಜವಾದ ಏನಲ್ವಂತೆ ಅದು ಅದು ಗ್ರೇಟ್ನೆಸ್ ಅಲ್ಲ ಅಂತ ಹೇಳ್ತಾರೆ ಎಷ್ಟ್ ಚೆನ್ನಾಗಿ ಎಕ್ಸಾಂಪಲ್ ಹೇಳ್ತಾರೆ ಒಂದೇ ಪಿತ್ರ ಐದು ವಾರಲ್ಲಿ ಹೇಳ್ತಾರೆ ದೇವರ ಒಂದು ನೀವು ಮಾಡಿ ನೀವು ನಿಮ್ಮ ನೀವು ತಗಸ್ಕೊಳ್ಳಿ ಸರಿಯಾದ ಸಮಯಕ್ಕೆ ಏನ್ ಮಾಡ್ತಾರೆ ದೇವ್ರ ನಿಮ್ನ ಉನ್ನತವಾದ ಯಾವಾಗ ಇವಾಗ ಹ ಯಾರ ಇನ್ಸಲ್ಟ್ ಮಾಡ್ದವಾಗ ಅಯ್ಯೋ ಬಾಯಿ ಮಿಜ್ಕೊಂಡಿದ್ ಬಿಡೋಣ ನಾಳೆ ನಮ್ಗೊಂದ್ ಕಾಲ ಬರ್ತಾರೆ ನಾವ್ ಮೇಲೆ ಹೋಗ್ತೀರಿ ಅಂತನಾ ಅದೆಲ್ಲ ಯಾವಾಗ ನಮ್ ಜೀವನದಲ್ಲಿ ಸಾಯೋವರೆಗೂ ಏನಂತೆ ದೇವರ ಅಸ್ತ್ರ ಕಡೆ ತಗ್ಗಿಸ್ಕೊಂಡಿರದೆ ನಮ್ಮನ್ನ ದೇವ್ರ ಚಿತ್ರ ಇದ್ರೆ ಉನ್ನತವಾಗಿರ್ತದ್ ಯಾವಾಗ ಕ್ರಿಸ್ತನ ಎಸ್ ರಾಜ್ಯದಲ್ಲಿ ಕ್ರಿಸ್ತನ ಆಳ್ವಿಕೆಯಲ್ಲಿ ಇಮ್ಯಾಜಿನ್ ಮಾಡಿ ಎಲ್ಲಾರ್ಕಿಂತ ತುಂಬಾ ಲೀಸ್ಟ್ ಆಗಿರೋ ಕೆಲಸ ಮಾಡಿದ್ ಯಾರು ಅಂತಂದ್ರೆ ಯೋಹಾನ ಅದರ ಅದಕ್ಕೆ ಯೋಹನನ್ಗೆ ದೇವರಾಜದಲ್ಲಿ ಏನ್ರಿ ಎಲ್ಲಾರ್ ಕಿಂತ ಗ್ರೇಟೆಸ್ಟ್ ಹಾನರ್ ದ ವರ್ಲ್ಡ್ಸ್ ವಿಸಿಬಲ್ ಪ್ರೆಸಿಡೆಂಟ್ ಅಂತಂದ್ರೆ ಎಲ್ಲಾರ್ ಯಾರನ್ನ ನೋಡ್ತಾರೆ ಅಬ್ರಾಂ ನೋಡಲ್ಲ ಮೋಸನ ನೋಡಲ್ಲ ಯಾರ ಕಡೆ ನೋಡ್ತಾರಂತೆ ಜಾನ್ ದ ಬ್ಯಾಪ್ಟಿಸ್ಟ್ ಅದರ ಅಂತ ಗ್ರೇಟ್ ಹಾನರ್ ಅದಕ್ಕೆ ನೋಡ್ಬೇಕಾರೆ ಏನಂತ ನೋಡ್ತಿರಲ್ಲ ಎಕ್ಸಾಂಪಲ್ಸ್ ಕೊಡ್ತಾರಲ್ಲ ಏನಂದ್ರೆ ಕ್ರೀಟಾನ ನಾವ್ ಗೆಲ್ಬೇಕು ಅಂದ್ರೆ ನಮ್ಗೆಲ್ಲದ್ ಒಂದೇ ಮಾರ್ಗ ಏನಂದ್ರೆ ಶಿಲ್ಬೆ ಎತ್ಕೊಂಡು ಅವಮಾನ ನಿಂದನೆಗಳೇ ಮಾಡಕ್ ಇವಾಗ ಸಹಿಸ್ಬೇಕು ಈ ಮಾರ್ಗದಲ್ಲಿ ಹೋದ್ರೇನೆ ಏನ್ರಿ ನಮ್ಗೆ ಕ್ರೀಟಾ ಗೆಲ್ಲದಿಕ್ಕೆ ಸಾಧ್ಯ ಯಾಕೆ ಅಂದ್ರೆ ನಮ್ಮ ಯಜಮಾನ ನಮ್ಮ ಒಡೆಯರು ಅರ ರೀ ನಮ್ಮ ಒಂದು ಹೀರೋ ಅದರ ಅವರು ಕಿರೀಟ ಗೆದ್ದಿದ ಹೆಂಗೆ ಎಲ್ಲಾ ಕಷ್ಟ ಸಂಕಟಗಳನ್ನು ಅನುಭವಿಸ ಅದರ ಆ ಒಂದು ಅವಮಾನ ನಿಂದನೆ ಎಲ್ಲವನ್ನು ಏನ್ ಮಾಡೋರು ತೇಜಿಸಿ ಆ ಸಹಿಸ್ಕೊಂಡು ಏನ್ ಮಾಡ್ತ ಗೊತ್ತಾ ಶಿಲ್ಬೆ ಮಣ್ಣನ ಅನುಭವಿಸಿರೋದ್ರಿಂದ ಇವತ್ತು ಎಲ್ಲಾ ಜಗತ್ತಲ್ಲಿ ಏನ್ ಮಾಡ್ತಾರೆ ಎಲ್ಲರೂ ಯೇಸು ಕ್ರಿಸ್ತನ ಹಿಂಗ್ ನೋಡ್ತಾರಂತೆ ಒಂದು ಉನ್ನತವಾದ ದೃಷ್ಟಿಯಲ್ಲಿ ಏನ್ ಮಾಡ್ತಾರೆ ಯೇಸು ಕ್ರಿಸ್ ಮಾಡ್ತಾ ಅದ್ಗೆ ಏನ್ರಿ ಇದಕ್ಕಿಂತ ಇದೇ ತರ ಇಸ್ಟೀಲ್ ತುಂಬಾ ವ್ಯಕ್ತಿಗಳ ಬಗ್ಗೆ ಬರ್ದಾರೆ ಯಾರ ಬಗ್ಗೆ ಬರ್ದಾರೆ ನೆಪೋಲಿಯನ್ ಬೋನಪಾಟ್ ಸೀಸರ್ ಅಲೆಕ್ಸಾಂಡರ್ ಗ್ರೇಟ್ ಅದರ ಸೈರಸ್ ದ ಕಿಂಗ್ ಅಲ್ದಾರ ರೋಮನ್ ನಲ್ಲಿರಂತ ಎಲ್ಲಾ ಒಬ್ಬ ಗಳ ಬಗ್ಗೆ ಮಾಡ್ತಾರೆ ಹಾ ಬರೀತಾರೆ ಅದರ ಇವತ್ತು ಇಂಡಿಯಾ ನೋಡ್ಬೇಕ್ರಿ ಏನ್ರಿ ಟೀಪು ಸುಲ್ತಾನ್ ಅಂತೆ ಅಂತ ರಾಜ ಇಂಥ ರಾಜ ಅಂತ ಎಲ್ಲ ಏನು ಮಾಡ್ತೀವಿ ಮಾಡ್ತೀರಿ ಸ್ಕೂಲ್ ಸ್ಕೂಲಲ್ಲಿ ಓದ್ತೀರಿ ಅದರ ಎಲ್ಲಾ ಓದಿದ್ಮೇಲೆ ಹಾ ಅವ್ರ ನೆನ್ಪು ಎಷ್ಟು ವರ್ಷ ಮಾತ್ರ ಇರ್ತಾರೆ ನಮ್ಮ ಮನ್ಸಲ್ಲಿ ಅಷ್ಟೇ ಸ್ಕೂಲ್ ಓದಿ ಸ್ಕೂಲ್ ಬಿಟ್ಟು ಬರೋ ತನಕ ಎಕ್ಸಾಮ್ ಬರೆಯೋ ತನಕ ಮಾತ್ರ ಆಮೇಲೆ ಬೇಕೆಂದ್ರು ಕೂಡ ತಲೆ ಇಟ್ಕೊಳಲ್ಲ ಅವ್ರ ಬಗ್ಗೆ ಅದರ ದಟ್ ಈಸ್ ದೇರ್ ಗ್ಲೋರಿ ಅದೇ ಅವರು ಸಂಪಾದನೆ ಮಾಡಿದಂತ ಒಂದು ಘನತೆ ಗೌರವ ಅದರ ಲೋಕದಲ್ಲಿ ಉನ್ನತವಾಗಿ ನಡೆದಿರೋದ್ರಿಂದ ಗರ್ವದಿಂದ ಅವ್ರೆಲ್ಲಾರನೂ ಕಾನ್ಕಾರ್ ಮಾಡ್ಕೊಂಡು ಎಲ್ಲಾರನ್ನೂ ಕೀಳಾಗಿ ನೋಡಿದ್ರಿಂದ ಅವ್ರು ಸಂಪಾದನೆ ಮಾಡಿರೋದು ಇಷ್ಟೇ ಜಗತ್ತಲ್ಲಿ ತಾತ್ವಿಕ ತಾತ್ಕಾಲಿಕವಾಗಿ ಅವ್ರು ಸಂಪಾದನೆ ಮಾಡೋಂತ ಹೆಸರು ಅದೇ ದೇವ್ರು ನಮ್ಮ ಕೊಡೋಂತ ಹೆಸರು ಹಿಂಗಿರಂತೆ ಫ್ಯೂಚರ್ ಅಲ್ಲಿ ಫಾರ್ ಎವರ್ ಅಂಡ್ ಎವರ್ ಅದಕ್ಕೆ ದೇವ್ರ ಮಕ್ಳಿಗೆ ಹೇಳೋದು ಏನಂತ ಹೇಳ್ತಾರೆ ಅಂದ್ರೆ ಎಕ್ಸಾಂಪಲ್ ಕೊಡ್ತಾರೆ ಬಿಷಪ್ ಪ್ರೀಸ್ಟ್ ಕಾರ್ಡಿನಲ್ಸ್ ಅದರ ಇವಾಗೆಲ್ಲ ಇದರಲ್ಲ ಹೇಳ್ತಾರೆ ಸಭೆಗಳ ಸಭಾಧ್ಯಕ್ಷಗಳು ಬಿಷಪ್ಗಳು ಫಾಸ್ಟ್ಗಳು ರೆವರೆಂಡ್ಗಳು ಪೋಪ್ಗಳು ಎಲ್ಲ ಸಭೆಯಲ್ಲಿ ಇವರೇ ಇಡ್ತಾರ ಅದರ ಎಲ್ಲಾರ್ ಕಿಂತ ಗ್ರ್ಯಾಂಡ್ ಆಗಿ ಬರೋದು ಯಾವಾಗ ನೋಡ್ರಿ ವೇದಿಕೆ ಮೇಲೆ ಹೋಗೋದು ಯಾರಂತೆ ಇವರೇ ಅದರ ಜನ್ಗಳಿಗೆಲ್ಲ ಏನಿಲ್ಲ ಇಲ್ಲ ನೀವೆಲ್ಲ ಏನ್ ಬರಂಗಿಲ್ಲ ನಾವೇ ಪರಿಶಿಷ್ಟವಾಗಿರೋರ್ ಎಲ್ಲಾದ್ಕಿಂತ ತುಂಬಾ ದೇವ್ರ ನಮ್ನ ಆದ್ಕೊಂಡವ್ರ್ ನಾವು ಅದಕ್ಕೆ ವಾರ ವಾರ ಇವ್ರ ಏನ್ ಮಾಡದ್ವಾ ವೇದಿಕೆಮ್ನ ಹೋಗ್ಬಿಟ್ಟೆ ಇವ್ರದೇ ಎಲ್ಲಾ ಕತೆಗಳು ಅಲ್ವರ ಜನ್ಗಳೆಲ್ಲ ಹೆಂಗಿದ್ದಾರೆ ಜನಗಳೆಲ್ಲ ಸುಮ್ಮ ಸಾಧು ಪ್ರಾಣಿಗಳ ತರ ಬಂದು ಹೋಗ್ತಾರಬೇಕ ಹೆಂಗ್ ದೇವಸ್ಥಾನದ ಪೂಜಾರಿ ನೋಡಿ ಪೂಜಾರಿ ಮಾತ್ರ ಗರ್ಭಿಗುಡಿ ಹೋಗ್ತಾರೆ ನಿಮ್ದವರೆಲ್ಲ ಬರಂಗಿಲ್ಲ ಎಲ್ಲ ಇವೆಲ್ಲ ಬರ್ಬಾರ್ದಪ್ಪ ನಿಮ್ಗೆ ಏನ್ ಬೇಕು ಹೇಳ್ರಿ ನಾವ್ ಏನ್ ಮಾಡ್ತೀರಿ ಹಾ ಅದೇ ದೇವ್ರ ಕೊಟ್ಟರು ಪೂಜಾರಿ ಕೊಡ್ತಿರ್ತಾರ ಆ ತರ ಕತೆಗಳು ಅದಿಗೆ ಹೇಳ್ತಾರಲ್ಲ ಏನ್ ಹೇಳ್ತಾರೆ ಬಿಷಪ್ಗಳಾಗ್ಲಿ ಆ ಪ್ರೀಸ್ಟ್ ಇವರೆಲ್ಲ ಏನ್ ಮಾಡಂತೆ ಒಂದ್ ಕಾಲದಲ್ಲಿ ಹಿಂಗೆ ನಡ್ಕೊಂಡಿದ್ದು ಅಹಂಕಾರದಿಂದ ಎಲ್ಲರನ್ನು ತಗ್ಗಿಸಿ ಎಲ್ಲಾರನೂ ದಬ್ಬಾಳಿಕೆ ಮಾಡಿ ಎಲ್ಲ ತುಳಿದು ಏನ್ ಮಾಡ್ತೀವಿ ಒಂದ್ಮೇಲೆ ಒಂದು ದೊರೆತನ ಮಾಡುದು ಇದು ದೊಡ್ಡಸ್ತಿಕೆ ಅಲ್ಲ ನೀವು ಜಗತ್ತಲ್ಲಿ ಮನುಷ್ಯರ ಮುಂದೆ ಏನಾಗಿರ್ಬೋದು ದೊಡ್ಡಕ್ಕೆ ಆಗಿರ್ಬೋದು ದೊಡ್ಡವರಾಗಿರ್ಬೋದು ಆದ್ರೆ ದೇವ ದೃಷ್ಟಿಯಲ್ಲಿ ಖಂಡಿತವಾಗೂ ದೊಡ್ಡಿಕೆನೆ ಅಲ್ಲ ಅದಕ್ಕೆ ಯಾವಾಗೂ ಕಷ್ಟ ಸಂಕಟದ ಅವಮಾನದ ಮಾರ್ಗನೇ ದೇವರು ತನ್ನ ಮಕ್ಳಿಗೆ ಇಟ್ಟಿರಂತ ಮಾರ್ಗ ನೋಡಿ ಏನ್ ಬ್ಯೂಟಿಫುಲ್ ಆಗಿ ಹೇಳ್ತಾರೆ ಅಂತ ನಮ್ಗೆ ಎಕ್ಸಾಂಪಲ್ಸ್ ಎಷ್ಟು ಜನ ಅವ್ರೆ ನೋಡಿ ಲಾಸ್ಟ್ ಲಾಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ ಹಾ ಪದ್ಮಾಶ್ರೀ ಓದ್ತೀರಾ ಓದಿ ನಿಮ್ಮಲ್ಲಿ ಹೆಚ್ಚಿನವನು ಚಿಕ್ಕವನಂತಾಗಬೇಕು ಮುಖ್ಯಸ್ಥನು ಸೇವಕನಂತಾಗಬೇಕು ಎಂಬ ಈ ಪಾಠವು ನಮ್ಮಲ್ಲಿ ಪ್ರತಿಯೊಬ್ಬನ ಹೃದಯದಲ್ಲಿ ಬಂದು ನೆಲೆಸುವಂತಾಗಲಿ ತಾಳ್ಮೆಯಿಂದ ದೀನತೆಗೆ ಒಳಪಡಿಸಿಕೊಂಡವರಾಗಿ ಮುಂದಿನ ಕಾಲದಲ್ಲಿ ನಂಬಿಗಸ್ಥರಾದವರಲ್ಲಿ ಪ್ರತ್ಯಕ್ಷಲಾಗಿರುವ ಮಹಿಮೆಯನ್ನು ನಿರೀಕ್ಷಿಸಿ ಉಲ್ಲಾಸದಿಂದ ಅದಕ್ಕೆ ಕಾಯೋಣ ಫಲಾಪೇಕ್ಷೆಗೆ ಇದು ಕಾಲವೂ ಅಲ್ಲ ಅದಕ್ಕೆ ತಕ್ಕ ಸ್ಥಳವೂ ಅಲ್ಲ ಆದರೆ ಇದು ಶಿಸ್ತು ಸಮಯ ಸಮಯಗಳನ್ನು ಪಡೆದು ಸೇವೆ ಮಾಡುವವರಾಗಿ ಗುಣಗಳಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಮುಂದೆ ದೊರೆಯಲಿರುವ ಉನ್ನತ ಪದವಿಗೆ ನಮ್ಮನ್ನು ಸಿದ್ಧ ಮಾಡಿಕೊಳ್ಳುವ ಸಮಯ ಕಳಂಕ ಸುಕ್ಕು ಅಥವಾ ಯಾವುದೊಂದು ಇಲ್ಲದೆ ನಮ್ಮ ಸೂಪರ್ ಸ್ಟಾರ್ ನೋಡಿ ಹೇಳ್ತಾರೆ ಈ ಪಾಯಿಂಟ್ ಅಲ್ಲಿ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ ಅಂತಂದ್ರೆ ಏನ್ರಿ ಯಾರು ನಿಮ್ಮಲ್ಲಿ ದೊಡ್ಡವರಾಗಿರ್ಬೇಕು ಅಂತ ಆಸೆ ಪಡ್ತಾರೋ ಏನಾಗಿರ್ಬೇಕಂತೆ ಎಲ್ಲಾರ್ಗು ಚಿಕ್ಕ ಚಿಕ್ಕವರಾಗಿರ್ಬೇಕು ಸೇವೆ ಮಾಡಂತ ಮನೋಭಾವ ಏನಾಗಿರ್ಬೇಕಲ್ಲೇ ಇರ್ಬೇಕಲ್ಲ ಸ್ಪಿರಿಟ್ ಆಫ್ ಸರ್ವಿಸ್ ಸರ್ವಿಸ್ ಅಂದ್ರೆ ಏನ್ರಿ ಸರ್ವೆಂಟ್ ಅದರ ಇದರ ಚೀಫ್ ಮಿನಿಸ್ಟರ್ ನಾನು ಅರ್ಥ ಚೀಫ್ ಮಿನಿಸ್ಟರ್ ಅಂದ್ರೆ ಅವ್ರು ಬತ್ತರಂಗೆಲ್ಲ ಸೋಟ್ ವಿತ ಮುಂದೆ ಎಲ್ಲ ಜಗ ಬಿಟ್ಬಿಟ್ಟಲ್ಲ ಚೀಫ್ ಮಿನಿಸ್ಟರ್ ಅಂದ್ರೆ ಎಲ್ಲರಿಗಿಂತ ಚೀಫೆಸ್ಟ್ ಆಫ್ ದ ಸರ್ವೆಂಟ್ ಅಂತ ಅರ್ಥ ಇದೇ ದೇವ್ರ ಮಕ್ಳಿಗೆ ಕೊಡೋಂಥ ಟೈಟಲ್ ಇವಾಗ ಎಲ್ಲರ ಎಲ್ಲಾರ್ಗೇನಾಗಿರ್ಬೇಕಂತೆ ಸೇವೆ ಮಾಡೋಂಥ ಮನೋಭಾವ ಏನಾಗಿರ್ಬೇಕು ಇವಾಗ ಇವಾಗ ಅದಕ್ಕೆ ಈ ಟೈಮ್ ಅಲ್ಲಿ ಘನತೆ ಗೌರವ ಪುರಸ್ಕಾರ ಎಲ್ಲರ ಮುಂದೆ ಒಳ್ಳೆ ಹೆಸರು ಇವೆಲ್ಲ ದೇವ್ರ ಮಕ್ಳಿಗೆ ಇವಾಗ ದೊರಕದೇ ಇಲ್ಲ ಅಲ್ವಾರ ಅದಕ್ಕೆ ನೋಡ್ಬೇಕ್ರೆ ಇವೆಲ್ಲ ನಾವು ನೆಕ್ಸ್ಟ್ ಎದುರು ಅದು ಯಾವಾಗ ಅಂತ ಹೇಳ್ತಾರೆ ಹ ಕ್ರಿಶ್ಚನ್ ರಾಜ್ಯದಲ್ಲಿ ಇವಾಗ ನಾವು ಬೆಳೆಸ್ಕೊಬೇಕಾದ್ರೆ ಅಂದ್ರೆ ಈ ಒಂದು ಸಂದರ್ಭಗಳಲ್ಲಿ ಈ ಒಂದು ಸನ್ನಿವೇಶಗಳಲ್ಲಿ ನಮ್ಮಲ್ಲಿರೋ ಸೂಪರ್ ಅಂತ ಗುಣಲಕ್ಷಣಗಳನ್ನ ನಾವು ಬೆಳಸ್ಕೊಬೇಕು ಅದರ ನಮ್ಮ ಒಂದು ಒಂದು ವಸ್ತ್ರ ನೀತಿ ವಸ್ತ್ರನ ಕಳಂಕು ಏನು ಸುಂಕಿಲ್ದ್ರ ಶುದ್ಧವಾಗಿ ಮೇಂಟೈನ್ ಮಾಡೋದು ಏನಾಗಿದೆ ಇದು ಇದು ಇದೇವ್ರು ಕೊಟ್ಟಿರೋ ಒಂದು ಮಹಾ ಭಾಗ್ಯ ಅಲ್ವಾರ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ನಾವು ದೊಡ್ಡವರಾಗೋದು ಎಲ್ಲರ ಮುಂದೆ ಎಂಥ ಒಂದು ಒಳ್ಳೆ ರೀತಿಯಲ್ಲಿ ನೋಡ್ಕೊಳೋದೆಲ್ಲ ಯಾವಾಗ ಅಂದ್ರೆ ಕ್ರಿಶ್ಚನ್ ರಾಜ್ಯದಲ್ಲಿ ಏಸುಕು ಸಿಂಗಿದ್ರು ಏಸು ಕಿಸ್ ಯಾರ ಪರಿ ಮಾಡಿದ್ರು ಹಾ ನೆಟ್ಟಿಗೆ ಯಾರು ರೆಕ್ಸ್ಚ ಮಾಡಿಲ್ಲ ಅವ್ನ ರೆಕಗ್ನೈಜ್ ಮಾಡಿದ್ದೆ ಇಡೀ ಜನಗಳು ಯಾವಾಗ ಇಸ್ರೋ ಜನ್ಗಳಂದ್ರೆ ಆತನ ಮಾಡಿದ ನಂತರ ಅದಕ್ಕೆ ದೇವರು ನಮ್ಗೆ ಏನ್ ಮಾಡಿದ್ರೆ ಅಂದ್ರೆ ಈ ಒಂದು ಭಾಗ್ಯ ನಮ್ಗೆ ಏನ್ ಮಾಡಿದಾರೆ ನಮ್ಗೆ ಕೊಟ್ಟಿದ್ದಾರೆ ಎಲ್ಲ ಯಾಕಂದ್ರೆ ನಮಗೆ ಒಬ್ಬ ಹೀರೋ ಇದಾರೆ ಫೋರ್ ರನ್ನರ್ ಅಂತ ಹೇಳ್ತಾರೆ ಅಲ್ಲಾರ ಏನಪ್ಪ ಫೋರ್ ರನ್ನರ್ ಅಂತಂದ್ರೆ ನಮ್ಮ ಮುಂದೆ ಹೆಜ್ಜೆ ಜಾಡಿ ಬಿಟ್ಟೋದವ್ರ ಒಬ್ರು ಇದ್ದಾರೆ ಯಾರಂದ್ರೆ ಕ್ರೈಸ್ಟ್ ಅದರ ನಾವೇ ಏನ್ ಆತನ ಹೆಜ್ಜೆ ಜಾಡಿಯಲ್ಲಿ ನಾವು ರೆಡಿರಾಗ್ಬೇಕು ಅಲ್ಲ ಓದಿತ್ತಿನ ಅಪೋಸ್ ಕೊಡ್ತಿಗಳು ಹದಿನಾಲ್ಕು ಇಪ್ಪತ್ತೆರಡು ಆಕ್ಸ್ ಆಫ್ ದಪೋಸ್ ಫೋರ್ಟೀನ್ ಚಾಪ್ಟರ್ ಟ್ವೆಂಟಿ ಟು ಅಪೋಸ್ಲ ಕೃತಿಗಳು ಹದಿನಾಲ್ಕು ಇಪ್ಪತ್ತೆರಡು ಅಪೋಸ್ಲ ಕೃತಿಗಳು ಹದಿನಾಲ್ಕು ಇಪ್ಪತ್ತೆರಡು ದೇವರ ರಾಜ್ಯದೊಳಗೆ ಸೇರಬೇಕೆಂಬದಾಗಿ ಎಚ್ಚರಿಕೆಯ ಮಾತನ್ನು ಕೇಳಿ ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರಿ ಎಂದು ಏನಂತಾರೆ ಎಚ್ಚರಿಕೆ ಮಾತು ಹೇಳಿದ್ರಂತೆ ದೇವರ ರಾಜ್ಯಕ್ಕೆ ಹೆಂಗ್ ಸೇರ್ಬೇಕಂತೆ ಕಷ್ಟ ಸಂಕಟಗಳನ್ನು ತಾಳಿ ಏನಪ್ಪ ಒಬ್ರೇ ಉತ್ತರ ಕೊಡ್ತಾರಲ್ಲಪ್ಪ ಆಯ್ತಾಯ್ತು ಇದೆಲ್ಲ ಹೇಳ್ಬಿಡಿ ಉತ್ತರ ಹೇಳಿ ಅಂತ ಪ್ರಶ್ನೆ ಉತ್ತರ ಹೇಳ್ಬೇಕು ತಿರ್ಗಾ ಪ್ರಶ್ನೆ ಕೇಳ್ಬಾರ್ದು ಗುಡ್ ಓಕೆ ಸಭಾಷ್ ಯೇಸು ಹೇಳ್ತಾರಲ್ಲ ನಾನು ಹತ್ತು ಮಂದಿ ಗುಣಪಡಿಸ್ದೆ ಒಬ್ಬೊಬ್ಬರು ಬಂದವರು ಮಿಗ್ದವ್ರೆಲ್ಲಿ ಅಂತ ಮೂವತ್ತೊಂದ್ ಜನದಲ್ಲಿ ಮಿಗ್ದವ್ರೆಲ್ಲಿ ಎಲ್ಲಾರು ಹೇಳ್ಬೇಕು ನಾವ್ ಹೆಂಗ್ ಪರ್ಲೋಕ ರಾಜ್ಯಕ್ಕೆ ಹಾ ಬಹು ಕಷ್ಟಗಳನ್ನ ತಾಳಿ ಏನ್ ಮಾಡ್ಬೇಕು ದೇವ್ ರಾಜ್ಯಕ್ಕೆ ಇಟ್ಕೊಳ್ಳಿ ಅದರ ಯಾಕಂದ್ರೆ ಈ ಒಂದು ಕಷ್ಟ ಸಂಕಟಗಳಲ್ಲಿ ದೇವ್ ನಮ್ ಏನ್ ಮಾಡೋದು ಮಹಿಮೆಗೆ ಸಿದ್ಧಿಗೆ ಸೇರ್ಸೋದು ನಾವು ನಿಮ್ಗೆ ಪ್ರಕಟಣೆ ಪುಸ್ತಕದಲ್ಲಿ ಏಳ್ ಸಭೆಯ ಏಳು ದೂತ್ರಗಳ ಬಗ್ಗೆ ಹೇಳಿದ್ರೆ ಗೊತ್ತಾ ಹ ಆಮೇಲೆ ಬ್ರದರ್ ರಸಲ್ ಬಗ್ಗೆ ಸಾಕ್ಷಿಗಳು ಕೊಟ್ರೆ ಗೊತ್ತಾ ಆಮೇಲೆ ಸತ್ಯಭದ ಇಷ್ಟೊಂದೆಲ್ಲ ಸಾಕ್ಷಿಗಳು ಏನಕ್ಕಪ್ಪ ನಿಮ್ಗೆ ಹೇಳ್ತಾರದು ಯಾಕಂದ್ರೆ ದೇವ್ರ ಮಕ್ಳ ಮಾರ್ಗನೇ ಇಕ್ಕಟ್ಟಾದ ಬಿಕ್ಕಟ್ಟದ ಮಾರ್ಗ ಓಕೆ ಪ್ರಯೋಜನ ಆಯ್ತಾ ಈ ಸ್ಟಡಿ ನಿಮ್ಗೆ ಯೂಸ್ಫುಲ್ ಆಯ್ತಾ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಅದಕ್ಕೆ ನಿಮ್ ಹತ್ರ ಬುಕ್ ಇದ್ರೆ ದಯವಿಟ್ಟು ಓದಿ ಆಮೇಲೆ ಯಾರು ಎಕ್ಸಿಟ್ ಆಗ್ಬಿಡಿ ವೈಟ್ ಮಾಡಿ ಅದ್ರ ಇವಾಗ ಇನ್ನೊಂದು ಮುಖ್ಯವಾಗಿರೋ ಒಂದು ಕಾರ್ಯ ನಿಮ್ಗೆ ಹೇಳ್ಬೇಕು ಅದಕ್ಕಾಗಿ ನಾವು ವೈಟ್ ಮಾಡೋಣ